ಹರ ಹ ಓಂ ತತ್ಸತ್ ಪರಬ್ರಹ್ಮನೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೆಣ್ಯನಂ ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸುಸುತಿಹ ಮಾನಸದಿಂ ಭಜಿಪೆನ ಭಜಿಪೆನ ಭಜಿಪೆನ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕೀ ಜಯ. ಸಾಧು ಸಂತ ಮಹಾರಾಜ ಕೀ ಜಯ. ಶ್ರೀ ಗುರುದೇವ ದತ್ತ ಅವಧೂತ. ಪರಮ ಪೂಜ್ಯರಿದಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸಾರ್ವಭೌಮ ಚಕ್ರವರ್ತಿಗಳಾದ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸುದ್ದಳವರ ದಿವ್ಯ ಪಾದಾರ್ಬಿಂದಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದ ಮತ್ತು ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿದಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಿರ್ತಕ್ಕಂಥ ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ದುಳವರೇ, ನಂದೀಶ್ವರಪುರ ವರಕಮರಿ ಮಠದಲ್ಲಿ ಮಂಗಲಮಯವಿರತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವಿರತವಾಯು ಸದ್ರುಬರ ಈ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸತಕ್ಕಂಥ ಸರ್ವ ಸದ್ಭಕ್ತರ ಸದ್ಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳಗುವ ಆ ಸಚ್ಚಿದಾನಂದ ಘನಪರ ಪ್ರಭುಸ್ವರೂಪಕ್ಕೆ ಮನವಾರಿ ನಿಮಿಷ. ಹಾಗೂ ಪರಮ ಪೂಜ್ಯರಿದಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸುದ್ರವರ ದಿವ್ಯ ಸ್ತ್ರೀ ಕ್ಷೇತ್ರದಲ್ಲಿ ಯಾವ ಪರಮ ಪವಿತ್ರ ಇರತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತ್ರವಂತಕ್ಕಂಥ ಸುದ್ರವರ ದಿವ್ಯ ಜೀವನ ಚರಿತ್ರೆ ನಾವು ಶ್ರವಣ ಮಾಡೋಣ. ನಾವು ಕೂಡ ಶ್ರವಣ ಮಾಡುವವರೇ. ಶ್ರವಣ ಅಂದರೆ ಕೇಳುವುದು. ನಾವು ಕೂಡ ಹೇಗೆ ಶ್ರವಣ ಮಾಡ್ತಾ ಇದ್ದೀವಿ ಅಂದರೆ, ಈ ವಿಷಯವನ್ನು ಮೊದಲು ಗುರುಗಳಿಂದ ಶ್ರವಣ ಮಾಡೀವಿ. ಸದ್ಗುರುವರು ಪಾದ ಸೇವೆಯನ್ನು ಮಾಡ್ತಾ 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 ಯಾವುದನ್ನು ಶ್ರವಣ ಮಾಡಿದ್ದೀವೋ ಅದನ್ನೇ ಈಗ ಗ್ರಂಥ ರೂಪದಲ್ಲಿ ಬಂದ ತಮ್ಮ ಹೇಳ್ತಾ ಇದ್ದೀವಿ. ಮೊದಲನೇ ನಾವು ಶ್ರವಣ ಮಾಡೀವಿ. ಇವು ಕೂಡ ಸದ್ರು ಈ ವಿಷಯ ನಾವು ಬರಬೇಕಾದ್ರೆ ಮೊದಲು ನಮ್ಮ ಮುಖದಿಂದ ಹೊರಗೆ ಬರುವಾಗ ನಮ್ಮ ಕಿವಿ ಮೊದಲು ಕೇಳಿಸ್ತದೆ ಅಂತ ನಿಮ್ಮ ಕಡೆ ಬರ್ತದೆ. ಮೊದಲನೇ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಶ್ರವಣ ಮಾಡುವರೇ. ಎಲ್ಲೆಲ್ಲಿ ಯಾವ ವಾಡಿ ಅದ, ನಮ್ಮದೇ ಇರಲಿ ನಿಮ್ಮದೇ ಇರಲಿ, ಎಲ್ಲ ವಾಡಿಗಳು ಗುರುಗಳು ವಾಡಿ ನಡ್ತಾವೆ ಅಂದರೆ ನಾವು ಕೂಡ ಶ್ರವಣ ಮಾಡುವರೇ. ನಾವು ನೀವೆಲ್ಲರೂ ಶ್ರವಣ ಮಾಡೋಣ, ಮನನ ಮಾಡೋಣ, ನಿಧಿಧ್ಯಾಸನ ಮಾಡೋಣ. ಮಾಡುವ ಸಾಮರ್ಥ್ಯವನ್ನು ಸದ್ರು ನಮ್ಮ ನೀವೆಲ್ಲರೂ ಅನುಗ್ರಹ ಮಾಡ್ತಕ್ಕೊಂಡು ಪ್ರಾರ್ಥನೆ ಮಾಡ್ತಾ ಸದ್ರು ಬರ ದಿವ್ಯ ಪಾದಕಮನಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರವನ್ನು ಪ್ರಣಾಮ ಸಮರ್ಪಿಸಿ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಆತ್ಮೀಯರೇ, ಇದರ ಜೊತೆಗೆ ಮಹಾಮಾತೆಯಾಗಿರ್ತಕ್ಕಂಥ ಕೃಷ್ಣ ಮಾತೆಗೆ ಹೀಗೆ ಶಾಂತವಾಗಿದ್ದುಕೊಂಡು
ಸಾವಕಾಶವಾಗಿ ಸರಿತಾ ಸರಿತಾ ತನ್ನ ಸ್ಥಾನಕ್ಕೆ ಹೋಗಲು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಅವರಿಗೂ ಕೂಡ ನಮಸ್ಕಾರ ಮಾಡಿ ವಿಷಯದಲ್ಲಿ ಪ್ರವೇಶ ಮಾಡು. ಆದ್ಮೇಲೆ ನಾವು ಸುದ್ರವರ ಚರಿತ್ರೆಯನ್ನು ಶುರು ಮಾಡ್ತಕ್ಕಂಥ ಈ ಶುಭ ಸಮಯ ಶ್ರಾವಣ ಮಾಸ, ಸುದ್ರವರ ದಿವ್ಯ ಅನುಗ್ರಹದಿಂದ 2000 ಅಧ್ಯಾಯಗಳನ್ನು ಶೋಭಿಸ್ತಕ್ಕಂಥ ಸುದ್ರವರ ಚರಿತ್ರೆ ನಮ್ಮದು ನಿಮ್ಮದಾಗ್ಯದ, ನಮ್ಮ ನಿಮ್ಮೆಲ್ಲರದು. ಅದು ಸೌಭಾಗ್ಯ ಅಂತ. ಸೌ ಅಂದರೆ 100, ಸೌ ರೂಪಾಯಿ ಅಂತ ಬರ್ತಿರ್ತಾರೆ ನೋಡಿ ನೋಟಿನ ಮೇಲೆ. ಸೌ ಅಂದರೆ 100. ಸೌಭಾಗ್ಯ ಅಂದರೆ ಭಾಗ್ಯ ಅಂದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದ್ಮನಾಭನ ಪಾದ ಭಜನೆ ಸುಖವಯ್ಯ, ನಿಜ ಸುಖವಯ್ಯ ಅಂತ ಹೇಳುವಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ ಪುರಂದರದಾಸರು. ಯಾವುದು ಭಾಗ್ಯ ಅಂತ ಹೇಳಿದರೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ, ಮೂರು ಸಲ ಹೇಳ್ತಾರೆ. ಇದು ಭಾಗ್ಯ, ಈ ಭೂಲೋಕದಲ್ಲಿ ನಾವು ನೀವೆಲ್ಲ ಜನಿಸಿ ಬಂದಿವಲ್ಲ ಸದೃಢ ಅನುಗ್ರಹ, ನಾವು ಮನುಷ್ಯರಾಗಿ ಜನಿಸಿ ಬಂದೀವಿ. ಹೊರಭಾಗದಲ್ಲಿ ಮಠದಲ್ಲೇ ಕೆಲವು ಸಲ ಬಲಿ ಹಾಕ್ತಾವಲ್ಲ, ಜೇಡುಗಳಿರ್ತಾವೆ, ಹಲ್ಲಿಗಳಿರ್ತಾಯಿದ್ದಾವೆ, ನೊಣಗಳಿರ್ತಾಯಿದ್ದವು, ಅವು ಶಾಸ್ತ್ರ ತಿಳ್ತದೆ. ನಾವು ಮಠದಲ್ಲಿದ್ದರೂ ಕೂಡ ನಮ್ಮ ಲಕ್ಷಣ ಇಲ್ಲಿರಲಿಲ್ಲ ಅಂದ್ರೆ, ನಾವು ಮನುಷ್ಯರಿಗೆ ಸದ್ಯ ನಾವು ಮನುಷ್ಯರ ಜನಿಸೀವಿ, ಬೇರೆಯಾಗಿ ಜನಿಸಿಲ್ಲ ಅಂದರೆ ಇದು ಭಾಗ್ಯ ಇರೋದು. ಮನುಷ್ಯರಾಗದೆ ಬೇರೆ ಜನ ನಮಗೆ ಒಂದು ವೇಳೆ ಬಂದಿದ್ರೆ ಏನು ಮಾಡೋದಿತ್ತು? ಇದು ಮನುಷ್ಯರಾಗಿ ಜನಿಸಿ ಬಂದಿರತಕ್ಕಂಥದ್ದು ಇದು ಭಾಗ್ಯವೇ ಭೂಲೋಕದಲ್ಲಿ. ಇದು ಭಾಗ್ಯ, ಇದು ಭಾಗ್ಯ ಅಂದರೆ ಗುರು ಅನುಗ್ರಹ ಪಡೆದುಕೊಂಡು ಸ್ವರ್ಗ ಲೋಕವನ್ನು ಕೂಡ ಪಡಿತಕ್ಕಂಥ ಸಾಮರ್ಥ್ಯ ಮನುಷ್ಯರಿಗೆ ಅದು. ಗುರು ಅನುಗ್ರಹ ಪಡೆದಾಗ ಸ್ವರ್ಗಲೋಕ ಕೂಡ ಪಡಿಬಹುದು ಅವರು ಅನುಗ್ರಹ ಪ್ರಾಪ್ತಿ ಆದರೆ. ಇದು ಭಾಗ್ಯ, ಇದು ಭಾಗ್ಯ, ಎರಡನೇ ಭಾಗ್ಯ ಅದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅನ್ನೋ ಮೂರನೇ ಭಾಗ್ಯ ಯಾವುದದು? ವ್ಯಾಪಾರಗಳ ಭೋಗ ಭಾಗ್ಯಗಳು ಎರಡನ್ನೂ ಕಾಕ ವಿಷ್ಟ ಸದೃಶ್ಯ ಅಂತ ತಿಳ್ಕೊಂಡು ಯಹಲೋಕದ ಪರಲೋಕದ ಯಾವ ಈ ಭೋಗಾದಿಗಳನ್ನು ಗತಿಗಳನ್ನೆಲ್ಲವನ್ನು ತ್ಯಾಗ ಮಾಡಿ ಸದೃಗಳಿಂದ ಬ್ರಹ್ಮಜ್ಞಾನ ಪಡ್ಕೊಂಡು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪಿರ್ತಕ್ಕಂಥ ಮೋಕ್ಷವನ್ನು ಪಡಿತಕ್ಕಂಥದ್ದಲ್ಲ ಅದು ಮೂರನೇದಾಗಿರ್ತಕ್ಕಂಥದ್ದು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ. ಇದು ಭಾಗ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಾಗ್ಯ ಮೋಕ್ಷ ಪಡಿತಕ್ಕಂಥದ್ದು. ನೀ ಮೋಕ್ಷ ಪಡಿತಕ್ಕಂಥ ಅಥವಾ ಯಹಲೋಕದ ಭೋಗ ಭಾಗ್ಯವನ್ನು ಅನುಭವಿಸುವ ಪರಲೋಕದ ಭೋಗ ಭಾಗ್ಯಗಳನ್ನು ಕೂಡ ಪಡೆದುಕೊಂಡು ಆಮೇಲೆ ಕ್ಷೀಣೆ ಪುಣ್ಯ ಪುಣ್ಯ ಮರ್ತ್ಯಲೋಕ ಮಿಶ್ರ ಪುಣ್ಯ ಕ್ಷೀಣ ಆದರೆ ಮರಳಿ ಭೂಲೋಕಕ್ಕೆ ಬರ್ತಕ್ಕಂಥದ್ದು. ಹೀಗಾಗಿ ಅದು ಮಿಥ್ಯದ ಸತ್ಯ ಅಲ್ಲ ಅಂತಕೊಂಡು ಬ್ರಹ್ಮಜ್ಞಾನ ಪಡೆದುಕೊಂಡು ಗುರು ಮುಖಾಂತರವಾಗಿ ವರಮೋಕ್ಷವನ್ನು ಪಡಿತಕ್ಕಂಥದ್ದಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ. ಅದಕ್ಕೆ ಇದು ಭಾಗ್ಯವಯ್ಯ ಅಂತ ಹೇಳಿದರು. ಇದಕ್ಕೆ ಇದು ಭಾಗ್ಯ, ಇದು ಭಾಗ್ಯ ಇಷ್ಟೇ ಹೇಳಿದರು. ಮೋಕ್ಷ ಪಡಿಬೇಕಾದ್ರೆ ಏನು ಹೇಳಿದರು? ಇದು ಭಾಗ್ಯವಯ್ಯ, ಯಾ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಅಷ್ಟೇ ಭಾಗ್ಯ ಭಾಗ್ಯ ಅದು. ಮೂರನೇದು ಇದು ಭಾಗ್ಯವಯ್ಯ ಜೀವರ್ಥ ಅಯ್ಯಾ ಇದು ಭಾಗ್ಯದ ಮೋಕ್ಷ ಪಡೆದು ಭಾಗ್ಯದಪ್ಪ. ಕೇವಲ ಮನುಷ್ಯನಾಗಿ ಜನಿಸಿ ಬಂದ್ರೆ ಮನುಷ್ಯ ಎಷ್ಟೋ ಜನರು ಮನುಷ್ಯ ಜನಿಸಿ ಬಂದಿರ್ತಾರೆ, ಆದರೆ ಮೋಕ್ಷ ಪಡಲಿಕ್ಕೆ ಎಲ್ಲರೂ ಸಾಧ್ಯ ಇಲ್ಲ, ಪರಮಾರ್ಥ ಸಾಧಿಸೋಕ್ಕೂ ಸಾಧ್ಯ ಇಲ್ಲ, ಅತ್ತಂತ ಅತ್ತ ಇರ್ತಿರ್ತಾರೆ. ಆಮೇಲೆ ಸ್ವರ್ಗಲೋಕ ಇರ್ತಕ್ಕಂಥವ್ರು ಸ್ವರ್ಗಲೋಕದಲ್ಲಿರ್ತಾರೆ, ಅಲ್ಲಿ ಕೂಡ ಪರಮಾರ್ಥ ಕಡೆ ಲಕ್ಷ ಇಲ್ಲದೆ ಭೋಗ ಭಾಗ್ಯ ಅನುಭವಿಸ್ತಾ ಅಷ್ಟೇ ಇರ್ತಕ್ಕಂಥರ್ತಾರೆ. ಆದರೆ ಇದು ಭಾಗ್ಯವಯ್ಯ ಅಂತ ಹೇಳ್ತಕ್ಕಂಥ ಮೋಕ್ಷ ಪಡೆಯೋದಲ್ಲ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷ, ಅಂಥ ಮೋಕ್ಷವನ್ನು ಪಡಿತಕ್ಕಂಥ ಸರ್ವಶ್ರೇಷ್ಠ. ಇದು ಭಾಗ್ಯವಯ್ಯ, ಇದು ನಿಜವೇ ಕೂಡ ಭಾಗ್ಯ, ಭಾಗ್ಯವೇ ಅಯ್ಯ, ಇದು ಭಾಗ್ಯದ. ಇದನ್ನು ಪಡೆದುಕೊಳ್ಳೋಸ್ಕರವಾಗಿ ನಮ್ಮನ್ನ ಮೇಲೆ ಜನನಾಗಿದ್ದು ಅಂತ ಹೇಳಿ ಪುರಂದರದಾಸರು ಭಾಳ ಸುಂದರವಾಗಿ ಹೇಳ್ತಾರೆ. ಇದು ಎಂಥ ಭಾಗ್ಯದು? ಇದು ಭಾಗ್ಯವಯ ಅಂತ ಹೇಳಿದಾಗ ಸೌರೂಪಿಯ, ಸೌ ಅಂದರೆ 100, 100 ಭಾಗ್ಯ ಅಂತ ಹೇಳುವಾಗ ಅಯ್ಯ ಇದು ಭಾಗ್ಯ ಅಂದರೆ 100 ಯೋಗಿ ಬರತಕ್ಕಂಥದ್ದು ಅಂತ ಪುರಂದರಸರು ಅಭಿಪ್ರಾಯ ಪಡಿತಾ ಇದ್ದಾರೆ. ಅದರಿಂದ ಅಂಥ ಭಾಗ್ಯವನ್ನು ಪಡಿಬೇಕಾದ್ರೆ ನಾವು ನೀವೆಲ್ಲ ಸದೃಢವರ ಜನಿಸಿದಾಗ ಜನಿಸಿ ಬಂದೀವಿ, ಸದೃಢವರ ಸೇವೆ ಆಗಿದೆ ಇಲ್ಲಿ ಎಲ್ಲರಿಗೂ, ಸದೃಢವರ ದಿವ್ಯ ಕೃಪಾ ಸಿಗುತ್ತದೆ, ಸದೃಢವರ ಸ್ತ್ರೀ ಕ್ಷೇತ್ರ ಕೂಡ ನಂದೇಶ್ವರಪುರದಲ್ಲಿ ಅದು. ಇನ್ನೂ ಬೇಕಾಗಿದೆ, ಸದೃಢವರು ಬ್ರಹ್ಮಲಿರತಕ್ಕಂಥ ಸ್ಥಾನ ಅದು. ಆಗೋಸ್ಕರವಾಗಿ ಪ್ರಯತ್ನ ಕೂಡ ಮಾಡ್ತಾಯಿದ್ರು. ಹಂಪಿಯಲ್ಲಿ ಅಂಜನಾದ್ರಿ ಅಂತ ಬೆಟ್ಟದ,
ಆ ಬೆಟ್ಟದಲ್ಲಿ ಮನೆ ಮೊಬೈಲ್ದ ತೋರಿಸಿದ್ರು. ಅದ್ರೊಳಗೆ ಭಾಗದಲ್ಲಿ ಏನಂದ್ರೆ ಅಂಜನಾದ್ರಿ ಪರ್ವತ ದಾಟ್ಕೊಂಡು ಸ್ವಲ್ಪ ಮುಂದೆ ಮುಂದೆ ಹೋದಾಗ ಕೆಳಭಾಗ ಒಂದು ಸರೋವರದ ಇಳು ಭಾಳ ಇಳುವುದ. ಅಲ್ಲಿ ಎರಡು ದೇವಾಲಯಗಳವ, ಎರಡು ದೇವಾಲಯ, ಒಂದು ಶ್ರೀರಾಮಚಂದ್ರ ದೇವಾಲಯ, ಇನ್ನೊಂದು ಲಕ್ಷ್ಮಣ ದೇವರ ದೇವಾಲಯ. ಶ್ರೀರಾಮಚಂದ್ರ ಕಟ್ಟಿರ್ತಕ್ಕಂಥದ್ರೆ ಆಗಿನ ಕಾಲದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಕಟ್ಟಿದ್ದಾರದು. ಇನ್ನೂ ಕೂಡ ಎರಡು ದೇವಾಲಯ ಇವದು. ಮತ್ತು ನೀವೇನು ಮಾಡ್ತಾಯಿದ್ರಿ? ಅದೇ ಹಂಪಿ ಕಲ್ಲನ್ನು ತೆಗೆದುಕೊಂಡು ಅಲ್ಲಿ ಕಟ್ಟಿರ್ತಕ್ಕಂಥದ್ದು ಈಗಲೂ ಕೂಡ ಅದು. ಮತ್ತು ಅಪ್ಪವರು ಶ್ರೀಕ್ಷೇತ್ರದಲ್ಲಿ ಎಲ್ಲರೂ ಕುಡ್ಕೊಂಡು ಮಾಡ್ತಾಯಿರಿ ಈ ದೇವಸ್ಥಾನ. ಅಲ್ಲಿ ಕಲ್ಲು ತೆಗೆದುಕೊಂಡು ಬಂದು ತ್ರೇತಾಯುಗದಲ್ಲಿ ಮಾಡಿದ್ದಾರೆ. ಇನ್ನೂ ಕೂಡ ಅದಂದ್ರೆ ಕೃತಯುಗ, ತ್ರೇತಾಯುಗ, ಆಮೇಲೆ ಕಲಿಯುಗ ಈ ಪ್ರಾರಂಭ ಇರ್ತಕ್ಕಂಥದ್ದು. ತ್ರೇತಾಯುಗದಲ್ಲಿ ಇರ್ತಕ್ಕಂಥದ್ದಲ್ಲ ಅದು, ಇಲ್ಲಿ ದ್ವಾಪರ ಯುಗ, ಅವು ಮೂರು ಯುಗಗಳು ಮುಗಿದ ಕಲಿಯುಗದಲ್ಲಿ ಕೂಡ ಅದಂದ್ರೆ ಮತ್ತು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಹೇಳಿ. ಇದೇ ಹೇಳ್ತದೆ ಯುಗ ಯುಗಾಂತರವಾಗಿರ್ತಕ್ಕಂಥದ್ದು. ಆ ಯುಗ ಯುಗಾಂತರವಾಗಿ ಮಾಡ್ತಕ್ಕಂಥ ನಿಲ್ತಕ್ಕಂಥ ಎಲ್ಲರೂ ದರ್ಶನ ಆಗತಕ್ಕಂಥ ಒಂದು ಸ್ಥಾನ ನಿರ್ಮಾಣ ಮಾಡಿರ್ತಕ್ಕಂಥ ಸದೃಢ ಲಿಂಗಕ್ಕೆ ಇರ್ತಕ್ಕಂಥ ಸ್ಥಾನದಲ್ಲಿ ಇದು ಕೂಡ ನಿಮ್ಮ ಸೇವೆ. ಮನುಷ್ಯರಾಗಿ ಎನಿಸಿ ಬಂದು ಸದೃಢವರ ಸೇವೆಯನ್ನು ಮಾಡಿ ಅವ್ರ ದೇವಿ ಕೃಪಾಶೀರ್ವಾದ ಪಡ್ಕೊಂಡು ಅವು ಗುರುಗಳೇ ಇಲ್ಲಿ ನೆಲೆಯಾಗಿ ನಿಲ್ಲುವಂತೆ ಬ್ರಹ್ಮಲೀನರಾಗುವಂತೆ ಪ್ರಾರ್ಥನೆ ಮಾಡಿ ಅಂದರೆ ಇಲ್ಲಿ ಈ ಮಠಕ್ಕೆ ಬರಮಾಡಿಕೊಂಡು ಆಮೇಲೆ ಅವರ ಸ್ಥಾನವನ್ನು ಕೂಡ ನಿರ್ಮಾಣ ಮಾಡ್ತಾಯಿದ್ರಲ್ಲ ಮನುಷ್ಯರ ಜನಿಸಿ ಬರ್ತದೆ ಅಷ್ಟೇ ಅಲ್ಲ, ಇಂಥ ಸೌಭಾಗ್ಯ ನೂರುಗೊಂಡು ಪಡೆದುಕೊಂಡು ಮೋಕ್ಷ ಭಾಜನರಾಗುವುದು ಅಷ್ಟೇ ಅಲ್ಲ, ಅವ್ರ ಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಲ್ಲ. ಇದು ಭಾಗ್ಯವಯ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ ಅಂತ ಹೇಳ್ತಾರೆ. ಅದರಿಂದ ಆತ್ಮೀಯರೇ ಅಂಥ ಭಾಗ್ಯವನ್ನು ಪಡೆದು ಬಂದಿರ್ತಕ್ಕಂಥ ನಾವು ನೀವೆಲ್ಲ ನಿಜವಾಗಿ ಕೂಡ ಧನ್ಯರ್ತೇವೆ. ಕೇವಲ ಸಂಸಾರ ಅಂತ ಇರ್ತಕ್ಕಂಥದ್ದು ಎಲ್ಲಕ್ಕೂ ಮನುಷ್ಯರಿಗೆ, ಪಶು ಪಕ್ಷಿ ಪ್ರಾಣಿಗಳಿಗೆ ಎಲ್ಲಕ್ಕೂ ಸಂಸಾರ. ಆದರೆ ಅದನ್ನು ಮೀರಿ ಪರಮಾರ್ಥ ಬರ್ತಾ ಇದ್ರಲ್ಲ ಇದು ಶ್ರೇಷ್ಠದ ಪರಮಾರ್ಥ ಸಾಧನೆಯಲ್ಲಿ ಸಾಗಬೇಕು, ಅಧ್ಯಯನ ಮಾಡಬೇಕು. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಆದಮೇಲೆ ಸದೃಭರ ಶ್ರೀಕ್ಷೇತ್ರ ನಾವು ನೀವು ಆಗಮಿಸಿದ್ದೇವೆ, ನಾವು ನೀವೆಲ್ಲ ಸದೃಭರ ಜೊತೆಗೆ ಸಾಗೋಣ ಅಂತ. ಸದೃಢ ಜೊತೆಗೆ ಸಾಗಿದ್ರೆ ಚೆನ್ನಾಗಿರ್ತದೆ. ಸದೃಢ ಜೊತೆಗೆ ಸಾವು ಭಾಳ ಶ್ರೇಷ್ಠ ರೀ. ನಮ್ಮ ಕೈಯಿಂದ ನಾವು ಸದೃಢವನ್ನು ಹಿಡಿಬಾರ್ದು. ನಮ್ಮ ಕೈಯಿಂದ ನಾವು ಸದೃಢವನ್ನು ಹಿಡಿದ್ರೆ ಯಾವಾಗ ಬಿಡ್ತು ಹೇಳಿಕ್ಕಾಗೋದಿಲ್ಲ. ಸದೃಢ ನಮ್ಮ ಕೈ ಹಿಡಿಬೇಕು. ಇದು ಭಾಗ್ಯವಯ ಅಂತ ಅವರೇ ನಮ್ಮ ಕೈ ಹಿಡಿದ್ರಂದ್ರೆ ಏನಾಗ್ತಾರೆ, ನಮ್ಮ ಕೈ ಬಿಡೋದಿಲ್ಲ. ನಾವೇ ಅವ್ರ ಕೈ ಹಿಡಿದ್ರೆ ನಿಮ್ಗೆ ಗುರ್ತಿರ್ತದೆ. ಸಂತೆ ಹೋಗಿರ್ತೀರಿ, ಪೇಟೆಯೊಳಗೆ ಅಥವಾ ಜಾತ್ರೆ ಇರ್ತಾವೆ, ಅಂಥ ಜಾತ್ರೆ ಹೋಗಿರ್ತೀರಿ, ಜೊತೆ ಮಕ್ಕಳನ್ನು ಕರ್ಕೊಂಡು ಹೋಗಿರ್ತೀರಿ. ಎರಡು ಮೂರು ವರ್ಷ ಹುಡುಗರು ಇರ್ತಾವೆ, ಆ ಹುಡುಗರು ಅಲ್ಲಿ ಹೋಗೋ ತನಕ ಅವ್ರು ನಿಮ್ಮ ಕೈ ಹಿಡ್ಕೊಂಡು ಹೊರಟಿರ್ತಾರೆ. ಸಣ್ಣ ಮಕ್ಕಳು ನಿಮ್ಮ ಕೈ ಹಿಡ್ಕೊಂಡು ಹೊರಟಿರ್ತಾರೆ. ಯಾವಾಗ ಪೇಟೆಯಲ್ಲಿ ಅಥವಾ ಸಂತೆಯಲ್ಲಿ ಮುಂದೆ ಹೋಗ್ತಾರೆ, ರೋಡ್ ಮೇಲೆ ಹೋಗ್ತಾರೆ ವಾಹನಗಳು ಬರುವಲ್ಲಿ, ಆಗ ಅವರು ಕೈಯನ್ನು ಏನು ಹಿಡಿದಿರ್ತಾರೆ ನೋಡಿ, ಆ ಕೈ ಬಿಡಿಸಿ ಆಮೇಲೆ ಏನು ಬಿಡ್ತಾರೆ, ಏನು ನೀವು ಹಿಡಿತೀರೋ ಅವ್ರು ನಿಮ್ಮ ಹಿಡಿದ ಸುಮ್ಮಿರ್ತಿರೋ. ಆಗ ಯಾರು ಕೈ ಹಿಡಿತೀರಿ, ನೀವು ಹಿಡಿತೀರೋ ಅವ್ರು ಹಿಡಿತಿರೋ. ಪೇಟೆಯೊಳಗೆ ಹೋದಾಗ ಮತ್ತು ವಾಹನಗಳು ಬರುವಲ್ಲಿ ಯಾರು ತಾಯಿ ತಂದೆಗಳು ಹಿಡಿತಾರೋ, ಮಕ್ಕಳು ಹಿಡ್ತಾರೆ. ವಾಹನಗಳು ಬಂದಾಗ ವಾಹನಗಳು ಬಂದಿದ್ದು ಅಂದ್ರೆ, ರೈಲ್ವೆ ಬಂದಿದ್ರೆ, ಸಂತೆಯಲ್ಲಿದ್ದರೆ ಆಗ ಯಾರು ಕೈ ಹಿಡ್ತಾರೆ, ತಾಯಿ ತಂದು ಹಿಡಿಬೇಕಾಗ್ತದೆ. ಕಾರಣ ಏನ್ರಿ, ನಿಮ್ಮ ಮಕ್ಕಳ ಖರೆ ನಿಮ್ಗೇನು ಅನಿಸ್ತಿಲ್ಲ, ಅವ್ರ ಮೇಲೆ ವಿಶ್ವಾಸ ಅನಿಸ್ತಿಲ್ಲ, ಆ ಕೈ ಯಾವಾಗ ಕೈ ಕೊಡ್ತಾವೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವೇ ಗಟ್ಟಿಯಾಗಿ ಹಿಡಿಬೇಕು ಅಂತಕೊಂಡು ಹೇಳಿ ಏನು ಮಾಡ್ತೀರಿ, ಹಿಡಿತಿರಲ್ಲ. ಅದರಂತೆನೆ ಗುರುಗಳು ಏನು ಮಾಡ್ಬೇಕ್ರಿ, ನಮ್ಮ ಕೈ ಹಿಡಿಬೇಕು. ಗುರುಗಳಿಗೆ ಕೈ ಕೊಡೋಕೆ ಕೈ ನಮ್ಮ ಕೈ ಕೈ ಬಿಟ್ಟು ಅಂದ್ರೆ ನೀವು ನಾವು ಒಬ್ಬರು ಅಂತ ಹೇಳ್ತಾರೆ, ನಮ್ಮ ಮನುಷ್ಯ ಒಬ್ಬೊಬ್ಬರು ನಾವು ಎಲ್ಲ ದೇವ್ರು ದುಡ್ಕೊಂಡಿರಿ, ಎಲ್ಲ ಮಾಡಿದ್ವಿ ಆಯ್ತು, ನಾವು ಬೇಡಿ ಸಿಗಲ್ಲ ಎಲ್ಲ ಬಿಟ್ಟು ಕೂತ್ಬಿಟ್ಟಿರಿ ನೋಡ್ರಿ, ಏನು ಯಾವ ದೇವರಿಲ್ಲ ಏನಿರುತ್ತೆ ಈಗ ಹೇಳ್ರಿ. ಕೈ ಏನತ್ತು ಗುರುಗಳಿಗೆ ದೇವ್ರಿಗೆ ಕೂಡ ಕೈ ಕೊಡ್ತಿಲ್ಲ ನಮ್ಮ ಕೈ. ಅದಕ್ಕೆ ಮೊದಲ ಪ್ರಾರ್ಥನೆ ಮಾಡು ಸದ್ಗುರುನಾಥ, ನಮ್ಮ ಕೈ ಯಾವಾಗ ಕೈ ಕೊಡ್ತಾವೆ ಗುರುತಾಗೋದಿಲ್ಲ, ತಾವೇ ನಮ್ಮ ಕೈ ನಡೆದು ನಡೆಸಿ ಸರಿಯಾದ ಮಾರ್ಗದಲ್ಲಿ ಸಾಗುವಂತೆ ಮಾಡಿರಿ ಸದ್ಗುರುನಾಥ ಅಂದ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಸಾಗು. ಭಕ್ತಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ. ಭಕ್ತಿ ಅಂತಕ್ಕಂಥ ಇರದಿದ್ದರೆ ಒಲ್ಲನು ಹರಿಕೊಳ್ಳನು, ಭಕ್ತಿ ಇಲ್ಲದ ಸೇವೆ. ಭಕ್ತಿ ಇಲ್ಲಂದ್ರೆ ಹರಿಕೊಳ್ಳುವುದಿಲ್ಲ, ಸ್ವೀಕಾರ ಮಾಡೋದಿಲ್ಲ, ತಿರಸ್ಕಾರ ಮಾಡ್ತಾಯಿದ್ದಾರೆ. ಅವರು ತಿರಸ್ಕಾರ ಮಾಡುವ ಹಾಗೆ ನಾವಿರಬಾರ್ದು, ಸ್ವೀಕಾರ ಮಾಡುವ ಹಾಗೆ ನಾವಿರಬೇಕು. ಆದಮೇಲೆ ಸದೃಢರ ಜೊತೆಗೆ ನಾವನ್ನೆಲ್ಲ ಸಾಗೋಣ ಅಂತ. ತಮ್ಮೆಲ್ಲರಿಗೂ ಗುರುತದ ಸದೃಢ ಎಲ್ಲಿದ್ದಾರೀಗ,
ಎಲ್ಲಿ ಬಂದಾರೆ ಅಥಣಿ ಬಂದಾರೆ, ಅಥಣಿ ಬಂದಾರೆ. ನಾವೀಗ ಮಹಾರಾಷ್ಟ್ರಕ್ಕೆ ಹೋಗೋದೇನು ಕಾರಣ ಇಲ್ಲ. ಎದಕ್ಕೆ ಹೋಗ್ರಿ ಮಹಾರಾಷ್ಟ್ರಕ್ಕೆ? ನಮ್ಗಳು ನಮ್ಮಲ್ಲಿ ಅದಾರ ಎಂದರೀಗ ಅಥಣಿ ಬಂದಾರೆ. ನಮ್ಮ ಸಮೀಪ ಬಂದಾರೆ, 21 ಕಿಲೋಮೀಟರ್ ಅವ್ರು ಅಥಣಿಲಿ ಬಂತರಿ, ಅಲ್ಲಿ ಸಮೀಪ ಇದ್ದಾರೆ. ಆದ್ಮೇಲೆ ನಾವು ನೀವೆಲ್ಲ ಗುರುಗಳ ಜೊತೆಗೆ ಸಾಗೋಣ. ಗುರುಗಳು ನಮ್ಮ ನಿಮ್ಮೆಲ್ಲರಿಗೆ ಒಳ್ಳೇದು ನೋಟ್ ಮಾಡಲಿ. ಇದು ಪ್ರವಾಸ ಅಂತ, ಪ್ರ ಅಂದರೆ ಶ್ರೇಷ್ಠ ಅಂತ, ಪ್ರ ಅಂದರೆ ಏನು ಶ್ರೇಷ್ಠ, ವಾಸ ಅಂದರೆ ವಾಸ, ವಾಸ ಮಾಡ್ಬೋದು. ಎಲ್ಲಿ ವಾಸ ಅಂದರೆ ಎಲ್ಲೇ ವಾಸ ಮಾಡ್ಬೋದು ರೀ. ಆದರೆ ಗುರುಗಳ ಜೊತೆ ಪ್ರ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ವಾಸ, ಅಂದರೆ ಸದೃಢವರ ಸನ್ನಿಧಿ ಅಲ್ಲ, ಆದ ಶ್ರೇಷ್ಠವಾಗಿರ್ತಕ್ಕಂಥ ವಾಸ. ಅವ್ರ ಜೊತೆಗೆ ಸಾಗಬೇಕು ನಾವು ಸಾಗೋಣಂತ. ಈಗ ಎಲ್ಲರೂ ಕುಡ್ಕೊಂಡು ಎಲ್ಲರೂ ಬರ್ತೀರ, ಎಲ್ಲರೂ ಅತ್ರಣಿ ಬರ್ತೀರಿ? ಅತ್ರಣಿ ಏನು ಕಾರಣ ಸಂತೆ ಹೋಗ್ತೀರಿ? ಎದಕ್ಕೆ ಬರ್ತೀರಿ ಅತ್ರಣಿ? ಏನದು ಈಗ ಅತ್ರಣಿ ಯಾರು ಇದ್ದಾರೆ? ಅಪ್ಪ ಇರ್ತಾರೆ. ಅತ್ರಣಿನೂ ದಾಟಿಕೊಂಡು ಹೋದಾಗ ಅತ್ರಣಿನೂ ದಾಟಿ ಹೋಗಬೇಕು, ಅದರ ಜೊತೆಗೆ ಇರೋದು ಹಳ್ಳದ ರೀ, ಹಳ್ಳನೂ ದಾಟಬೇಕು. ಅತ್ರಣಿ ಬಿಡಬೇಕು, ಹಳ್ಳನೂ ಬಿಡಬೇಕು. ಅಂದರೆ ಅತ್ರಣಿ ಬಿಡಬೇಕಂದ್ರೆ ಇಹವನ್ನು ಬಿಡಬೇಕು, ಹಳ್ಳ ಬಿಡಬೇಕಂದ್ರೆ ಪರವನ್ನು ಬಿಡಬೇಕು. ಎರಡನ್ನೂ ತ್ಯಾಗ ಮಾಡಿದಾಗ ನಮಗೆ ಸಿಗುವವರೇ ಯಾರೇ? ಸದೃಢರು. ಯಲೋಕದ್ದು ಬಿಡಬೇಕು, ಪರಲೋಕದ್ದು ಬಿಡಬೇಕು, ಎರಡೂ ಬಿಟ್ಟಂತರೂ ಉಳಿತಕ್ಕಂಥದ್ದು ಸದೃಢ ಅಂತ ಒಬ್ಬರೇ ಇರ್ತಾರೆ. ನಮಗೆ ಸಿಗ್ತಕ್ಕಂಥವ್ರು ಅವರಿಗೂ ಶರಣಾಗತ್ತಾದ್ರೆ ಸಾಕು, ನಾವು ಉದ್ಧಾರ ಆಗ್ತಾಯಿದ್ದೀವಿ. ಆದಮೇಲೆ ನಾವು ನೀವೆಲ್ಲ ಸದೃಢರ ಜೊತೆಗೆ ಸಾಗೋಣಂತ. ಸದೃಢರು ಈಗೆಲ್ಲ ಹಿಂದೆ ವಿಷಯ ಶುರು ಮಾಡಿದ್ದೀರಿ. ಕಾಶಮ್ಮ ಅಥವಾ ಕಾಶಿಬಾಯಿ ಪರವಂಡ ಪೂಜಾರಿ ಅಂತಕ್ಕಂಥವ್ರು ಸತಿಪತಿಗಳು ಸದೃಢ ಬರಮಾಡಿಕೊಂಡು ಅಥಣಿ ಬರ್ತಾಯಿದ್ರು. ಅವ್ರ ತಮ್ಮನಿಗೆ ಆರಾಮಿರಲಿಲ್ಲ, ಅಲ್ಲಿ ಬರಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಸದೃಢ ಬರಮಾಡಿಕೊಂಡು ಪಾದ ಪೂಜೆ ಆಯಿತು, ಪ್ರಸಾದ ಆಯಿತು, ಎಲ್ಲ ಆಯಿತು. ಅಲ್ಲಿರ್ತಕ್ಕಂಥ ದುಂಡಪ್ಪ ಗುರು ಅಂತಕ್ಕಂಥವ್ರು ಪಾದ 2-3 ವರ್ಷಗಳ ಪರಿಂದ ಅದು ರಕ್ತ ಬರ್ತಾಯಿತ್ತು. ಎಲ್ಲಿ ಪಾದ ಇಡ್ತಾರೆ ಅಲ್ಲೆಲ್ಲ ಏನಾಗ್ತಾಯಿತ್ರಿ, ರಕ್ತದ ಚಿಹ್ನೆಗಳು ಮಾಡ್ತಾಯಿದ್ವು, ಹೆಜ್ಜೆಗಳು ಮಾಡ್ತಾಯಿದ್ವು. ಮುಂದೆ ಬರಲಿಕ್ಕೂ ಬರ್ತಾಯಿಲ್ಲ, ಹೀಗೆ ತ್ರಾಸಿತ್ತು. ಆ ಕಷ್ಟವನ್ನು ಪರಿಹಾರ ಮಾಡೋಗೋಸ್ಕರ ಇಬ್ಬರು ಮಾಡಿಕೊಂಡ್ರು ಸದೃಢನ. ಗುರು ಎಲ್ಲ ಮುಗಿದ ಮೇಲೆ ಗುರುಗಳು ಕರ್ಕೊಂಡ್ಬರ್ರಿ ಅಂದ್ಕೊಂಡು ಹೇಳಿದರು. ಕರ್ಕೊಂಡು ಬಂದರು. ಕರ್ಕೊಂಡು ಬಂದ ನಂತರ ಹೇಗೆ ತಂದ್ರೆ ಗುರುಗಳು ಹತ್ತಿರ ತರುವಾಗ ಎತ್ಕೊಂಡ್ರೆ ಮತ್ತೆ ಅಲ್ಲಿ ನಡ್ಕೊಂಡು ಬಂದರೆ ಗುರುಗಳ ತನಕ ಏನಾಗ್ತದೆ ರೀ, ರಕ್ತದ ಚಿಹ್ನೆಗಳು ಮಾಡ್ತಾವೆ, ಮಲಿನ ಆಗ್ತದೆ ಅಂತಕೊಂಡು ಹೇಳಿ ನೆಡ್ಲಿಕ್ಕೂ ಕೂಡ ಬರಲಿಕ್ಕೆ ಬರ್ತಾಯಿಲ್ಲ ಪಾಪ ಅವರಿಗೆ. ಹೀಗೆ ಎತ್ತುಕೊಂಡು ಗುರುಗಳ ಹತ್ರ ತೆಗೆದುಕೊಂಡು ಬಂದು ಕೂಡಿಸಿದರು. ಕೇಳಿದರು, ಅಯ್ಯ ಸದ್ಭಕ್ತ ಹೇಗದ ಪಾದ ನೋಡೋಣ, ಪಾದ ಹೇಗವ ಹೇಗೆ ರಕ್ತ ನೋಡಿದರು. ಹೇಳಿದರು ಪಾದ ಪೂರ ಹೀಗಾಗಿದೆ ಅಂತೇಳಿ ತೋರಿಸಿದ್ರು ಅವರು. ಗುರುಗಳು ಕರುಣೆಯನ್ನು ಒಂದು ಸಲ ನೋಡಿದ್ರಿ, ಕರುಣೆಯಿಂದ ಈ ಥರ ವೇದನೆ ನಿವೃತ್ತಿ ಆಗಲಿ, ಪಾದ ವೇದನೆ ನಿವೃತ್ತಿ ಆಗಲಿ, ರಕ್ತಸ್ರಾವ ನಿಂತು ಹೋಗಲಿ ಅಂತೇಳಿ ಕರುಣೆಯಿಂದ ಒಂದು ಸಲ ನೋಡ್ತಾರೆ, ಪ್ರೇಮದಿಂದ ಅದು ವೇದ ನಿವೃತ್ತಿ ಆಗಲಿ ಅಂತ. ಯಾವಾಗ ಗುರುಗಳು ಕರುಣೆಯಿಂದ ನೋಡಿದ್ರು, ಆ ಕರುಣಾ ಕಟಾಕ್ಷೆಯಿಂದ ನೋಡಿರ್ತಕ್ಕಂಥ ಆ ನೇತ್ರದ ಸಾಮರ್ಥ್ಯ, ಗುರುಗಳ ಸಾಮರ್ಥ್ಯದಿಂದ ಒಂದು ಕ್ಷಣದಲ್ಲಿ ಆ ಬರ್ತಕ್ಕಂಥ ರಕ್ತ ನಿಂತು ಹೋಗ್ಬಿಡ್ತೀರಿ, ನಿಂತು ರಕ್ತ ನಿಂತೋಯ್ತು. ಅಷ್ಟೇ ಅಲ್ಲ, ರಕ್ತ ಈ ಪಾದಗಳಿಗೆ ರಕ್ತ ಬರ್ತಾ ಇದೆ ಅಂತಕ್ಕಂಥದ್ದೇನು ಮೊದಲು ಗುರುತಿತ್ತಲ್ಲ, ರಕ್ತ ಬಂದಿತ್ತಲ್ಲ ಮೊದಲು ಕಲೆ ಇತ್ತಲ್ಲ, ಆ ಕಲೆಗಳು ಕೂಡ ಇಲ್ಲ, ಏನೂ ಇಲ್ಲ, ಒಂದು ಸ್ವಲ್ಪ ಕಲೆಗಳು ರಕ್ತದ ಕಲೆ ಕೂಡ ಇಲ್ಲದೆ ಪಾದ ನಮ್ಮ ನೀವೆಲ್ಲ ಪಾದ ನೋಡ್ರಿ ಈ ಪ್ರಕಾರವಾಗಿ ಶುಚಿ ಇರತಕ್ಕಂಥ ಯಾವ ಪಾದ. ಒಂದು ಕ್ಷಣದಲ್ಲಿ ಗುರುಗಳ ದೃಷ್ಟಿ ಅಂತಕ್ಕಂಥ ದೃಷ್ಟಿಯಲ್ಲಿ ನೋಡಿ ಕೆಲರ, ಮಾತನಾಡಿ ಕೆಲರ, ಮುಟ್ಟಿ ಕೆಲರ, ಗುರುಗಳು ನೋಡಿದ್ರೆ ಸಾಕು ಏನಂತಾರೆ, ಅಲ್ಲೇನು ಅವರು ಹಸ್ತ ಸ್ಪರ್ಶ ಮಾಡಲಿಲ್ಲ, ಏನು ಮಾಡಿದ್ರು, ನೋಡಿದರು ಇನ್ನು ಒಳ್ಳೆಯ ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಏನಂದರೆ ಅವ್ರ ದಿವ್ಯ ದೃಷ್ಟಿಯಿಂದ ನೋಡಿದಾಗ ದೋಷ ನಿವೃತ್ತಿ ಆಗಿಬಿಡ್ತು, ಆರಾಮಾಯಿತು. ನೋಡಿ ಕೆಲರ, ಮಾತನಾಡಿ ಕೆಲವೊಮ್ಮೆ ಆರಾಮಾಗ್ತದ, ಒಂದಿಷ್ಟು ಹೇಳಿದ್ರೆ ಸಾಕು ಆರಾಮಾಗಿಬಿಡ್ತದೆ. ಅಷ್ಟೇ ಅಲ್ಲ, ಮಾತನಾಡಿದ್ರೆ
ಅಧ್ಯಾತ್ಮ ಉಪದೇಶವನ್ನು ಮಾಡ್ತಕ್ಕಂಥದ್ರಿಂದ ಅಧ್ಯಾತ್ಮದ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾ ಅದ್ವೈತಿ ವೇದಾಂತವನ್ನು ಪ್ರತಿಪಾದನೆ ಬ್ರಹ್ಮಜ್ಞಾನ ಉಪದೇಶ ಮಾಡ್ತಾ ಮಾಡ್ತಾ ಮಾತನಾಡಿ ಕೆಲವರು ಉದ್ದಾರ ಮುಟ್ಟಿ ಕೆಲರ ಅಂದ್ರೆ ಕೆಲವರನ್ನ ಹಸ್ತ ಸ್ಪರ್ಶ ಮಾಡಿ ಹಸ್ತಮಸ್ತಕ ಸಂಯೋಗವನ್ನು ಮಾಡಿ ಉದ್ದರಿಸ್ತಕ್ಕಂಥರಾಗ್ತಾರೆ. ಹೀಗೆ ಗುರುಗಳಲ್ಲಿ ಮಹಾಸಾಮರ್ಥ್ಯ ಇರ್ತದೆ, ವಿಶೇಷವಾದ ಸಾಮರ್ಥ್ಯ ಇರ್ತದೆ. ಹೀಗಲ್ಲಿ ಶಿಷ್ಯರನ್ನು ಉದ್ಧಾರ ಮಾಡಿದರು. ಅದಕ್ಕಂಥ ಸದ್ಭಕ್ತರಿಗೆ ಕೂಡ ಸಂತೋಷ ಆಗಿದೆ. ಸ್ವಲ್ಪ ಹಾಕಿದ್ರಿ, ಆದರೆ ಪೌರ್ ಮುಂದುವರಬೇಕು, ಆಚೆ ಹೋಗಬೇಕು. ನಮ್ಮ ಇಲ್ಲಿಷ್ಟೇ ಇರಬಾರ್ದು, ಯಾಕೆ ಗುರುಗಳು ಮುಂದಿಲ್ಲಲ್ಲೇ ನಾ ಸರಿ ನಾಳೆ ಹಾಕ್ರಿ ಪೂರ್ಣ ಬರಬೇಕು, ಒಂದು ಕಡೆ ಆಗ್ಬಾರ್ದು. ಆತ್ಮೇರಿ ಗುರು ಕೃಪಾ ಆಶೀರ್ವಾದ ರೀ, ಏನೆಲ್ಲ ಸಾಧ್ಯದ. ಅಂಥ ಗುರುಗಳು ಅಥಣಿಯಲ್ಲಿದ್ದಾರೆ, ಭಕ್ತರು ಉದ್ಧಾರ ಮಾಡಿದರು, ಸಂತೋಷ ಆಯಿತು, ಶಾಸ್ತ್ರ ಪ್ರವಚನ ಕೂಡ ನಡೀತು, ಕೇಳಿ ಎಲ್ಲರಿಗೂ ಆನಂದ ಆಗಿದೆ. ಆಮೇಲೆ ಗುರುಗಳೇ ಯಾರು ಹೇಳಿದರು, ಅಪ್ಪರ ಅಥಣಿಯಲ್ಲಿ ಒಂದು ಅಂಗಡಿ ಇದೆ, ಫೋಟೋ ಸ್ಟುಡಿಯೋ ಇದೆ, ಅದರಲ್ಲಿ ನಚ್ಚಾಣದ ಸಿದ್ಧಲಿಂಗೇಶ್ವರ ಸುಂದರವರ ಭಾವಚಿತ್ರ ಭಾಳ ಸುಂದರ ಇರ್ತಕ್ಕಂಥ ಭಾವಚಿತ್ರದ ಅದನ್ನು ಕೈಯಿಂದ ಕಪ್ಪು ಬಿಳುಪು ಫೋಟೋ ತೆಗೆದಾರೆ, ಕೈಯಿಂದ ತೆಗೆದಾರೆ ಅದನ್ನು. ಈಗ ಬಿಂದುಗಳನ್ನು ಕೊಟ್ಟು ಮಾಡಿದ್ದಾರೆ ಕೆಲವು ಸಲ ಫೋಟೋ ಮಾಡುವಾಗ, ಆ ರೀತಿ ಮಾಡಿರ್ತಕ್ಕಂಥದ್ದು ಫೋಟೋದಲ್ಲಿ ಚಲೋ ಬಾಳದ ಅಪ್ಪ ಅಂತ ಒಬ್ಬರು ಹೇಳಿದರು. ಅಪ್ಪರದ್ದು ಈಗದ ಯಾವಲ್ಲಿದೆ ಇಂಥಲ್ಲಿದೆ, ಆಯಿತು ನಾವು ಒಬ್ಬರೇ ಹೋಗಿ ಬರ್ತಾ ಇದ್ದೀವಿ, ಯಾರೂ ಬರಲಿಕ್ಕೆ ಹೋಗ್ಬೇಡ ನಮ್ಮ ಹತ್ತಿರ ನಮ್ಮ ಜೊತೆಗೆ, ನೀವೆಲ್ಲ ಇಲ್ಲಿಯೇ ಇರಿ ಅಂತಕೊಂಡು ಹೇಳಿ ಅಲ್ಲೆಲ್ಲ ಎಲ್ಲರನ್ನೂ ಅಲ್ಲೇ ಇರಿಸಿ ತಾವೊಬ್ಬರೇ ಅಥಣಿಯಲ್ಲಿ ಪ್ರವೇಶ ಮಾಡಿದರೆ ತೋಟದಿಂದ ಒಬ್ಬರೇ ಬರ್ತಾ ಇದ್ದಾರೆ. ಬಂದರು ಬಂದರು ಹಳ್ಳ ದಾಟ್ಕೊಂಡ್ರು, ಮುಂದೆ ಬಂದರು, ಹಾಗೆ ಸಾಗಿ ಸಾಗಿ ಬಂದರು, ಫೋಟೋ ಸ್ಟುಡಿಯೋಗಳಿಗೆ ಹೊರಟಿದ್ದಾರೆ. ಹೀಗೆ ಒಂದು ಸಲ ಗುರುಗಳು ಎಲ್ಲರೂ ಕರ್ಕೊಂಡು ಹೋಗ್ತಿರ್ತಾರೆ, ಒಂದೊಂದು ಸಲ ತೊಬ್ಬರೇ ಹೋಗ್ತಿರ್ತಾರೆ. ಕಾರಣ ಏನು ಅಂದರೆ ಯಾವ ಸಮಯದಲ್ಲಿ ಹೇಗಿರಬೇಕು ಅನ್ನೋದು ಅವ್ರಿಗೆ ಗುರುತು ರೀ. ಈಗ ಒಂದು ಮುಂದೆ ವಿಷಯ ಬಂದಾಗ ತಿಳಿತದೆ ನಿಮಗೆ ಏಕೆ ಹೀಗೆ ಅನ್ನೋದು. ಮುಂದೆ ಒಬ್ಬರೇ ಬರ್ತಾ ಇದ್ದಾರೆ, ಪಾದದಲ್ಲಿ ಪಾದಕ್ಕೆ ಆವಿಗಳವ, ಕಟ್ಟ ಕಟ್ಟ ಧ್ವನಿ ಬರ್ತದೆ, ಆನಂದವಾಗಿ ಸಾಗಿದ್ದಾರೆ. ಒಮ್ಮೊಮ್ಮೆ ಒಬ್ಬೊಬ್ಬರು ಉದ್ಧಾರ ಮಾಡಬೇಕಾಗ್ತದೆ, ಹೇಗೆ ಉದ್ಧಾರ ಮಾಡ್ತಾಯಿದ್ದಾರೋ ಏನು ಮಾಡ್ತಾಯಿದ್ದಾರೋ ಅವರಿಗೆ ಬರ್ತದೆ. ಮುಂದೆ ಸಾಗಿದರು ಸಾಗಿದರು, ಸಾಗ್ತಾ ಇರುವಾಗ ಹಿಂದಿನದ್ದು ಒಬ್ಬ ಮನುಷ್ಯ ಒಂದು ಎತ್ತಿನ ಬಂಡಿಯನ್ನು ಹುಡ್ಕೊಂಡು ಬರ್ತಾ ಇದ್ದಾನೆ, ಎತ್ತುಗಳನ್ನು ಬಂಡಿಗೆ ಹುಡ್ಕೊಂಡು ಅದರಲ್ಲಿ ಕೂತ್ಕೊಂಡು ಹಿಂದಿನಿಂದ ಬರ್ತಾ ಇದ್ದಾರೆ. ಪ್ರಾಯಶಃ ಆತ ಬಹುಶಃ ಹಿಂದಿನ ಜನರಲ್ಲಿ ರಾಕ್ಷಸರಿರಬಹುದು, ರಾಕ್ಷಸನಿರಬಹುದು, ಬರ್ತಾ ಇದ್ದಾನೆ. ಅವನು ಗುರುಗಳನ್ನು ನೋಡಿದಲ್ಲ, ಅದು ಬಹಳಷ್ಟು ವೇಗವಾಗಿ ಬಂಡಿ ನಡೆಸ್ತಾಯಿದ್ರು. ಗುರುಗಳನ್ನು ನೋಡಿದಾಗ ಅವನಿಗೆ ಮತ್ತಷ್ಟು ಕೋಪ ಅನ್ನಿಸ್ತು, ಹೆಚ್ಚೆಚ್ಚು ಶಕ್ತಿಯಿಂದ ಕೂಡಲ್ಪಟ್ಟಂಥವನಾದ. ಆಗ ಎತ್ತುಗಳನ್ನು ವೇಗವಾಗಿ ಹೊಡಿತಾ ಇದ್ದಾರೆ, ಹೊಡೆದುಕೊಂಡು ಹೊಡೆದುಕೊಂಡು ಆಗ ಬಂದ 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 ಬರುವಾಗ ಅವನಿಗೆ ಏನು ಮಾಡಬೇಕು ಅನ್ನೋದು ತಿಳಿಲ್ರಿ. ಏನಾಗಿದೆ, ಎಷ್ಟೋ ಜನ ಪಾಪ ಅವನಲ್ಲಿ ವಾಸ ಆಗ್ಯದ. ಪಾಪ ವಿಶೇಷ ಅಂತಕ್ಕಂಥ ಯಾವ ಮನುಷ್ಯನಿಗೆ ಇರ್ತದೆ ನೋಡಿ, ಅದು ಈ ಹಿಂದಿನ ಕಾಲದಲ್ಲಿ ಲಾಟನ್ ಇಡ್ತಿದ್ರು ನೋಡ್ರಿ, ದಿನಾಲು ಏನು ಮಾಡ್ತಿದ್ರನ್ನ ಲಾಟನನ್ನು ಅದ್ರ ಗ್ಲಾಸ್ ಬೆಳಗ್ತಾಯಿದ್ರು. ಒಂದ್ಸಲ ಗಾಳಿ ಒಳಗೆ ಇಟ್ಟಾಗ ಇತ್ತೊಮ್ಮೆ ಅತ್ತೊಮ್ಮೆ ಇತ್ತೊಮ್ಮೆ ಇತ್ತೊಮ್ಮೆ ಆಗಿತ್ತಂದ್ರೆ ಯಾರು ಹುಡುಗರು ಬಂದು ಸ್ವಲ್ಪ ಎತ್ತರ ಮಾಡಿದ್ರು ಅಂದ್ರೆ ಗ್ಲಾಸ್ ಏನಾಗ್ತದೆ ಹೇಳಿ, ಹೇಗೆ ಕಾಣ್ತಿತ್ತು, ಭಾಳ ಚಂದ ಕಾಣ್ತಿತ್ತಲ್ಲ, ಕಪ್ಪು ಬಣ್ಣ ಆಗಿ ಒಳಭಾಗದ ಬೆಳಕು ಹೊರಗೆ ಬರ್ತಿರಲಿಲ್ಲ. ಹೀಗೆ ಒಳಭಾಗದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ ಎಲ್ಲ ಅರಿಷ್ಟಡ್ವರ್ಗಳೆಲ್ಲ ತುಂಬ್ಕೊಂಡಿದ್ರೆ ಆ ಏನಂತಂದ್ರೆ ಎಲ್ಲ ಕಪ್ಪಾಗಿ ಬಿಡ್ತದೆ ರೀ, ಹೊರಗಿಂದ ಏನು ಅರ್ಥ ಆಗೋದಿಲ್ಲ. ಹಾಗೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ರ ಸಮುದ್ರ ಎಲ್ಲ
ಎಲ್ಲ ರಜೋಗುಣದಿಂದ ಇವೆಲ್ಲ ಹುಟ್ಟಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಚ್ಚರ ಎಲ್ಲ ಇವು. ಇದರಿಂದ ಮನುಷ್ಯ ಯಾವಾಗ ತುಂಬಿಕೊಂಡಿರ್ತಾನೆ, ಒಳ್ಳೇದು ಗುರುತಾಗ್ತಾ ಇಲ್ಲ, ಕೆಟ್ಟದ್ದು ಗುರುತಾಗ್ತಾ ಇಲ್ಲ, ಹೀಗೆ ಸಾಗ್ತಾ ಇದ್ದಾನೆ. ಯಾರು ನೋಡ್ತಾನೆ, ನೋಡಿದವ್ರ ಮೇಲೆ ಕೋಪ ಹಾಗೆ ಸಾಗ್ತಾ ಇದ್ದಾನೆ. ಎತ್ತುಗಳು ಹೊಡಿತಾ ಇದ್ದಾರೆ, ಎತ್ತುಗಳು ಸಾಕಷ್ಟು ದೊಡ್ಡ ಎತ್ತುಗಳು ಬರೀ ಹೊಡೆದುಕೊಂಡು ಮುಂದೆ ಮುಂದೆ ಬರ್ತಾ ಇದ್ದಾನೆ. ಮನುಷ್ಯನಿಗೆ ಎಂಟು ಮದಗಳು ಬರ್ತಾ ಇದ್ರು, ಎಂಟು ಮದಗಳು, ಅಷ್ಟ ಮದ, ಎಂಟು ಮದ. ಯಾವ ಮದಗಳು ಅಂದರೆ ಅನ್ನ ಮದ. ಅನ್ನ ಮದ ಅಂದರೆ ಅನ್ನ ಸಾಕಷ್ಟು ತಾನು ಇಳಿತಂದ್ರೆ ಅನ್ನ ನನ್ನ ಮುಂದೆ ಯಾರು, ನಾನು ಬೇಕಾದಷ್ಟು ಅನ್ನೋದು ನನ್ನ ಮುಂದೆ ಯಾರು ಅಂತಕ್ಕಂಥ ಭಾವನೆ ಬರ್ತದೆ. ಮತ್ತು ಅದರಿಂದ ಕೆಲವೊಬ್ಬರು ಪರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡುವಾಗ ಮಹಾತ್ಮರ ಸನ್ನಿಧಿ ಅವರ ಅನ್ನದ ಬಗ್ಗೆ ಹೇಳುವಾಗ ಅನ್ನಂ ಬ್ರಹ್ಮೇತಿ ಬೇಜಾನಾತ್, ಅನ್ನವನ್ನು ಬ್ರಹ್ಮ, ಅನ್ನವನ್ನು ದೇವರು ಅಂತ ತಿಳಿದುಕೊಂಡ್ರೆ ತುಂಬ ಹೇಳ್ತಾರೆ. ಅನ್ನ ದೇವರ ಸ್ವರೂಪ, ದೇವತಾ ಸ್ವರೂಪ. ಇನ್ನು ಕೂಡ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ. ಅಂದರೆ ಜಲಮನ್ನಂ ಇಲ್ಲಿ ಹೇಳ್ತಾರೆ, ಈ ಈ ಭೂಮಿಯಲ್ಲಿ ಪೃಥ್ವ್ಯಾಂ ಅಂದರೆ ಭೂಮಿಯಲ್ಲಿ, ಪೃಥ್ವಿಯಲ್ಲಿ, ಈ ಭೂಮಿಯಲ್ಲಿ ತ್ರೀಣಿ ರತ್ನಾನಿ ಮೂರು ರತ್ನಗಳು ಅವತ್ತು ರೀ, ಭೂಮಿಯಲ್ಲಿ ಮೂರು ರತ್ನಗಳವ. ಒಂದು ರತ್ನ ಯಾವುದದು? ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ, ಒಂದನೇ ರತ್ನ ಜಲ, ನೀರು, ನೀರು ರತ್ನ ಅಂತ. ಹೇಗೆ ನೀರು ರತ್ನ? ಜೀವನಿಗೂ, ಜೀವನಿಗೆ ಕೂಡ ರತ್ನ ಅಂತಾರೆ, ಜೀವನಿಗೂ ರತ್ನ ಅಂತಾರೆ. ಹೇಗೆಂದರೆ ಈ ಜೀವಾತ್ಮ ಈ ದೇಹದಲ್ಲಿ ವಾಸ ಮಾಡಬೇಕಾದ್ರೆ ಅಥವಾ ಪ್ರಾಣರತ್ನ ಒಳಗಿರಬೇಕಾದ್ರೆ, ಜೀವರತ್ನ ಇರಬೇಕಾದ್ರೆ ಅಕಸ್ಮಾತ್ ಒಂದೊಂದ್ಸಲ ದೇಹ ತ್ಯಾಗ ಮಾಡಿ ಹೊರಡ್ತಾರಲ್ಲ ಅಂಥವ್ರಿಗೆ ಯಾರು ಓಡಿ ಹೋಗಿ ನೀರು ತೆಗೆದುಕೊಂಡ್ಬಿಡಿ, ನೀರು ತೆಗೆದುಕೊಂಡ್ಬಿಟ್ಕೊಂಡು ಹೇಳಿ ನೀರು ತೆಗೆದುಕೊಂಡು ಬಂದು ಅವ್ರ ಬಾಯಿ ಒಳಗೆ ಹಾಕಿದ್ರೆ ಮಾಡಿ ಹುಷಾರಾಗಿಬಿಡ್ತಾರೆ, ಇಲ್ಲಿಗಂದ್ರೆ ಗೊರಕ್ಕೆ ಮಾಡಿ ಹೋಗಿಬಿಡ್ತಾರೆ. ಅದಕ್ಕೆ ಆ ಸಮಯದಲ್ಲಿ ನೀರನ್ನು ಹಾಕ್ತಾರಲ್ಲ, ನೀರನ್ನು ಹಾಕಿದರೆ ಏನಂತಾರೆ ಉಳಿತಾರಲ್ಲ. ಯಾರೊಬ್ಬರು ಭಾಳಷ್ಟು ಸಿರಿವಂತಿಕೆ ತಂದ್ಕೊಳತ್ರಿ, ಬಂಗಾರ ರಾಣಿಗಳು ಆಗಿನ ಕಾಲಕ್ಕೆ ಹೊರಟಿದ್ದಾರೆ, ಸಾಯ್ತಾ ಇದ್ದಾರೆ, ಬರೀ ಬರೀ ಬೇಗನೆ ಬರೀ ಬರೀ ಅಂತಕೊಂಡು ಹೇಳಿ ಒಬ್ಬರು ನೀರು ತೆಗೆದುಕೊಂಡು ನೀರು ಹಾಕೋಕೆ ಹೋದ್ರೆ ಆ ನೀರು ಹಾಕೋರು ಒಬ್ಬ ನೂಗಿಸ್ಕೊಡತ್ತೆ. ಹಾಂ, ನಮ್ಮ ಮನೆಯೊಳಗೆ ಸಾಯುವರಿಗೆ ನೀರು ಹಾಕಲ್ಲ, ನೇರು ಏನು ಕಡಿಮೆ ನಮ್ಮಲ್ಲಿ ಅಂತಕೊಂಡು ಹೇಳಿ ಆ ಬಂಗಾರದ ತಂಬಿಯಲ್ಲಿ ಒಳಭಾಗದಲ್ಲಿ ಮುತ್ತದ ಮುತ್ತಂದ್ರೆ ನೀರಿಂದ ಅದ್ದದು ತೊಗೊಂಡ್ಬರಿ ಹಾಕೊಂಡು ತಗೊಂಡು ಹೇಳಿ ಆ ತಂಬಿಗೆ ತೆಗೆದುಕೊಂಡು ಬಂಗಾರ ತಂಬಿಯೊಳಗೆ ಮುತ್ತು ತೆಗೆದುಕೊಂಡು ಬಾಯಿ ಒಳಗೆ ಆ ಮಾಡಿಸಿ ಮತ್ತಷ್ಟು ಅಗಲ ಮಾಡಿಸಿ ಬಾಯಿ ಒಳಗೆ ಮುತ್ತು ಸುರಿದ್ರು. ನೀವು ಹೇಳ್ರಿ ಏನಾಗಿರ್ಬೇಕ್ರಿ? ಮುತ್ತು ಅಪ್ಪರು ಹೇಳಿದರು, ಪ್ರಾಸ್ ಹೇಳಿದರು, ಮುತ್ತು ಸುರಿಯುವಾಗ ಸತ್ತು ಹೋದರು. ಏನು ಸತ್ತು ಹೋದ್ರಿ? ಮುತ್ತು ನೀರಲ್ಲ, ನೀರ ಮುತ್ತಾಗಿದ್ರಿ. ಒಂದು ಮುತ್ತು ತಯಾರಾಗಬೇಕಾದ್ರೆ ಎಲ್ಲ ನೀರು ಮುತ್ತಾಗೋದಿಲ್ಲ, ಸ್ವಾತಿಯ ಮಳೆ ಇರಬೇಕು. ಸ್ವಾತಿ ಮಳೆಯಲ್ಲಿ ಆಕಾಶದಿಂದ ನೀರು, ಸ್ವಾತಿ ಮಳೆಯಲ್ಲಿ ಮತ್ತು ಅದು ಸ್ವಾತಿ ನಕ್ಷತ್ರ ಇರಬೇಕು. ಸ್ವಾತಿ ಮಳೆ ಇರಬೇಕು, ಸ್ವಾತಿಯ ನಕ್ಷತ್ರ ಇರಬೇಕು ಆ ದಿವಸ. ಅದಾದಮೇಲೆ ಭಾಗದಿಂದ ಕಪ್ಪೆ ಚಿಪ್ಪ ಮೇಲ್ವಾಗಿ ಬರ್ತಾವ್ರಿ, ಕಪ್ಪೆ ಚಿಪ್ಪ ಹೀಗಿರ್ತಾವ ಮೇಲ್ವಾಗಿ ಬರ್ತಾವ. ಆ ಚಿಪ್ಪಿನಲ್ಲಿ ಮಳೆ ಹನಿ ಬರ್ತದೆ, ಯಾವುದು ಸ್ವಾತಿ ಮಳೆ. ಅದು ಬಂದು ಇದರೊಳ ಭಾಗದಲ್ಲಿ ಎಷ್ಟು ಆ ಹನಿಗಳು ಬರ್ತಾವೆ ನೋಡ್ರಿ, ಒಳಗೆ ಬಿದ್ದದು ಅವಷ್ಟೇ ಆಗ ಮುಚ್ಕೊಂಡ್ರೆ ಏನಾಗ್ತದೆ, ಅವು ಮುತ್ತಗಳಾಗ್ತಾರೆ. ಅಕಸ್ಮಾತ್ ಇಲ್ಲಿ ಬೀಳುವಾಗ ಹನಿ ಆದರೆ ಸಮೀಪ ಬಿದ್ದ ಸಮುದ್ರದೊಳಗಿನ ಉಪ್ಪಿನ ನೀರು ಅದರೊಳಗೆ ಅಕಸ್ಮಾತ್ ಒಳಗೆ ಹೋದಂದ್ರೆ ಆ ಮುತ್ತವು ಬದಲು ಏನಂತಂದ್ರೆ ಹುಳ ಆಗಿಬಿಡ್ತದೆ. ಹೇಳ್ತಾರೆ ಕಪ್ಪೆ ಚಿಪ್ಪಿನೊಳಗೆ ಸಮುದ್ರ ನೀರು ಸೇರ್ತಂದ್ರೆ, ಮಳೆ ನೀರು ಬಿಟ್ಟು ಸಮುದ್ರ ನೀರು ಸೇರಿತು ಹುಳಗಳಾಗಿಬಿಡ್ತದೆ. ಸ್ವಾತಿ ಸ್ವಾತಿ ನಕ್ಷತ್ರ ಅದ ರೀ, ಸ್ವಾತಿ ಮಳೆ ಅದ, ಸಮುದ್ರದ ಕಪ್ಪೆ ಚಿಪ್ಪದ, ಆದರೆ ಏನಾಗಲಿಲ್ಲ ಮುತ್ತು ಆಗಲಿಲ್ಲ. ಏಕೆಂದರೆ ಮುತ್ತು ಆಗೋ ಕಾರ್ಯ ಸತ್ತೋಗ್ಬಿಡ್ತಾರೆ, ಸಮುದ್ರ ನೀರು ಸೇರ್ತದೆ ಅದರೊಳಗೆ. ಅದಕ್ಕೆ ಸಂಸಾರದೊಳಗೆ ನೀವೆಲ್ಲರೂ ಸಂಸಾರದೊಳಗೆ ಇರ್ರಿ, ನಿಮ್ಮೊಳಗೆ ಸಂಸಾರ ಬರಬಾರ್ದು. ಅದು ಸಂಸಾರ ಒಂದು ಸಮುದ್ರ ನೀರಿದ್ದ ಉಪ್ಪಿನ ನೀರಿದ್ದಂಗೆ ಒಳಗೆ ಯಾವಾಗ ಬರ್ತದೆ ಅಲ್ಲಿ ಹುಳಾಗಿಬಿಡ್ತು, ಇಲ್ಲಿ ಹೋಳಾಗಿಬಿಡ್ತು, ಅಂದರೆ ಬಾಜು ಹೋಗಿಬಿಡ್ತು. ಪರಮಾರ್ಥ ಒಂದು ಕಡೆ, ನೀವೊಂದು ಕಡೆ.
ಅದು ಅಂತಿತ್ತು. ಏನಪ್ಪ ನಮ್ಮ ವ್ಯವಹಾರ ಸರಿಯಿಲ್ಲ, ಏನು ಮಾಡೋದು, ನಮ್ಮ ಹುಡುಗ ಮಾತು ಕೇಳೋಲ್ಲ, ಎಲ್ಲ ಒಟ್ಟು ತಬ್ಬೆತ್ರಿ ತಪ್ಪೇ ಬಿಟ್ಟತಿ. ಎತ್ತ ಯರಿಗೆ ಅಂದಿಲ್ಲ ನಮ್ದೇನು ಹೇಳಿ, ಎತ್ತ ಯರಿಗೆ ದೀಪ ಅನ್ನೇ ಕುಡಿಸಿ ಬಂದು ಭವನ ಎತ್ತ ಯರಿಗೆ ಒಂತು ಕೇರಿ ಕೂಡಿಸಿ ಹೊಡಿದಿರ್ತು ಒಂದು ಕಡೆ, ಎತ್ತ ಹೊಡಿದಂತ ಸಿಗಲ್ ಕಾಯಿ ಒಂದು ಕಡೆ, ಕೋಣ ಹೊಡಿದಂತ ಮಧ್ಯಾಹ್ನ ಬಿಸಿಲ ಕೋಣಕ್ಕೆ ಸಾಕಾಗಿ ಬಿಡ್ತು. ಎತ್ತು ಕರಿತಿತ್ತು ಅದು ಕೋಣ ಹತ್ತಿತ್ತು, ಕೆರೆ ನಡಿ ಮಾರಾಯ ಅದ್ರ ಒಳಗೆ ಹೋಗಿ ಆರಾಮ ಮಲ್ಕೊಂಡು ಬಿಡುನು ನೀರಾಗ ನಿನ್ನಂತೆ ಮಲ್ಕ ಅದೇನು ಒಳಗೆ ನೀರಾಗಿ ಮುಳುಗೇ ಬಿಡ್ತದೆ ಅರ್ಧ ತಾಸು ಗಟ್ಟಲೆ ಕೋಣ ಅದ ಕಪ್ಪಿದ್ದಂಗೆ. ಇನ್ನೇನು ಜೋಡಿ ಬಂದ್ರೆ ನನಗೂ ಕೊಲ್ತೀನ ಬೇಡಪ್ಪ ಮಾರ ಎರಿ ಅತ್ತ ಊರು ಮುಂದ್ಕೋತ ಹೋಗಿ ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ಮನೆಗೆ ಹೋಗಿ ಬಾ, ಏ ನೀನೇನು ತಿರ್ತದ ಬಾ ಕೆರೆ ಹೋಗ ಅದು ಅತ್ತಾಗ ಇದು ಎರಿ ಹೋಗುತ್ತೆ ಏನು ಕೆಲಸ ಆಗ್ತದ ಕೆಲಸನೇ ಹೋಗಿಲ್ಲ ಹೀಗಾಗಿಬಿಡ್ತ. ಅದಕ್ಕಾಗಿ ಏನಂತಂದ್ರೆ ಈ ಪರಮಾರ್ಥ ಕಡೆ ಪ್ರವೇಶ ಮಾಡಲಿಕ್ಕೆ ಆಗುತ್ತೆ ಅಲ್ಲ ಒಂದು ಸಲ ಎಲ್ಲ ವ್ಯವಹಾರ ತಪ್ಪಿ ಹೋಗ್ತವೆ. ಅದಕ್ಕೆ ಮುತ್ತು ಅದ್ರ ಒಳಭಾಗದಲ್ಲಿ ಮುತ್ತಾಗೋದು ಬಿಟ್ಟು ಸಮುದ್ರ ನೀರು ಒಂದು ವೇಳೆ ಬಂದರೆ ಹುಳಗಳಾಗ್ತದೆ. ಅದಂತೆ ಪರಮಾರ್ಥದ ಈ ಪರಮಾರ್ಥ ಅಂತಕ್ಕಂಥ ನಾವು ಪರಮಾರ್ಥ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅಂದರೂ ಕೂಡ ಅಂತಲೇ ಕೂಡ ಸಂಸಾರ ಅಂತ ವಿಚಾರಗಳು ಏನಾದರೂ ಬಂದರೆ ನೀವು ಕೂತಾಗ ಅಕಸ್ಮಾತ್ ಏನು ಹೊಸ ವಿಚಾರ ನಿಮ್ಗೆ ಬಂದು ಅಂದ್ರೆ ಮನೆ ಕಡೆ ನೆನಪಾದ್ರೆ ಒಮ್ಮೆ ಎದ್ದ ಹೋದ್ರಿ ಎದ್ದ ಏನು ಅಲ್ಲಿ ಹೊರಭಾಗದಲ್ಲಿ ಆಗ ಒಬ್ಬ ಒಂದು ಲಕ್ಷ ರೂಪಾಯಿ ತಂದು ಕೊಟ್ಟಿದ್ದ ಹುಡುಗ ಅಲ್ಲೇ ಮರ್ತಿಟ್ಟು ಬಂದಾನೆ ಅಕಸ್ಮಾತ್ ಹೋದಂದ್ರೆ ಏನು ಮಾಡಿದೆ ನಾನು ಬರಲಿ ಅಂದ್ರೆ ಸೋಡ ಏನು ಬೇಡ ಬೇಡ ನಡಿ ನಾವು ಹೋಗ್ತಾರೆ ಆ ಹೋಗಿ ಅಂದ್ರೆ ಪುರಾಣಲೇ ಕೂತಿರೋ ಅದು ಸಂಸಾರ ಅಂತಕ್ಕಂಥದ್ದು ಬಂದ ಅಕಸ್ಮಾತ್ ಏನೋ ತಿಳುವಳಿ ಸೇರಿದ ಅದನ್ನು ಬಿಟ್ಟು ಹೋಗಿಬಿಡೋದು. ಇದರಂತೆ ಮಕ್ಕಳದಾಗಲಿ ಪತ್ನಿದಾಗಲಿ ಯಾವುದೊಂದು ವಿಷಯ ಬಂದ ಸರಿಗಳು ಸೇರ್ತಂದ್ರೆ ಅದೊಂದು ಹುಡುಗಿದ್ದಂಗೆ ಸಮುದ್ರ ನೀರಿದ್ದಂಗೆ ಏನು ಮಾಡ್ತಂದ್ರೆ ಅದು ಜನ್ಮಾಂತರ ಕಾರಣ ಆಗ್ತಾ ಆಗ್ತಾ ಪರಮಾರ್ಥ ಬಿಡಿಸ್ಕೊಂಡು ಹೋಗಿರ್ತದೆ. ಅದರಿಂದ ಇಲ್ಲಿ ಏನು ಮಾಡೋದಂದ್ರೆ ನಿಜವಾಗಿರ್ತಕ್ಕಂಥ ಪರಮಾರ್ಥ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಇದು ಎಲ್ಲವನ್ನು ತ್ಯಾಗಬೇಕು. ಅಲ್ಲಿ ಸಮುದ್ರ ನೀರು ಸಮುದ್ರದ್ರಿ ಕಪ್ಪೆಚ್ಚಿಪ್ಪದ ಸ್ವಾತಿ ನಕ್ಷತ್ರದ ಸ್ವಾತಿ ಮಳೆ ಅದ ಎಲ್ಲ ಎತ್ಕೊಂಡಿದ್ರೂ ಆಗಲಿಲ್ಲ. ನಾವು ಮನುಷ್ಯರಾಗಿ ಜನಿಸಿ ಬಂದೀವಿ ಪರಮಾರ್ಥವನ್ನು ತಿಳಿತಕ್ಕಂಥ ಸಾಮರ್ಥ್ಯ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತಿ ಅದ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದೃಢ ಶಿಕಾರ ಅಂದರೂ ಕೂಡ ಕೇವಲ ಸಂಸಾರ ನಾವು ಉಳಿದ್ವಿ ಅಂದ್ರೆ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಅಂದ್ರೆ ಆಗೋದಿಲ್ಲ. ಅದಕ್ಕೆ ನೀರು ಯಾವಾಗ ಮುತ್ತಾಗ್ತದೆ ಅನ್ನೋದ್ರೊಳಗೆ ಬಿದ್ದು ಆ ನೀರನ್ನು ತೆಗೆದುಕೊಂಡ್ರಂತ ನಾವು ಸೇರುವಂಥರು ನೀರು ಹಾಕೋ ಬದಲು ಏನು ಸ್ವಾತಿ ನಕ್ಷತ್ರ ಬಂದಿರತಕ್ಕಂಥ ನೀರು ಮುತ್ತ ಏನಂದ್ರೆ ಆ ಮುತ್ತ ನೀರಿನ ಅಂಶದ ಮುತ್ತಿನ ನೀರಿಗಿಂತ ಶ್ರೇಷ್ಠ ಅಲ್ಲ. ಸೂರ್ಯ ಬಾಳ ಅಂತ ಬಹುಶಃ ಇರುವಂಥ ಸಿರ್ತಿದ್ರೇನೋ ಮುಚ್ಚಿತವಾಗಿರೋದ್ರಿ ಮುತ್ತು ಹಾಕಿದರೆ ಸತ್ತು ಹೋದರು ತೀರ್ಬೋದು. ಅದಕ್ಕೆ ನೀರಿಡಿ ಅದು ಗಂಟಲ್ಲಿ ಕಡುಬು ತುರುಕಿದ್ರು ಅಂತ ತಿಳಿದ ಹಾಗೆ ಆಗ್ತದೆ. ಅದರಿಂದ ಪರಮಾರ್ಥವನ್ನು ಸಾಧನೆ ಮಾಡುವ ಕೂಡ ಸುಧೃಢ ದೇವಿ ಕೃಪಾಶೀರ್ವಾದ ಬೇಕಾಗ್ತದೆ. ಅವರ ಅನುಗ್ರಹ ಇದ್ದರೆ ಎಲ್ಲ ಸಾಧ್ಯ ಆಗ್ತದೆ, ಇರಲಿಲ್ಲ ಅಂದರೆ ಕಷ್ಟ ಆಗ್ತದೆ. ಆತ್ಮೇರೆ ಮನುಷ್ಯನಿಗೆ ಮದ ಅಂತಕ್ಕಂಥದ್ದು ಇರಬಾರ್ದು ಅಂತ. ಯಾವ ಮದರೆ ಅನ್ನ ಮದ. ಅಲ್ಲೇನು ಹೇಳಿದ್ರು ಮೊದಲ ಪೃಥ್ವ್ಯಾಂ ತ್ರೀಣಿ ರತ್ನಾನಿ ಜಲಂ ಒಂದೇದ್ದು ಯಾವುದು ನೀರು. ನೀರಿದ್ರೆ ಸಾಯುವರು ಕೂಡ ಏನಂತಾರೆ ಬದುಕ್ತಾರೆ ಉಳಿತಾರೆ. ಅದಕ್ಕಾಗಿ ನೀರು ಶ್ರೇಷ್ಠ. ನೀರು ಇಲ್ಲಿಕ್ಕಂದ್ರೆ ಯಾರು ಸ್ನಾನಕ್ಕೆ ನೀರು ಬೇಕು, ದೇವ್ರ ಪೂಜೆಗೆ ನೀರು ಬೇಕು, ಹೋಗುವವರಿಗೆ ಉಳಿಸೋ ಸ್ಥಳ ನೀರು ಬೇಕು, ಎಲ್ಲಕ್ಕೂ ನೀರು ಬೇಕು. ಎಲ್ಲಕ್ಕೂ ನೀರು ಬೇಕು. ಪೂಜೆ ಮಾಡುವಾಗ ನೀರು ಬೇಕು, ಶಾಸ್ತ್ರ ಕೇಳುವಾಗ ನೀರು ಬೇಕು, ಭಕ್ತಿಯಿಂದ ಗುರುಗಳ ಧ್ಯಾನ ಮಾಡುವಾಗ ನೀರು ಬೇಕು, ಎಲ್ಲ ಮಾಡುವಾಗ ನೀರು ಬೇಕು. ಯಾಕೊಂಡ್ರೆ ಹೋಗಿದ್ದೆ ಅಂದರೆ ಅಲ್ಲ ನೀರು ಬೇಕು ಅಂತ ನೀರು ಬೇಕು. ನೀರು ಅಷ್ಟೇ ಅಲ್ಲ ಅಲ್ಲೇ ನೀರಬೇಕು. ನೀ ಇರಲಿಲ್ಲ ಅಂದರೆ ಏನಂತಾರೆ ಪ್ರಯೋಜನ ಆಗೋದಿಲ್ಲ. ಅದರಿಂದ ನೀರು ಒಂದನೇ ರತ್ನ, ಅನ್ನಂ ಅನ್ನ ಎರಡನೇ ರತ್ನ. ಅಂದರೆ ನೀರು ಬೇಕು ಮತ್ತು ಆಹಾರ ಆಹಾರ ಕೂಡ ಬೇಕು ಎರಡನೇ ರತ್ನ. ಮೂರನೆಯದು ಸುಭಾಷಿತಮ. ಸುಭಾಷಿತ ಅಂದ್ರೆ ಮಹಾತ್ಮರ ಚರಿತ್ರೆಗಳಾಗಲಿ ಮಹಾತ್ಮರ ಮುಖಾಂತರ ಬಂದಿರತಕ್ಕಂಥ ವಚನಗಳಾಗಲಿ ಮಹಾತ್ಮ ಮುಖಾಂತರ ಬಂದಿರತಕ್ಕಂಥ ಶಾಸ್ತ್ರಗಳಲ್ಲಿ ಮಹಾತ್ಮ ಮುಖಾಂತರ ಬಂದಿರತಕ್ಕಂಥ ದೇವ್ರ ಮುಖಾಂತರ ಬಂದಿರತಕ್ಕಂಥ ಯಾವ ವೇದಗಳಲ್ಲಿ ಉಪನಿಷತ್ತುಗಳಾಗಲಿ ಎಲ್ಲ ಏನು
ಸುಭಾಷಿತ. ಸುಭಾಷಿತ ಅಂದರೆ ಸುಭಾಷಿತ ಅಂದರೆ ಉತ್ತಮ ಇರ್ತಕ್ಕಂಥ, ನಮ್ಮ ಉದ್ಧಾರ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಎಲ್ಲ ವೇದಗಳು, ಮಂತ್ರಗಳು, ಉಪನಿಷತ್ತುಗಳೆಲ್ಲ ಕೂಡ ಸುಭಾಷಿತ ಅಂಥವು ಕೂಡ ಭಾಳ ಸ್ಟ್ರೇಟ್ ಬರ್ತಕ್ಕಂಥ ಇದ್ದಾವೆ. ನಮ್ಮ ಉದ್ಧಾರ ಆಗಿರೋ ನಾವು ಏನು ಮಾಡ್ಬೇಕು, ಇವಿರಬೇಕು ಅಂತ. ಮೂಢೈಹಿ ಇದನ್ನು ಬಿಟ್ಕೊಟ್ಟು, ಮೂಢೈಹಿ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೇತೆ. ಮೂಢರಿರ್ತಕ್ಕಂಥ ಮನುಷ್ಯರು ರತ್ನಂತಾರೆ, ಕಲ್ಲಿನ ತುಂಡುಗಳಿರತ್ನಂತಾರೆ, ಹೊಳಿತಕ್ಕಂಥ ಕಲ್ಲಿನ ತುಂಡು, ಪ್ರಕಾಶ ಇರತಕ್ಕಂಥ ಕಲ್ಲಿನ ತುಂಡದು. ಈ ಕುರುಣಿ ಕತ್ಕೊಂಡು ಬಂದು ಈಗ ಕಟೀರಿ ಏನಂತಾರೆ ಹೇಳಿ, ಒಳಗಿನ ಪ್ರಕಾಶ ಬರ್ತದೆ. ಅದರಂತೆ ಇರ್ತಕ್ಕಂಥ ಒಂದು ಸ್ವಲ್ಪ ಕಾಣದೇ ಇರೋದು ಕಟ್ಟಿದಾಗ ಅಷ್ಟೇ ಕಾಣ್ತಕ್ಕಂಥ ಪ್ರಕಾಶ, ಕೆಲವೊಂದರೆ ಕಟ್ಟೇದೇ ಇರುವಾಗ ಕಾಣ್ತಕ್ಕಂಥ ಪ್ರಕಾಶ, ಅದೊಂದು ಕಲ್ಲಿನ ತುಂಡು. ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾವಿದೇತಿ. ಮೂಢರು ಕಲ್ಲಿನ ತುಂಡುಗಳಿರತ್ನಂತಾರೆ. ಆ ರತ್ನ ರತ್ನ ಅಲ್ಲಪ್ಪ, ಕುಡಿಯುವ ನೀರು ರತ್ನ, ಗುರುಗಳ ಪಾದ ಪೂಜೆಗೆ ಬರ್ತಕ್ಕಂಥ ನೀರು ರತ್ನ, ದೇವರ ಪೂಜೆಗೆ ಬರ್ತಕ್ಕಂಥ ರತ್ನ, ಹೋಗುವರನ್ನು ಉಳಿಸ್ತಕ್ಕಂಥದ್ದು ರತ್ನ ನೀರು ರತ್ನ, ಅದರಂತೆ ಅನ್ನ ರತ್ನ, ಮಹಾತ್ಮರ ವಚನ ರತ್ನ, ಮಹಾತ್ಮರ ಮುಖಾಂತರ ಬರ್ತಕ್ಕಂಥ ಶಾಸ್ತ್ರ ಪುರಾಣ ಪ್ರವಚನಗಳ ಅದು ಮಹಾರತ್ನ, ಅದನ್ನು ಪಡೀಬೇಕು. ಅದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೇಳ್ತದೆ ಇಲ್ಲಿ. ಇಂಥ ಅನ್ನ ಶ್ರೇಷ್ಠವಾಗಿರ್ತಕ್ಕಂಥ ಅನ್ನ ರತ್ನದಲ್ಲ, ಅದು ರತ್ನ ಅದು ಹೆಚ್ಚಿದ್ದಾಗ ನನ್ನ ಮುಂದೆ ಯಾರು ಅಂತಕ್ಕಂಥ ಒಮ್ಮೆ ಅಹಂಕಾರ ಬರ್ತದೆ ಮನುಷ್ಯನಿಗೆ. ಅದಕ್ಕೆ ಅನ್ನ ಮದ ಅಂತ, ಮದ ಅಂತಕ್ಕಂಥ ಕೂಡ ಭಾಳ ಕೆಟ್ಟ ಮನುಷ್ಯನಿಗೆ. ಇನ್ನು ಕೆಲವೊಮ್ಮೆ ಇದನ್ನು ಪದ್ಯ ಹಾಡುವಾಗ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೆನ್ನುವರು, ಅನ್ನವು ತನ್ನಲ್ಲಿ ಇರದ ಕಾಲಕ್ಕೆ ನನ್ನವರೆನ್ನುವರು ಯಾರಿಲ್ಲ ಅಂತಕೊಂಡು ಹೇಳಿ ಕೆಲವೊಂದು ಹೇಳ್ತಾರೆ. ಅದಕ್ಕೆ ಅನ್ನದ ಮಹಿಮೆ ಚೆನ್ನಾಗಿ ತಿಳ್ಕೊಂಡು ಅನ್ನವ ಕಾಯ್ದುಕೊಂಡಿರಬೇಕು ಅಂತ, ಅನ್ನದ ಮಹಿಮೆ ಚೆನ್ನಾಗಿ ತಿಳ್ಕೊಬೇಕು, ಅನ್ನವನ್ನು ಕಾಯ್ಕೊಂಡಿರಬೇಕು ಅಂತ ಕೆಲವೊಂದು ಸಲ ಹೇಳ್ತಾರೆ. ಆದರೆ ಇದರ ಆಚೆ ಇರತಕ್ಕಂಥ ಅನ್ನ ಯಾವಗೋಸ್ಕರವಾಗಿ ಅನ್ನ ಇರಬೇಕು, ಅನ್ನ ಮದವನ್ನು ತ್ಯಾಗ ಮಾಡಿ ಇದಕ್ಕೆ ಅನ್ಯವಾಗಿರ್ತಕ್ಕಂಥ ನಮ್ಮ ಉದ್ಧಾರಕ್ಕೆ ಇರ್ತಕ್ಕಂಥದ್ದು ಯಾವುದು ಅಂತ ತಿಳ್ಕೊಂಡು, ಅದಕ್ಕೆ ಆದಿಚೌದ್ರು ಶಂಕರ ಭಗವತ್ಪಾಚಾರ್ಯ ಅಂತಾರೆ, ಓಂ ಭವತಿ ಭಿಕ್ಷಾಂ ದೇ ಅಂತ ಭಿಕ್ಷೆಯನ್ನು ಹೇಳ್ತಕ್ಕಂಥ ಸಮಯ ಹೇಳ್ತಾರೆ. ಓಂ ಭವತಿ ಭಿಕ್ಷಾಂ ದೇ ಅಂತ ಹೇಳುವಾಗ, ಮಾತಾನ್ನ ಪೂರ್ಣೇಶ್ವರಿ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ನಮಗೆ ಜ್ಞಾನವಾಗುವಗೋಸ್ಕರವಾಗಿ ಯಾಪರದ ಭೋಗ ಭಾಗ್ಯಾದಿಗಳು ಕಾಕ ವಿಷ್ಠಾ ಸದೃಶ ಅಂತಕೊಂಡು ಹೇಳಿ ಅಂತ ತಿಳಿದು ತ್ಯಾಗ ಮಾಡ್ತಕ್ಕಂಥ ವೈರಾಗ್ಯ ಅಂತಕ್ಕಂಥದ್ದಲ್ಲ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಮ್ಮ, ಜ್ಞಾನ ಪ್ರಾಪ್ತಿ ಆಗಲಿ ವೈರಾಗ್ಯ ಪ್ರಾಪ್ತಿ ಅನ್ನೋಗೋಸ್ಕರವಾಗಿ, ಮಾತಾ ಅನ್ನಪೂರ್ಣೇಶ್ವರಿ ನಿನ್ನನ್ನು ಕೇಳ್ತಾ ಇದ್ದೀನಿ, ಭಿಕ್ಷಾಂ ದೇಹಿ ಅನ್ನವನ್ನು ಈಗೋಸ್ಕರ ನೀಡುವಂಥ ಒಳ ಒತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ರು. ಅದಕ್ಕಾಗಿ ಅನ್ನೋದಲ್ಲ ನಮ್ಮೆಲ್ಲ ಉದ್ಧಾರಗೋಸ್ಕರ ಅದನ್ನು ಉಪಯೋಗಿಸ್ಬೇಕು. ಮನುಷ್ಯನಿಗೆ ಅನ್ನ ಬೇಕಾದಷ್ಟು ಇದ್ರು ಕೂಡ ಮದ ಬರಬಾರ್ದು, ಮದದಿಂದ ಮನುಷ್ಯ ಹಾಳಾಗ್ತಾರೆ. ಅನ್ನಮದ ಅಂತಕ್ಕಂಥ ಮದ ಒಂದು, ಆಮೇಲೆ ಅನ್ನಮದನು ಕೂಡ ಅನ್ನ ಶ್ರೇಷ್ಠ ಖರೆ, ನನ್ನಲ್ಲಿರ್ತಕ್ಕಂಥ ಅನ್ನ ಅಷ್ಟು ಅನ್ನ ಇನ್ನೊಂದು ಇಲ್ಲದ ಅಂತಕ್ಕಂಥ ಭಾವನೆ ಬಂದರೆ ಅದು ಕೂಡ ಭಾಳ ಕೆಟ್ಟದ್ದು. ಅವನಿಗೆ ಮದ ಬಂತದ್ರಿ ರೀ ಅವ್ನು ಹೇಳ್ತಾನೆ, ಅಲ್ಲಿ ಭಾಳಷ್ಟು ಜನರು ಹೋಗಿ ಪ್ರಸಾದ ಮಾಡ್ತಾಯಿದ್ರು. ರಾಜ ಛತ್ರ ಅಂತಾರೆ, ಛತ್ರ ಇಟ್ಟಿದ್ರು ಅಂದ್ರೆ ದಾಸೋ ಇಟ್ಟಿದ್ರು, ಭಾಳಷ್ಟು ಜನ ಪ್ರಸಾದ ಮಾಡ್ತಾರೆ. ಹೋಗಿ ಕೇಳ್ತಿರ್ತಾನೆ, ಕೇಳಿ ಬಂದವ್ರನ್ನ, ಏನಿಸ್ತು ಹೇಗದು ದಾಸೋ ಚೆನ್ನಾಗಿ ನಡೆದ ಛತ್ರ ಹೇಗೆ ನಡೆದ ಅಂತ ರಾಜ ಕೇಳ್ತು. ಬಂದವ್ರು ಕೇಳ್ತಾರೆ, ಏನು ರೀ ತಾವು ದೊಡ್ಡವರು ಭಾಳ ಚೆನ್ನಾಗಿ ನಡೆದು, ಭಾಳ ಸಂತೋಷವಾಗಿದೆ, ಭಾಳ ಚಲೋ, ತಮ್ಮಂಥ ನಾವು ಎಲ್ಲಿ ಇಟ್ಟದ್ದು ಎಲ್ಲಿ ನೋಡಿಲ್ಲ ಅಂತ ಮಂದಿ ಹೇಳ್ತಿದ್ರು. ಆಗ ರಾಜ ಮತ್ತೊಂದು ಸ್ವಲ್ಪ ಉಬ್ಬುತ್ತಿದೆ, ಸಂತೋಷ ಆಗಿದೆ. ಒಂದ್ಸಲ ಒಬ್ಬರು ಮಹಾತ್ಮರು ಬಂದ್ರಲ್ಲಿ, ಮಹಾತ್ಮರು ಕೇಳಿದೆ, ಗುರುಗಳೇ ತಾವು ಬಂದರೆ ಸಂತೋಷ, ಇಲ್ಲಿ ಛತ್ರ ಹೇಗದ ದಾಸೋ ಹೇಗೆ ನಡೆದದ ಚಲೋ ಅದು ನೋಡಿ ಏನು ಅನಿಸ್ತು ತಮಗೆ ಅಂಥೇಳಿ ಜನರು ಏನಂತಾರೆ ಎಲ್ಲ ಕೇಳಿದ್ರಿ. ಅವರಂದರು ಗುರುಗಳು, ನಮಗೆ ಮಹಾದಾನಿ ಮಹಾದಾನಿ ಅಂತೇಳಿ ಜನರು ಅಂತಿರ್ತಾರೆ ಅನ್ನೋದು ಕೇಳಿ ಅಂತ ಹೇಳಿದರು. ಆಗ ತಮಗೆ ಏನು ಅನಿಸ್ತು ಅಂತ ಕೇಳಿದರು. ನನಗೆ ಮಹಾದಾನಿ ಅಂತ ಅವರು ಅಂದಿತ್ತು ಅವ್ರ ಉದ್ದೇಶ. ಅವು ಗುರುಗಳು ಅಂದರು, ಜನರೇನು ಅಂದರು ಮಹಾದಾನಿ ಅಂತ ನನಗೇನು ಅನಿಸಲಿಲ್ಲ, ನೀವೊಬ್ಬ ದಾನಿ ಹೌದು ಮಹಾದಾನಿ ಅಲ್ಲ ಅಂತ ಹೇಳಿದರು ಅವರು. ಏಕೆ ಏನು ಅನಿಸಿದ್ರು ಗುರುಗಳೇ ಹೇಗೆ ಅಲ್ಲ ಅಂತ ಕೇಳಿದಾಗ ಗುರು ಹೇಳಿದರು, ಮಹಾದಾನಿ ಒಬ್ಬ ಬೇರೆ ಇದ್ದಾನಪ್ಪ, ಮಹಾದಾನಿ ಒಬ್ಬ ಬೇರೆ ಇದ್ದಾನೆ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಈ ಭೂಮಿ, ನೀರು, ಅಗ್ನಿ, ವಾಯು, ಪೃಥ್ವಿ ಏನದಲ್ಲ ಇದಷ್ಟು ಇರಲಿ, ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಅಂತ ಅಷ್ಟು ಕೂಡ ದಾನ ಕೊಟ್ಟರು ಪರಮಾತ್ಮ ಕೊಟ್ಟನ. ಆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ದಾನ ಸರ್ವಶ್ರೇಷ್ಠದ. ಬೆಳೆ ಬೆಳೀತಕ್ಕಂಥ ಉಸುಕಂತ ಇದ್ಕೊಂಡು ಈಗ ಭೂಮಿ ಹಾಕ್ರಿ ನೋಡೋಣ, ಒಂದು ಕಲ್ಲಿನ ತುಂಡು ಹಾಕ್ರಿ ಬಾಳಿಗಡೆ ಹೇಳ್ತದ ಏನು ಮಾಡಿ ಏನು ಮಾಡಿದ್ರು. ಅದು ಮೊದಲನೇ ಪರಮಾತ್ಮ ಕೊಟ್ಟಾರಲ್ಲ ಅದನ್ನು ಏನು ಮಾಡಿ ಅದನ್ನು ಮಾಡಬೇಕು, ಅಥವಾ ಪಂಚಮಹಾಭೂತಗಳು ಬಿಟ್ಟು ಏನು ಮಾಡಲಿಕ್ಕೆ ಬರ್ತದೆ?
ಎಲ್ಲವನ್ನು ಕೊಟ್ಟಿರ್ತಕ್ಕಂಥವ್ರು ಮಹಾದಾನಿ ಭಗವಂತ ಇದ್ದಾರೆ, ಪರಮಾತ್ಮ ಇದ್ದಾರಪ್ಪ. ನೀ ರಾಜ, ನೀನು ದಾನಿ ಆಗ್ಬೋದು, ನೀ ಮಹಾದಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಮಹಾದಾನಿ ಭಗವಂತ ಇದ್ದಾರೆ ಅಂತ ಹೇಳಿದ್ರು. ಆಗ ರಾಜನಿಗೆ ಬಂದಿರೋ ಅಹಂಕಾರ ಸ್ವಲ್ಪಿಂದ ಸರ್ಕೊಂಡು ಹೋಗ್ಬಿಡ್ತು. ಸಾಷ್ಟಾಂಗ ನಮಸ್ಕಾರ ನಡೆದ ಗುರು ಆಶೀರ್ವಾದ ಮಾಡಿದರು. ತಿಳ್ಕೊ, ಮನುಷ್ಯನಿಗೆ ಅಹಂಕಾರ ಇರಬಾರ್ದು, ಮದ ಇರಬಾರ್ದು ಅಂತ ಒಳ್ಳೆ ಬುದ್ಧಿ ಹೇಳಿದರು. ಆತ ಮದವನ್ನು ತ್ಯಾಗ ಮಾಡಿದ. ಅನ್ನದಾನ ಅನ್ನ ಮದ ರೂಪ ಮದ, ನನ್ನಷ್ಟು ಸುಂದರಿರ್ತಕ್ಕಂಥವ್ರು ಯಾರು ಅಂತ. ಇದು ಒಂದೊಂದು ವಿಸ್ತಾರ ಮಾಡಲಿಕ್ಕೆ ಹೋಗ್ಬಿಟ್ಟು ನಾವಂತ ಸನ್ಯಾಸಿಗಳು ಈಗ ನಾಳೆ ಬೆಳಗಿನ ಪ್ರಯತ್ನ ಕೊಡೋದು ನೀವೇ ಕಳಿಸೋದು ಇಷ್ಟ ಏನು ಮಾಡ್ತದೆ ಹೇಳಿ ನೋಡು, ಸಂಕ್ಷಿಪ್ತ ಮುಗಿಸೋಣ. ಅನ್ನದಾನ ಮದಗಳು ಎಷ್ಟು, ಅಷ್ಟು ಮದಗಳು, ಎಷ್ಟು ಮದಗಳು ರೀ? ಎಂಟು ಮದಗಳು. ಇಲ್ಲಿ ರೂಪ ಮದ ಅಂತ, ನನ್ನಂಥ ರೂಪವಂತರು ಯಾರಿದ್ದಾರೆ, ನಾನು ಭಾಳ ಸುಂದರವಾಗಿದ್ದೇನೆ, ರೂಪವಂತ ಇದ್ದೇನೆ, ರೂಪವಂತಿದ್ದೇನೆ ಅಂತ ಹೆಣ್ಮಕ್ಕಳು ಹೇಳ್ಬೋದು, ಗಂಡ್ಮಕ್ಕಳು ಹೇಳ್ಬೋದು. ಈ ರೂಪ ಒಂದು ಕ್ಷಣ ವಿಚಾರ ಮಾಡಿರಿ, ನಿಮ್ಮ ಕೈಗೆ ಅಥವಾ ಕಾಲಿಗೆ ಎಲ್ಲೋ ಒಂದು ಸ್ವಲ್ಪ ಏನಿದ್ರೆ ಒಂದು ಮುಳ್ಳು ಸೂಚಿತೈತಿ ಕೂಡ, ಅಥವಾ ಮೊಳೆ ಸೂಚಿತಪ್ಪ, ಮೊಳೆ ಸೂಚಿತು. ಮೊಳೆ ಸೂಚಿಸಿದಾಗ ಜಂಗತಿತ್ತು ಮೊಳೆಗೆ, ಏನಾಯ್ತು ಜಂಗತ ಏನದು ಬಡಿಗೊಳ್ರಿ, ನಂಜು ಏರ್ತಲ್ಲ, ನಂಜು ಏರ್ತು ಹೋಗ್ಬಿಡ್ತು, ಕಪ್ಪಾಗಿರ್ಕಿತ್ತು. ಡಾಕ್ಟ್ರ್ ಬಂದರು, ನಂಜು ಏರ್ಯದ ಇಲ್ಲಿ ಬಂದದ, ಅಲ್ಲಿಗೆ ಬಂದದ, ಹಾಗೆ ಮೇಲೆ ಬರ್ಲಿಕ್ಕೆತ್ತದ ಅಂತ ಹೇಳಿದರು. ಇನ್ನೊಂದು ಸ್ವಲ್ಪ ಹಾಗೆ ಬಿಟ್ರೆ ಕಷ್ಟ ಆಗ್ತದೆ, ಏನು ಮಾಡ್ತೀರಿ, ಪಾದ ದಾಟಿ ಮೇಲ್ಭಾಗ ಬಂದದ, ಅಲ್ಲಿಗೆ ಎಲ್ಲೋ ಇಲ್ಲರಿ, ಅವೆಲ್ಲ ಐದು ಬೆರಳುಗಳು ಚಲೋ ಇರ್ತಾವೆ, ಭಿನ್ನಾಗಬಾರ್ದು ಮನುಷ್ಯ ಕಾಯಿರಿ, ಇಲ್ಲ ನೋಡು ಹೆಚ್ಚಾಗ್ತದೆ ಹೆಚ್ಚಾಗ್ತದೆ ಹೇಳಿದ್ರಿ. ಅವ್ ಹ್ಞೂ ಅಲ್ಲಿಲ್ಲರಿ. ಹಾಗೆ ಮುಂದೆ ಮುಂದೆ ಬಂದು ಮೊಳಕಾಲು ಸಮೀಪಕ್ಕೆ ಬಂದು ಕೊನೆಗೆ ಏನು ಮಾಡಿದರು, ಕಾಲು ಹೋಗಿಬಿಡ್ತು. ಸುಂದರ ತನುವಿದು ನಿಲ್ಲದು, ಸುಂದರ ಇರ್ತಕ್ಕಂಥ ಶರೀರ ಇರ್ತದೆ, ಅದರಿಂದ ಒಂದು ದಿವಸ ಏನಾಗ್ತದೆ, ನಾಶ ಆಗ್ತದಪ್ಪ. ನಾವು ಸುಂದರವಾಗಿದ್ದೇನೆ ಅಂತಂದರೆ ಎಡವಿ ಬಿದ್ದರೆ ಮೂಗ ಏನಾಯಿತು, ಏನು ಸುಂದರ ತರ್ತೀರಿ. ಕೂಸಿನ ತೊಟ್ಲಾಗ ಹಾಕಿರ್ತಾರೆ, ಬೆಕ್ಕಿ ಹಸಿವಾಗಿತ್ತು, ಎಲ್ಲರೂ ಬಿಟ್ಟು ದೂರ ಹೋಗ್ಯಾರ, ಮೂಗ ಕಾಣಿಸ್ತು ನೋಡಿಕೊಳ್ಳಿ ಅದಕ್ಕೆ, ಅದ್ರೊಳಗೆ ಚಲೋ ಅನ್ನಿಸ್ತು, ಇಷ್ಟು ಸುಂದರ ಕಾಣಲಿಕ್ಕೆ ಮೂಗ ಶ್ರೇಷ್ಠ ಹತ್ಕೊಂಡು ಬೆಕ್ಕ ಬಂದು ಮೂಗ ಕಸ್ಕೊಂಡು ಹೋಗಿಬಿಡ್ತಾರೆ, ಏನು ಮಾಡ್ತೀರಿ ಇಡೀ ಜೀವನೆಲ್ಲ ಮಾಡೋದಾಗತ್ತಲ್ಲ ರೀ. ಅದಕ್ಕೆ ಯಾವುದು ಸುಂದರ, ಇದು ತನು ಸುಂದರ ಸುಂದರ ಅಲ್ಲ, ಇದರೊಳಗೆ ಇರ್ತಕ್ಕಂಥದ್ದೇನು ರಕ್ತ ಇದ್ದ, ಮತ್ತೇನು ಸ್ವಲ್ಪ ತೊಂದರೆ ಇದ್ರೆ ಕೀವಾಗ್ತದೆ, ಮಲಿನ ಆಗ್ತದೆ, ಸುಮಾರು ನಾರ್ಲಿಕ್ಕತ್ತದೆ, ದುರ್ಗಂಧ ಬರ್ತದೆ, ನಾಯಿ ಸತ್ತು ಬಿದ್ದಿರ್ತಾವೆ ನೋಡಿ, ತಿಪ್ಪಾಗಿ ಬಿದ್ದಾರೆ ಮನುಷ್ಯರ ಅಂತ್ಯಕ್ರಿಯೆ ಮಾಡ್ತಾರೆ. ಏನು ಸಮಾಧಿ ತೆಗಿತಾರೆ, ಎರಡು ಮೂರು ಪೂಟ, ಎರಡು ಮೂರು ನಾಲ್ಕೈದು ಪೂಟ ತೆಗಿತಾರೆ, ಏಳು ಐದು ಏಳು ಮೂರು ಏನು ಐದು ಮೂರು ಹಾಕಿರ್ತಾರೆ, ಮಾಪ್ ಮಾಡಿ ಒಳಗಿಟ್ಟು ಮತ್ತೊಂದು ಮನೆ ಮಾಡಿ ಒಳಗಿಟ್ಟು ಮೇಲ್ಭಾಗ ಮುಸ್ತಾ ಮುಸ್ತಾ ಬಂದು, ಮತ್ತು ಕೆಲವೊಂದು ಕಡೆ ಅಂತೂ ಏನು ಮೇಲ್ಭಾಗ ಭಾರಿ ಮಾಡೋದು ಏನು ಹಚ್ಚಿ ಮಾಡಿ ಮೇಲ್ಭಾಗ ಕಲ್ಲಿಡ್ತಾರೆ. ಕಾರಣ ಹೇಳ್ರಿ ನಾನು, ಅಂದರೆ ಹೊರಭಾಗ ಬಂದರೆ ಅಕಸ್ಮಾತ್ ನಾಯಿ ನರಿಗಳಂತೆ ಎಲ್ಲೋ ಇದ್ರೆ, ಈಗ ನೋಡ್ರೆ ಕೇರಳದವ್ರು ಹೇಳಿದ್ರೆ ಎಷ್ಟು ಭಾಳ ದುರ್ಗಂಧ ಎಲ್ಲ ಭಾಳ ತೊಂದರೆ ಆಗ್ತಕ್ಕಂಥದ್ದು ಎಷ್ಟು ಹಾಗೆ ಆಗಬಾರ್ದು ಸಲುವಾಗಿ ಇದು ಇಂಥದ್ದು ಅಂದ್ರೆ ಎಲ್ಲರೂ ಗುರ್ತದೆ, ಅದಕ್ಕಾಗಿ ಮುಚ್ಚಿಬಿಡ್ತಾರೆ ಒಳಗೆ, ಅಗ್ನಿಯೊಳಗೆ ನಾಶ ಮಾಡ್ತಾರೆ ಅಥವಾ ಮಣ್ಣಿನೊಳಗೆ ಮುಚ್ಚಿಬಿಡ್ತಾರೆ. ತನು ಹೇಗದ ಸುಂದರ, ಈ ಸುಂದರ ಒಳಭಾಗ ನೋಡ್ರಿ ಎಷ್ಟು ಸುಂದರ ಹೇಳ್ರಿ. ನೆಗಡಿ ಬಂದರೆ ಕಣ್ಣು ಮೂಗು ಕಿವಿ ಮತ್ತೇನು ಹೊಟ್ಟೆ ತೊಂದರೆ ಇತ್ತಂದ್ರೆ ಏನಾಗಿತ್ತಂದ್ರೆ ವಾಂತಿ ಮತ್ತೇನು ಮತ್ತೇನಿರ್ತಕ್ಕಂಥ ದುರ್ಗಂಧ ಎಲ್ಲ ಮತ್ತವ್ರು ಅಷ್ಟೇ ಸುಮಾರು. ಇದು ಇದೇ ಏನು ಸುಂದರದ, ಯಾವುದು ಸುಂದರ ಅಲ್ಲ, ಇದನ್ನೆಲ್ಲ ಒಂದು ಕಾಲಕ್ಕೆ ಬಿಟ್ಟು ಹೋಗ್ಬೇಕಾಗ್ತದೆ. ಒಳಗಿರ್ತಕ್ಕಂಥ ಆತ್ಮ ನೀ ಸುಂದರತೀಪ, ನೀನು ಪರಬ್ರಹ್ಮ ಸ್ವರೂಪ ಇದ್ದೀನಿ, ನೀನು ಯಥಾರ್ಥ ತಿಳ್ಕೊಂಡು ಧನ್ಯನಾಗು ಅಂತ ಹೇಳ್ತಾರೆ. ಅದನ್ನು ತಿಳಿಯೋಸ್ಕರ ಮನುಷ್ಯ ಪ್ರಯತ್ನ ಮಾಡಬು. ರೂಪ ಮದ ನನ್ನಷ್ಟು ರೂಪ ಅಂತಾರೆ ಯಾರು ಅಂತಕ್ಕಂಥ ತೆಗೆದು ಹಾಕಿಬಿಡು, ಅದು ಯೋಗ್ಯ ಅಲ್ಲ ರೂಪ ಮದ. ಆಮೇಲೆ ವಿದ್ಯಾಮದ ಮದೇನು ಬರ್ತದೆ, ಅನ್ನ ಮದ, ರೂಪ ಮದ, ಯೌವನ ಮದ. ಯೌವನ ಮದ ಬಂದ್ರೆ ಏನಂತಂದ್ರೆ ಒಮ್ಮೆ ಹೋಗ್ತಿರ್ತಾರೆ, ಕೈ ಇಷ್ಟೇ ಇರ್ತಾವೆ ಮೊದಲು ಇಷ್ಟ ಇಷ್ಟು ಇರ್ತಾರೆ, ಆ ಸ್ವಲ್ಪ ವಯಸ್ಸು ಅಂದಿಟ್ಟು ಬೇರೆ ಬಂದು ಒಂದು ಸ್ವಲ್ಪ ನೋಡ್ರಿ. ಯಾವಾಗ ಪ್ರಾರಂಭ ಆಗ್ತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು
ಆಮೇಲೆ ಅಲ್ಲಿಂದ ಮುಗಿತಂದ್ರೆ ಹದಿ ಹದಿ ಹರೆಯದ ಅಂತ 13, 14, 15 ನೋಡ್ರಿ 15, 16, 17, 18 ಆಚೆಗೆ ಹೋಗ್ತಾರೆ ಮತ್ತೆ ಅವ್ನು ಸ್ವಲ್ಪ ಬುದ್ಧಿ ಬರ್ಲಾಕತ್ತ ಮತ್ತೆ ಏನು ಅಷ್ಟೊಳಗೆ ಪಟ್ಟು ತಿಂದಿರ್ತಾರೆ ಹೇಳ್ತಾರೆ. ಆಗ ಅದಕ್ಕೆ ಹದಿ ಹರಿಯೋದದು ಬರ್ತಲ್ಲ ಆ ಸಮಯಕ್ಕೆ ಬಂದಾಗ ನೋಡ್ರೆ ಮುಂದೆ ಅಕಸ್ಮಾತ್ ಆನೆ ಹೊರಟಿದ ತಗೋ ಮುಂದಿನ ಬಾಜು ಆನೆ ಹೊರಟಿತ್ತಂದ್ರೆ ಈಗ ಹೋಗಿ ಹಿಂಗೆ ಮಾಡ್ತಿದ್ದ ನಮ್ಮ ಕೈ ಇಷ್ಟು ಇರ್ತವ್ರೆ ಹೀಗೆ ಮಾಡ್ಕೊಂಡು ನನ್ನ ಮುಂದೆ ಯಾರು ನಾನೇ ಸರ್ವಶ್ರೇಷ್ಠ ನನ್ನ ಮಹಾಬಲದ ಆನೆ ಬಾಲವನ್ನು ಹಿಡಿದುಕೊಂಡು ಗರ ಗರ ಅಂತ ತಿರುಗಿಸಿ ಆರಿಸ್ಬಿಟ್ರೆ ಊರಚ್ಚ ಹೇಳಿದ್ರೆ ಯಾವ ಹೇಳ್ರದ ಗುಹೇಶ್ವರಪ್ಪನ ಹೇಳ ಅಂತೇಳಿ ಇಲ್ಲಿಂದ ಹಾರಿಸಿದ್ರೆ ಅದ್ರ ಆಚೆ 25 ಫುಟ್ ಹಾರಿಸ್ಬಿಡ್ತಾರೆ ಏನು ಆನೆಯನ್ನು ಊರ ಮೇಲೆ ಶಶಿಗೆ ಹೋಗಿಬಿಡ್ದು 10-18 ವರ್ಷ ಆಗ ಇಷ್ಟೆಲ್ಲ ಬರ್ತದೆ ರೀ. ಹಿಂದಿನ ಒಂದು ಯಾವ ಬಾಯಿಲೆ ಅಂತ ಒಬ್ಬ ಹಂಗಿತ್ತು ಪಟ್ಟಿ ಹಿಡಿದು ಜಗ್ಗಿದಂದ್ರೆ ಹೊಳಿ ಬಿಡ್ತಿದ್ದಾರೆ ಖರೆ ವಯಸ್ಸಿರೋ ಆ ವಯಸ್ಸಿರ್ತಾರೆ ಅಷ್ಟು ಮಾಡ್ತದೆ. ಅದಕ್ಕೇನು ಕಾರಣ ರೀ ಮದ ಬಂದಿರ್ತದೆ ಯೌವನ ಮದ ಅಂತ. ಅದಕ್ಕೆ ಅದನ್ನೆಲ್ಲ ಬಿಡಪ್ಪ ಮದ ಸುಳ್ಳದ ಒಂದು ದಿವಸ ನಾಶ ಆಗತಕ್ಕಂಥ ದೇಹ ಇದು ಮಿಥ್ಯದ ಇದು ಶಾಶ್ವತ ಇರೋದಲ್ಲ ಅಂತ ಒಂದು ದಿವಸ ಹೋಗಿಬಿಡ್ತದೆ. ಅನ್ನ ಮದ ರೂಪ ಮದ ಯೌವನ ಮದ ರಾಜ್ಯ ಮದ ನಾನೇ ಸರ್ವಶ್ರೇಷ್ಠ ರಾಜ ಅಂತಂದು ನಾನೇ ಶ್ರೇಷ್ಠ ಇದ್ದೀನಿ. ಎಷ್ಟು ಶ್ರೇಷ್ಠ ಇರ್ತಕ್ಕಂಥ ರಾಜ ಇದ್ದರೆ ಒಂದು ದಿವಸ ಇವ್ರಿಗೋಸ್ಕರ ಅವ್ರಿಗೋಸ್ಕರವಾಗಿ ಇವರು ಹೊಡೆದಾಟ ಮಾಡಿ ಏನು ಮಾಡಿ ಯುದ್ಧ ಮಾಡಿ ಸತ್ತು ಹೋಗ್ತಾರಲ್ಲ ಎಲ್ಲೊಂದು ದಿವಸ ನಾಶ ಆಗ್ತದೆ. ಹಿಂದಿನ ಈಗ ನೋಡಿರಿ ಹಂಪಿಗೆ ಹೋಗಿದ್ದರು ಮನೆ ಹಂಪಿ ಒಳಗೆ ಯಾವ ವಿರೂಪಾಕ್ಷ ದೇವರ ಶಿಖರದಲ್ಲ ಎಷ್ಟು ಚೆಂದದ ರೀ ಇನ್ನೂ ತಗೊಳ್ಳೋದು ಅದು ಅರಮನೆಗಳು ಅಲ್ಲಿ ಇರ್ತಕ್ಕಂಥ ಮೊದಲು ವೈಭವ ಅವೆಲ್ಲ ಇರ್ಲಿಕ್ಕೆ ಸಾಧ್ಯದನ್ನು ಹೇಳಿ ಆಗಿಂದಲೇ ಇಲ್ಲಿ ತನಕ ಎಷ್ಟೊಟ್ಟು ಬಿದ್ದು ಹೋಗಿರ್ತಾವೆ ಎಷ್ಟೊಟ್ಟು ತೊಂದರೆ ಇರ್ತಾವೆ ಏನೋ ಆಯ್ತವೆ. ಉಳಿತಕ್ಕಂಥ ದೇವರ ಕಾರ್ಯಗಳು ಗುರುಗಳ ಕಾರ್ಯ ಬಹುದಿವಸ ಉಳಿತಕ್ಕಂಥವು. ಆದರೆ ಈ ರಾಜ್ಯ ಅದು ಇದಿರ್ತಾವೆ ಎಲ್ಲ ಒಂದು ದಿವಸ ಬಿಟ್ಟು ಹೋಗ್ತಕ್ಕಂಥದ್ದು ಅದು ರಾಜ್ಯ ಮದ ಕೂಡ ಕೆಟ್ಟದ. ರಾಜ್ಯ ಮದ ಬಂದಾಗ ಅದು ಕೂಡ ಭಾಳ ತೊಂದರೆ ಮಾಡ್ತದೆ ಭಾಳ ತೊಂದರೆ ಬಿಡ್ತದೆ. ಎಲ್ಲ ಒಂದೊಂದಕ್ಕೊಂದು ಹೇಳೋದು ಬಿಟ್ಟು ಭಾಳ ಕಲ್ತಿರ್ತದೆ. ಅಷ್ಟಾವಕ್ರಮಿಗಳು ಇರ್ತಿರ್ತವೆ ಅಷ್ಟಾವಕ್ರಮಿಣಿಗಳು ಅವ್ರು ಹೊರಟಿರ್ತಾರೆ ಒಂದು ಕಡೆ ಸಾಗುವಾಗ ಒಬ್ಬ ಚಿತ್ರಭರು ಏನು ಹೆಸರು ನಮ್ಮ ಈಗ ನೆನಪಿಲ್ಲ ಸರಿಯಾದ ನೆನಪಿಲ್ಲ ಅಥೊಬ್ಬ ಇರ್ತಾರೆ ಗಂಧರ್ವ ಆತ ಭಾಳ ಸುಂದರ ತಾನು ನೋಡಲಿಕ್ಕೆ ಗಂಧರ್ವ ತ ದೇವರು ಇರ್ತಾನೆ ರೀ. ಆ ಋಷಿಗಳು 8 ಪ್ರಕಾರ ಡೊಂಕಿರ್ತಾರೆ ಪಾಪ ಋಷಿಗಳು ನಮ್ಮ ಹುನೂರು ಶಿವ ಬರ್ತಾರೆ ಆಗ ಹೀಗೆ ಡೊಂಕು ಹೊರಟಿರ್ತಾರೆ. ಅವ್ರು ನೋಡಿ ಅವ್ರನ್ನ ಕುಣಿದಾಡ್ತಾನೆ ಅವು ಭಾರಿ ಚಲೋದ ರೀ ಭಾಳಷ್ಟು ನೃತ್ಯ ಮಾಡಿಕೊಂಡು ಹೊರಟಿದ್ರಿ ಎಷ್ಟು ಚಲೋ ನಿಮ್ಮ ಶರೀರ ಹಾಂ ಹಾಂ ಹೇ ಅಡ್ಡಿ ಇಲ್ಲ ಚಲೋ ಮಾಡ್ರಿ ಅಂತ ಅನ್ನತಾ ಅವ್ರ ಜೊತೆ ಹೋಗ್ತಾರೆ. ಹಾಗೆ ಅವ್ರು ಪಾಪ ನಡೀತಾ ಅವರು ಇರಲಿ ಬಿಡಪ್ಪ ನಿನ್ನ ಶರೀರ ಸುಂದರ ಇತ್ತು ನಮ್ಗೆ ತೊಂದರೆ ಇತ್ತು ಇರಲಿ ನೀವು ಹೋಗಿಬಿಡು ಅಂತ ಕೇಳಿದ್ರಿ. ಇಲ್ಲಿಂದ ಊರು ದಾಟೋ ತನಕ ಆಗ ಬೆನ್ನತ್ತೆ ಅನ್ಕೋತ ಹೋಗಿಬಿಡ್ತಾರೆ ಅಸಹ್ಯ ಮಾಡ್ತಾ ಹೋಗ್ತಾರೆ ಬರ್ತಾ ಭಾಳ ಸುಂದರತನ. ಕೊನೆಗೆ ಏನಂತಂದ್ರೆ ಅವ್ರು ನೋಡಿ ನೋಡಿ ತಡೆಯೋದಾಗದೆ ಕೊನೆಗೆ ಶಾಪ್ ಕೊಟ್ಬಿಡ್ತಾರೆ. ಮೂರ್ಖ ನಾನು ಡೊಂಕಾಗಿ ನಡೀತಾ ಇದ್ದೀನಿ ಅಂತಕೊಂಡು ಅಹಂಕಾರದಿಂದ ನೀನು ಸೇರಿ ಚಲೋ ಅಂತಕೊಂಡು ಹೇಳಿದ ಇದ್ದ ನೀನು ಕೂಡ ಡೊಂಕಾಗಿ ಆಗುವಂತೆ ಆಗು ಹೆಬ್ಬಾವಾಗಿ ಬಿಡು ಅಂತ ಶಾಪ್ ಕೊಡ್ತಾರೆ. ಒಂದು ಕ್ಷಣದೊಳಗೆ ಹೆಬ್ಬಾವಾಗಿ ಬಿದ್ದುಬಿಡ್ತಾನೆ ಹೆಬ್ಬಾವಾಗಿ ಡೊಂಕು ಡೊಂಕು ಓದ್ಕೊಂಡ್ಬಿಡ್ತ. ಆಗ ಪ್ರಾರ್ಥನೆ ಮಾಡ್ತಾನೆ ಕ್ಷಮ ಮಾಡಿರಿ ಅಂತಕೊಂಡು ಹೇಳಿ ನನಗೆ ಶಾಪ್ ಕೊಡ್ರಿ ಹೇಳ್ರಿ ಅಂತ ಹೇಳಿದರು. ಅವ್ರ ಶ್ರೀಕೃಷ್ಣ ಭಗವಂತ ಈ ಭೂಮಿಗೆ ಎಂದು ಬರ್ತಾರಲ್ಲ ಆಗ ಅವನು ನೀನು ನುಂಗ್ಲಿಕ್ಕೆ ಹೋಗ್ತಾ ಇದ್ದಿ ಆಗ ನಿನ್ನನ್ನು ಹೀಗೆ ಬಾಯನ್ನು ತೆರೆದು ನಿನ್ನ ಆಗ ನಾಶ ಮಾಡಲಿಕ್ಕೆ ಬರ್ತಾರೆ. ಆಗ ಅಹಂಕಾರ ಅಳಿದು ಹೋಗಿಬಿಡ್ತದೆ. ಆಗ ಅವ್ರ ಸ್ಪರ್ಶ ಆದಾಗ ನಿನ್ನ ಮದನು ಇಳಿತದೆ ಪುನಃ ನಿಮ್ಮ ಮನುಷ್ಯ ಜನ ಪ್ರಾಪ್ತಿ ಅಂತ ಹೋಗು ಅಂತಕೊಳ್ತಾರೆ. ಅಲ್ಲಿ ಪರ್ಯಂತರಾಗಿ ಡೊಂಕು 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 ಮಹಾರಾಜ ಹೋಗಿ ಅಂತಾನೆ ಹೆಬ್ಬಾಗಿ ಬಿದ್ದಿರ್ತಾನೆ. ಏನು ಕಾರಣ ಅದಕ್ಕೆ ನನ್ನ ಮುಂದೆ ಯಾರು ಅಂತಕ್ಕಂಥ ಅಹಂಕಾರ ಆ ಮದ. ಅದಕ್ಕೆ ರಾಜ್ಯ ಮದ ಕೂಡ ಕೆಟ್ಟದ್ದು. ರಾಜ್ಯರ್ತಾನೆ ಅಂತ ಒಂದು ಅಹಂಕಾರ ಬರ್ತಾ ಸುಮ್ಮಿರ್ಬೇಕಲ್ಲ ಸುಮ್ಮಿರ್ಬೋದು. ಅದರಂತೆ ಸ್ತ್ರೀ ಮದ ಅಂತ ಸ್ತ್ರೀ ಮದ ಅಂತಕ್ಕಂಥದ್ದು ಬಹುಶಃ ಇದು ಹೆಣ್ಮಕ್ಳು ಬಹುಶಃ ನನ್ನ ಪತ್ನಿ ಚಲೋ ನಿನ್ನ ಪತ್ನಿ ಚಲೋ ಇರ್ಬೋದು ಹಿಂಗೇನು ಒಂದು ಒಳ್ಳೆ ಗುಣದವ್ರು ಇದ್ದಾರೆ ನಮ್ಮ ಗುಣ ಪತ್ನಿ ಒಳ್ಳೆ ಗುಣದವ್ರು ನಿಮ್ಮ ಪತ್ನಿ ಒಳ್ಳೆ ಗುಣದವ್ರು ಅವು ಒಬ್ರಿಗೋರ ಚರ್ಚೆನಾಗ ಆಗ್ತಿರ್ತವೆ. ಒಂದು 3 ಮಂದಿ ಹೆಣ್ಮಕ್ಳು ನದಿ ಹೊರಟಿದ್ರು ನದಿ ಸಮೀಪಕ್ಕೆ ಬಂದಿತ್ತು ಊರ ಸಮೀಪಕ್ಕೆ
ಶ್ರಾವಣ ಮಾಸ, ಮೂರು ಮಂದಿ ಮಾತಾಡ್ತಿದ್ರು. ಅಕ್ಕ ಅದ ಏನು ಮತ್ತಂಗಿ ನೋಡು, ನಮ್ಮ ಯಜಮಾನ್ದಾರ ಎಷ್ಟು ಚಲೋ ಇದ್ದಾರೆ, ಭಾರಿ ಚಲೋ ಇದ್ದಾರೆ. ನಿಮ್ಮ ಯಜಮಾನ್ ಅಷ್ಟು ಚಲೋ, ನಮ್ಮ ಯಜಮಾನ್ ಅಷ್ಟು ಅವ್ರು ಕೇಳ್ದೆ. ಇಲ್ಲವ ನಿಮ್ಮ ಯಜಮಾನ್ ಏನು ಚಲೋ, ನಮ್ಮ ಯಜಮಾನ್ ಭಾರಿ ಶಾಣೆ ಅದಾರ. ಹಿಂಗೆ ಮಾತಾಡ್ತಿರ್ತಾರೆ ಸುಮ್ಮನೆ, ಏನು ಮಾತಾಡ್ತದ, ಭಾರಿ ಶಾಣೆ ಇದ್ದಾರೆ ಅಂದ ಕೂಡಲೇ ಅವ್ರಂತ ಹೇಗೆ ಶಾಣೆ ಇದ್ದಾರೆ. ನಮ್ಮ ಯಜಮಾನ್ ಒಂದು ವೇಳೆ ಟಪಾಲು ಬರೆದ್ರು ಅಂದ್ರೆ ಅದು ಅವ್ರಿಗೆ ತಿಳಿತದೆ, ನನಗೆ ತಿಳಿತದೆ, ಮತ್ತೆ ತಿಳಿದಿಲ್ಲ ಅದು. ಅಷ್ಟು ಸಾಮರ್ಥ್ಯ ನಮ್ಮ ಯಜಮಾನ್ರ. ಮತ್ತೆ ಅವ್ರಂತ ನೋಡು, ನಮ್ಮ ಯಜಮಾನ್ರು ಅದಕ್ಕಿಂತಲೂ ಚಲೋ ಅದರ. ನಮ್ಮ ಯಜಮಾನ್ರು ಟಪಾಲು ಬರೆದ್ರಂದ್ರೆ ಅವ್ರಿಗೆ ಎಷ್ಟೋ ತಿಳಿದ, ಯಾರಿಗೆ ತಿಳಿದಿಲ್ಲ ಅಭಿನಯ. ನಮ್ಮ ಯಜಮಾನ್ ಅದಕ್ಕಿಂತಲೂ ಸರಿ ಇಷ್ಟ, ನಿಮ್ಮ ಯಜಮಾನ್ ಹಾಗದಾರ ಅಂತ ಅವ್ರು ಕೇಳ್ತಾರೆ. ಹೇಗದ ನಮ್ಮ ಯಜಮಾನ್ ಟಪಾಲು ಬರೆದ್ರೆ ಅವ್ರಿಗೆ ತಿಳಿದಿಲ್ಲ ಅಂತ. ಯಾರು ತಿಳಿದಿಲ್ಲ ಹೀಗೆ ಗೋಳ ಸುಮ್ಮ ಸುಮ್ಮನೆ ಮಾತಾಡೋದು ಹೋಗ್ಬದಲ್ಲ, ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತಾರೆ. ಅದಕ್ಕೆ ದಾಸೋದೊಳಗಿರುವ ಎಲ್ಲರೂ ಓಂ ನಮಃ ಶಿವಾಯ ಅಂತ ಹೇಳ್ರಿ, ಮಠದಾಗಿದ್ದ ಓಂ ನಮಃ ಶಿವಾಯ ಅಂತ ಹೇಳ್ರಿ, ಭಕ್ತಿಯಿಂದ ಗುರುಗಳ ಧ್ಯಾನ ಮಾಡಿ, ನಾಮಸ್ಮರಣೆ ಮಾಡಿ, ಎಲ್ಲ ಚೆನ್ನಾಗಿರ್ತದೆ. ಆ ಟಪಾಲು ತೊಗೊಂಡು ಅದು ಮಾಡಿ ಇವ್ರು ಮಾಡಿ, ಅವ್ರ ಶಾಣೆ ಇವ್ರ ಶಾಣೆ, ನಮ್ಮ ಪತ್ನಿ ಸ್ರೇಟ, ನಮ್ಮ ಪತ್ನಿ ಸ್ರೇಟ, ನಮ್ಮ ಯಜಮಾನ ಸ್ರೇಟ, ನಮ್ಮ ಯಜಮಾನ ಎಲ್ಲ ನಾಶವಂತದ್ದು ಹೇಳಿ. ಒಂದು ದಿವಸ ದೇಹ ನಾಶ ಆಗ್ತಾರೆ, ಎಂಥ ಸುಂದರ ಇರಲಿ, ಚಂದ ಇರಲಿ, ಆಗಿರಲಿ, ಹೇಗಿರಲಿ, ಎಲ್ಲ ಒಂದು ದಿವಸ ನಾಶವಂತ ಶರೀರ. ಈ ಶರೀರದ ಕಡೆ ಲಕ್ಷ ಕೊಡಲ್ತಾನೆ. ಏನು ಯಾರು ಕೂತ್ಕೊಂಡು ಏನು ನೋಡ್ರಿ, ಗುರುಳ ಸ್ಮರಣೆ ದೇವ್ರ ಸ್ಮರಣೆ ಮಾಡ್ಕೋತಿದ್ರೆ ಆನಂದ ಇರ್ತದೆ. ಆನಂದ ಬೇಕಂದವರು ದೇಹದ ಗೊಡವಿ ಬಿಟ್ಟು ಭಕ್ತಿಯಿಂದ ಗುರುಳ ಸ್ಮರಣೆ ಮಾಡ್ತಾ ಇರಬೇಕು, ಆನಂದ ಇರ್ತದೆ. ಅದಕ್ಕೆ ಇರ್ತಕ್ಕ ಇನ್ನೊಂದು ಏನು ರೀ, ತಪ ಮೊದಲು ತಪಸ್ಸು ಮಾಡುವಾಗ ನನಗಿಂತಲೂ ಸೇರಬೇಕಂತ ತಪೋಧನರು ಯಾರು ಅಂತಕೊಂಡು ತಪಸ್ಸು ಮಾಡೋರು ಕೂಡ ಒಮ್ಮೆ ಅಹಂಕಾರ ಬಂದದು. ಅದರಿಂದ ತಪಸ್ಸು ಮಾಡೋ ತಪೋ ಮದ ಕೂಡ ಭಾಳ ಕೆಟ್ಟದು. ತಪೋ ಮದಗೋಸ್ಕರವಾಗಿ ಕೂಡ ಎಷ್ಟೆಷ್ಟು ಋಷಿಗಳಿಗೆ ಕೂಡ ಭಾಳ ಕಷ್ಟ ಆಗಿರ್ತಕ್ಕಂಥದ್ದು. ಅದು ನನ್ನ ತಪಸ್ಸಿನ ಸಾಮರ್ಥ್ಯ ಸರಿಯಟ್ಟು, ನಿನ್ನ ತಪಸ್ಸಿನ ಸಾಮರ್ಥ್ಯ ಸರಿಯಟ್ಟು ಅಂತಕೊಂಡು ಹೇಳಿ ಕಲ ಆಗ್ತಕ್ಕಂಥ ಕೂಡ ಮುಂದೆ ವಿಷಯ ಹೋಸಲು ಕೇಳ್ತೀರಿ ನೀವು, ಮತ್ತು ಸಮಯ ಬಂದ ನೋಡ್ಲಿಕ್ಕೆ ಬರ್ತದೆ. ಇರಲಿ, ಏನಂದ್ರೆ ಬ್ರಹ್ಮ ಶ್ರವಣದ ಎರಡು ನಿಮಿಷದ ಫಲ, ವಿಶ್ವಾಮಿತ್ರ ಮುನಿಗಳು 10,000 ವರ್ಷ ತಪಸ್ಸು ಮಾಡಿದ ಫಲ ಇಲ್ಲ, ಅದಕ್ಕಿಂತಲೂ ಬ್ರಹ್ಮ ಶ್ರವಣ ಫಲ ಶ್ರೇಷ್ಠ ಆಯ್ತದ. ಬ್ರಹ್ಮಜ್ಞಾನ ಶ್ರವಣ ಮಾಡ್ತಕ್ಕಂಥ ಫಲ ಶ್ರೇಷ್ಠ ಆಯ್ತು ಅಂತ. ಮತ್ತು ತಪಸ್ಸು ಇಷ್ಟು ತಪಸ್ಸು ಮಾಡಿದ್ದೀರಿ ಅಂದ್ರೆ ಬ್ರಹ್ಮಜ್ಞಾನ ತಪಸ್ಸು ಏನಾಯ್ತು ರೀ, ಮಂಕಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ತಪ ಮೊದಲು ಕೂಡ ಕೆಟ್ಟ ತಪಸ್ಸು ಮಾಡಲಿ, ಖರೆ ಶ್ರೇಷ್ಠ ಅಂತಕ್ಕಂಥದ್ದು ನಾ ಅವ್ರಿಗಿಂತ ಶ್ರೇಷ್ಠ ಇವ್ರಿಗಿಂತ ಶ್ರೇಷ್ಠ ಅಂತಕ್ಕಂಥ ಭಾವ ಹೋಗ್ಬೇಕು, ಮದ ಹೋಗ್ಬೇಕಂತ. ಇನ್ನು ವಿದ್ಯಾಮದ, ನನಗಿಂತಲೂ ಶ್ರೇಷ್ಠ ಬೇಕಂಥವ್ರು ಯಾರು, ವಿದ್ಯಾಮದ ನಾನು ಅಂತ ನಾನು ಶ್ರೇಷ್ಠ. ಕಾಶಿಗೆ ಹೋಗ್ಬೇಕಿರ್ತದೆ, ನಾನು 3-4 ಮಂದಿ ಹೋಗಿ ಬಂದರೆ, ಹೋಗಿ ಬಂದರು ನಾವು ವಿದ್ಯಾ ಕಲ್ತೀವಿ, ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅಂತ ಬಂತು. ಒಂದು ಅರಣ್ಯಕ್ಕೆ ಬಂದರು, ಅಷ್ಟು ಪಂಡಿತರು ಇದ್ದರು ಅರಣ್ಯಕ್ಕೆ ಬಂದರು, ಸಣ್ಣವರಿದ್ದರು. ಅರಣ್ಯಕ್ಕೆ ಬಂದು ನೋಡಿದರು, ನೀನು ಯಾವುದನ್ನು ಕಲ್ತಿದ್ದಿ ಅಂತ ಕೇಳಿದ್ರು. ನಾನು ಅವರಂದರು, ನಾನು ಪ್ರಾಣಿಗಳ ಸತ್ತು ಬಿದ್ದಿರ್ತಾರೆ ಅವುಗಳಿಗೆ ಅವ್ರ ದೇಹವನ್ನು ಈ ಪಂಜರ ಅಸ್ಥಿ ಪಂಜರವನ್ನು ನಾಶ ಇರ್ತದೆ, ಅದನ್ನು ಜೋಡಿಸುವ ಕಲೆ, ಅದನ್ನು ಜೋಡಿಸ್ಕೊ ಹೇಗಿರ್ತದೆ ಮೊದಲು ಹಾಗೆ ಜೋಡಿಸ್ಕೊಂತಾಗ್ತಾ ಇದ್ದೀನಿ ಅಂತ ಹೇಳಿದರು. ಆಮೇಲೆ ಇನ್ನೊಬ್ಬರು ಹೇಳಿದರು, ಆ ದೇಹದಲ್ಲಿ ನರಮಂಡಲಗಳು ಮಾಂಸ ಭಾಗ ಬರುವಂತೆ ಮಾಡ್ತಕ್ಕಂಥ ಶಕ್ತಿ ನನಗದ. ಮತ್ತು ಅವ್ರು ನೀನೇನು ಮಾಡ್ತಾಯಿದ್ದಿ ಅಂತ ಕೇಳಿದರು. ಮೇಲು ಭಾಗ ಚರ್ಮವನ್ನು ಕೂಡ ತಯಾರಾಗ್ತಕ್ಕಂಥ ರೀತಿಯಿಂದ ಮೊದಲು ಹೇಗೆ ಸುಂದರತೋ ಹಾಗೆ ತಯಾರು ಮಾಡ್ತಕ್ಕಂಥ. ನೀನೇನು ಮಾಡ್ತಾಯಿದ್ದಿ? ನಾನು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನ ಮಾಡ್ತಾ ಇದ್ದೀರಿ. ಸತ್ತಿರ್ತಕ್ಕಂಥ ಪ್ರಾಣಿ ಪೂರ್ಣ ಸಜ್ಜಾಗಿಬಿಡ್ತು, ಒಳಗೆ ಪ್ರಾಣವನ್ನು ನೀಡ್ತಕ್ಕಂಥ ಶಕ್ತಿ ನನಗದ ಅಂತ ಹೇಳಿದರು. ಅವ್ರು ಇನ್ನೊಬ್ಬ ಹೇಳಿದ, ಮಹಾರಾಯ ಇದು ಯಾವುದು ಮಾಡಲಿಕ್ಕೆ ಹೋಗ್ಬೇಡ್ರಿ, ಕಾಶಿ 12 ವರ್ಷ ಅಭ್ಯಾಸ ಮಾಡಿ ಬಂದಿ, ನಮ್ಮ ತಾಯಿ ತಂದೆ ದಾರಿ ನೋಡ್ತಿರ್ತಾರೆ, ಆರಾಮಾಗಿ ತಾಯಿ ತಂದೆಗೆ ಭೇಟಿಯಾಗ್ರು. ಏನಂದರೆ ಅಲ್ಲಿ ಶಿವ ಸತ್ತ ಬಿದ್ದಿತ್ತು, ಯಾರು ಹೇಳಿ ಕೇಳಿಲ್ಲ. ಈಗ ನಾ ಸ್ರೇಟ್ ನೀ ಸ್ರೇಟ್ ಅನ್ಕೋತಂಗೋತ ಏನು ಮಾಡಿದ್ರೆ, ಎಲ್ಲ ಕೂಡಿಸಿ ಜೋಡಿಸಿ ತಯಾರು ಮಾಡಿ, ಮೇಲು ಭಾಗ ಚರ್ಮವನ್ನು ಕೂಡ ತಯಾರು ಮಾಡಿದ್ರು, ಕಣ್ಣುಗಳು ಬಾದು ಎಲ್ಲ ತಯಾರದು. ಇನ್ನು ಪ್ರಾಣ ಪ್ರಶ್ನೆ ಬಾಕಿ ಪ್ರಾಣ ಬರೋದಷ್ಟೇ ಇತ್ತು, ನಾ ಅಭಿಮಂತ್ರಿಸಿ ಬಿಡ್ತಾ ಇದ್ದೆ ನನ್ನ ಸಾಮರ್ಥ್ಯ ಅಂತಕೊಂಡು ಪ್ರಾಣ ಬರುವಂತೆ ಮಾಡಬೇಕು. ಎದಕ್ಕೆ ಪ್ರಾಣ ಬರೋದು? ಮನುಷ್ಯರಿಗೆಲ್ಲ ಸತ್ತದ ಶಿವ, ಅದಕ್ಕೆ ಪ್ರಾಣ ಬರುವಂತೆ ಮಾಡ್ತಾ ಇದ್ದೀನಿ ತಯಾರಾದ್ರಿ. ಅವ್ರು ಹೇಳಿದರು, ಬೇಡಪ್ಪ ಬರುವಂತೆ ಮಾಡ್ಲಿಕ್ಕೆ ಹೋಗಬೇಡ, ನಾವು ಯಾರು ಇರಲಿಕ್ಕೆ ಸಾಧ್ಯ, ಎಲ್ಲರೂ ನುಂಗಿ ಹಾಕ್ಬಿಡ್ತದೆ ಅಂತಕೊಂಡು ಹೇಳಿದರು. ಹೇ ನಾನು ಇರ್ತಕ್ಕಂಥ ಸಾಮರ್ಥ್ಯ ತೋರಿಸ್ಬರ್ತಿಕೊಂಡೇನು, ವಿದ್ಯಾ ನನ್ನಷ್ಟು ವಿದ್ಯಾ ಅಂತಾನೆ, ಸತ್ತದ ಸಜೀವ ಮಾಡೋ ಶಕ್ತಿ ನನಗದ ಅಂತಕೊಂಡು ತಯಾರದ. ಅವರು ಸ್ವಲ್ಪ ತಡೀರಿ, ಸ್ವಲ್ಪ ತಡೀರಿ,
ನಾವು ಹೇಳಿದ ಕೂಡಲೇ ಮಾಡಿ ಇನ್ನೊಂದು ಒಂದು ಹತ್ತು ಹದಿನೈದು ಎಣಿಸ್ತಾ ಇದ್ದೀನಿ. ಹದಿನೈದು ಎಣಿಸುವಷ್ಟೊಳಗೆ ಹದಿನೈದು ಮುಗಿದು ಹದಿನಾರಂದಾಗ ನೀವು ಪ್ರಾಣ ಪ್ರತಿಷ್ಠಾಪನ ಮಾಡಿರಿ, ಆಗ ಮೂರ್ತಿ ಇರ್ತದೆ ಅಂತ ಹೇಳಿದರು. ಅವ್ರು ಎಣಸಾಕತ್ರು, ಒಂದು ಎರಡು ಎಣಸ್ಕೊತ್ ಕೊಡ್ರು, ಅಷ್ಟೊಳಗೆ ದೊಡ್ಡ ಗಿಡ ಏರಿಬಿಟ್ಟವು ಮೇಲೆ ಹದಿನೈದು ದೊಡ್ಡ ಗಿಡ ಏರಿ. ಹಾಂ, ಏನು ಮಾಡ್ಬೋದು ರೀ ಖರೆ, ಇನ್ನೊಂದು ಲಕ್ಷ ಕೊಡ್ರಿ. ಒಂದು ಯಾವಾಗ ಅದು ಎದ್ದಿರ್ತದ್ರ ಮೊದಲು ತಿನ್ನೋದು ನಿಮ್ಮನ್ನ, ಮತ್ತು ಮಂತ್ರಾಕಾಗುತ್ತೆ ಬಾಯಿ ಕಡೆ ಹೋಗ್ತದೆ ಮಂತ್ರ ಆಗ್ತದೆ, ಎದ್ದು ಕೂಡ ಯಾರು ತಿಂತದ ಅದು ಅಂತ ಹೇಳಿ. ಆದರೂ ಕೇಳಲಿಲ್ಲ ರೀ. ಅಭಿಮಂತ್ರಿಸಿರು ಹುಲಿ ಎದ್ದು ಘರ್ಷಿಸ್ತು, ಮೊದಲು ಅವನ್ನೇ ಸ್ವೀಕಾರ ಮಾಡ್ತು, ಇನ್ನೂರೆಲ್ಲರೂ ಸ್ವೀಕಾರ ಮಾಡ್ತು, ಎಲ್ಲರೂ ಕೊಲ್ಲಾದರು. ಮತ್ತು ಮನುಷ್ಯನ ವಾಸ ಹಿಡ್ಕೊಂಡು ಮೇಲ್ಭಾಗ ನೋಡಿತು, ಶಿವಕ್ಕೆ ಕೈ ಮುಗಿದು, ಅಣ್ಣ ನಿನ್ನ ನನಗೆ ಮೊದಲೇ ಗುರ್ತದಪ್ಪ, ಅದಕ್ಕೆ ಅಷ್ಟು ಎತ್ತರಕ್ಕದೀನಿ, ನಿನಗೆ ಹತ್ತಾಕ ಬರೋದಿಲ್ಲ, ಅಡ್ಡಾಡಿ ಹೋಗಿಬಿಡತ್ತೆ, ಅಡ್ಡಾಡಿ ಹೋತ್ರಿ. ಉಳಿದ ಯಾರು ಉಳಿದ್ರು, ಯಾರಿಗೆ ಮದ ಬಂದಿಲ್ಲ ಉಳಿದ, ಮದ ಬಂದವ್ರು ಯಾರು ಏನಂದ್ರು, ಎಲ್ಲ ಸತ್ತೋದ್ರು. ಅದಕ್ಕೆ ತನಗೆ ತಿಳಿದಿದ್ರು ಏನಂತಾರೆ, ಗುರಲನ್ನು ಕೇಳ್ಕೊಂದು ಕೆಲವೊಬ್ರು ಅಂತಾರೆ, ತನಗೆ ತಿಳಿದು ಗೋಡೆಯನ್ನಾದರೂ ಕೇಳಪ್ಪ, ಗೋಡೆನೆ ಕೇಳೋ ಬುದ್ಧಿ ಹೇಳ್ತದೆ ಅಂದ್ರೆ ಅಭಿಪ್ರಾಯನು, ಗೋಡೆ ಶಾಂತದ ಅದಂತ ನೀವು ಶಾಂತಿ ಎಲ್ಲ ಬಿಟ್ಟು ತಲೆಯೊಳಗೆ ಬಿಟ್ಟು ಶಾಂತಿರಪ್ಪ, ಗೋಡೆ ನೋಡೋ ಸಲ ಶಾಂತಿ ಇರ್ಲಿಕ್ಕೆ ಬರ್ತದೆ, ಎಲ್ಲ ಮದುವನ್ನು ಕಳ್ಕೊ. ಚೆನ್ನಾಗಿರು ಮದಗಳಲ್ಲಿ ಅವರಿ ಮದ ತೊಗರಿ ಮದ ಭಾಳ ಕೆಟ್ಟದ್ದು, ಹಾಗ ಅವ್ರ ಮದ ಮತ್ತು ಇವ್ರ ಮದ ಅಂತ ಮದ ಮದ ಅಷ್ಟು ಕೂಡಿಬಿಟ್ಟು ಅಂದರೆ ಭಾಳ ಗಲ್ಲತ್ತದೆ, ನಾ ಹೆಸ್ ನೇಸತ್ತಂದ್ರೆ ಸಿಕ್ಕತ್ತಾಗ್ತದೆ. ಅದಕ್ಕಾಗಿ ಮದ ಮನುಷ್ಯನಿಗೆ ಬರಬಾರ್ದು, ಬಂತಾನೇತಾರೆ ಹಾನಿ ಆಗ್ತದೆ. ಅದರಲ್ಲಿ ವಿದ್ಯಾಮದೊಳಗೆ ಏನಂತ ರೀ, ಅಷ್ಟು ಸತ್ತು ಹೋಗಿಬಿಟ್ರೆ ಅವರು. ಇನ್ನು ಕುಲ ಮದ ಅಂತ, ನನ್ನ ಕುಲ ಶ್ರೇಷ್ಠ, ನನ್ನ ಕುಲ ಶ್ರೇಷ್ಠ ಅಂತ್ಕೊಂಡು ಹೇಳಿ, ಕುಲ ಶ್ರೇಷ್ಠ ಅಂತಕ್ಕಂಥದ್ದೇ ಇದು. ಈಗ ದೇಹದಲ್ಲ ಅಸ್ಥಿತೆ ಜಾಯಿತೆ ಪರಿಣಾಮತೆ ವಿವರ್ಧತೆ ಅಪಕ್ಷೀಯತೆ ವಿನಶ್ಯತೆ ಅಂತ ಷಡ್ಭಾವಗಳಲ್ಲಿ ಕೂಡಿರ್ತಕ್ಕಂಥ ದೇಹದಲ್ಲ, ಇದು ಒಂದಿವಸ ನಾಶ ಆಗತಕ್ಕಂಥದ್ದು. ಸಾವು ನೋವಿನಿಂದ ಕುಡ್ಕೊಂಡಿರ್ತಕ್ಕಂಥ ಈ ದೇಹ, ಈ ದೇಹ ನಾಶ ಆಗತಕ್ಕಂಥ ದೇಹ ತೊಟ್ಕೊಂಡು ಬಂದ ನಂತರ ಮತ್ತು ಇದರಲ್ಲಿ ಶ್ರೇಷ್ಠತೆ ಅಂತಕ್ಕಂಥದ್ದು ಏನದು, ಎಲ್ಲದರೇನಂದರೆ ಅಷ್ಟರಲ್ಲಿರ್ತಕ್ಕಂಥ ಮಲ್ಯವತ್ತ ನಾಶವಂತ ಆಗಿರ್ತಕ್ಕಂಥದ್ದು, ಇದರಿಂದ ಮದ ಪಡಿತಕ್ಕಂಥದ್ದು ಕೂಡ ಇದು ಕೂಡ ಒಂದು ವಿಷಯ ಮಿತ್ವಾಗಿರ್ತಕ್ಕಂಥದ್ದು. ಅದು ಮನುಷ್ಯ ಅಹಂಕಾರವನ್ನು ಪಡೆಯಬಾರದು ಅಂತ ಹೇಳ್ತಾರೆ. ಆದರೆ ಇಂಥದ್ರಲ್ಲಿ ಆ ತಣಿ ಪಟ್ಟಣದಲ್ಲಿ ಒಬ್ಬರಿಗೆ ಮದ ಬಂದಿತ್ತು. ಯಾರು ಅಂದರೆ ಒಬ್ಬರು ಒಕ್ಕಲ್ತನ ಮಾಡ್ತಕ್ಕಂಥ ಒಬ್ಬ ಕೃಷಿಕ, ಎತ್ತಿನ ಗಾಡಿ ಅದ, ಗಾಡಿಯೊಳಗೆ ಕೂತಾನ, ಅವನೆತ್ತ ಭಾರಿ ಚಲೋ ಹೊಂಟವ್ರೆ. ಈ ಕೋಡೆಗಳು ಕೊಲ್ಲ ಗೆಜ್ಜೆ ಕಟ್ಟ್ಯಾರ, ಗೆಜ್ಜೆ ಸರ ಹಾಕ್ಯಾರ, ಗುಮರಿ ಕಟ್ಟ್ಯಾರ, ಹೊಲಕ್ಕೆ ಹೋಗಿ ಬರ್ತಾ ಇದ್ದಾನೆ. ಆದರೆ ಅವನಿಗೆ ಅದೇನು ಹಿಂದಿನ ಜನ್ಮದ ಪಾಪ ಕರ್ಮ, ಆತ ಹಾಗೆ ಮುಂದೆ ಬಂದ, ನೋಡ್ತಾ ನೋಡ್ತಾ ಮುಂದೆ ಸಾಗ್ತಾ ಇದ್ದಾನೆ. ಸಾಗ್ತಾ ಇರುವಾಗ ಹಾಗೆ ಮುಂದೆ ಗುರು ಕಳಿಸಿರಿ, ಯಾರನ್ನು ನೋಡಿದ್ರು ಕೂಡ ಅವ್ನಿಗೆ ಸಿಟ್ಟ ಬರ್ತೈತೆ ರೀ. ಆದರೆ ಗುರುಗಳನ್ನ ನೋಡಿದ್ರೆ ಕಡಿಮೆ ಆಗಬೇಕಲ್ಲ, ಅದು ಗುರುಗಳನ್ನ ನೋಡಿದಾಗ ಕೂಡ ಅವನಿಗೆ ಮತ್ತಷ್ಟು ಕೋಪ ಬಂತು. ಅವನಿಗೆ ಯಾಕಂದ್ರೆ ತನ್ನ ಗಾಡಿಯನ್ನು ಗುರುಗಳ ಮೇಲೆ ಹಾಯಿಸ್ಬೇಕಂತಕ್ಕಂಥ ಬುದ್ಧಿ ಬಂತು ರೀ, ಗುರುಗಳ ಮೇಲೆ ಗಾಡಿ ಹಾಯ್ಬೇಕು ಅಂದ. ಅದಕ್ಕೆ ಇಲ್ಲಿರ್ತಾರೆ, ಸರ್ಪ ಕ್ರೂರ ಕಲಹ ಕ್ರೂರ, ಸರ್ಪಾತ್ ಕ್ರೂರ ತರಹ ಕಲಹ, ಸರ್ಪ ಶ್ಯಾಮ್ಯತಿ ಮಂತ್ರೇಣ ದುರ್ಜನೋ ನೈವ ಶ್ಯಾಮ್ಯತೆ. ಸರ್ಪ ಬಹಳ ಕ್ರೂರ ರೀ, ಕಲಹ ಕ್ರೂರ ಅದರ ಕ್ರೂರ, ಅದರ ಜಗಳ ಕೂಡ ಭಾಳ ಕ್ರೂರ ಇರ್ತದೆ. ಅದಕ್ಕೆ ಯಾರಾದರೂ ಏನಾದರೂ ಮಾಡಿ 12 ವರ್ಷ ಪರ್ಯಂತ ಏನು ಮಾಡ್ತಾರೆ, ಸರ್ಪ ಕಂಗ್ರಾಡ್ತವೆ. ಆದರೆ ಅಂಥ ಸರ್ಪ ಮಹಾತ್ಮರು ಅಭಿಮಂತ್ರಿಸಿದ್ರೆ ಸ್ವಲ್ಪ ಶಾಮ್ಯತೆ ಮಂತ್ರ, ಸರ್ಪ ಮಂತ್ರದಿಂದ ಶಾಂತ ಆಗ್ತದೆ. ದುರ್ಜನವು ನೈವ ಶಾಮ್ಯತೆ, ದುರ್ಜನರು ಶಾಂತ ಆಗೋದಿಲ್ಲ. ಎಲ್ಲ ಶಾಂತ ಆಗೋದಿಲ್ಲ ರೀ, ಸಜ್ಜನರಲ್ಲ ಅವರು, ದುರ್ಜನ ಇರ್ತಾರೆ ನಮ್ಮ ಶಾಂತಿ ಏನಾಗ್ತಾರೆ, ಅಶಾಂತಿಯಿಂದ ಇರ್ತಾರೆ. ಅದರಿಂದ ಅಂಥವ್ರು ಬುದ್ಧಿ ಹೇಳಿ ಹೋದ್ರು ಕೂಡ ಅವ್ರು ತಮ್ಮದೇ ಮಾಡ್ತಾರೆ, ತಮ್ಮದೇ ಮಾಡ್ತಾರೆ, ತಮ್ಮ ಏನು ಬುದ್ಧಿ ಬಿಡೋದಿಲ್ಲ. ಹೀಗಾಗಿ ಸುಭಾಷ್ ಕರ್ತಾರ, ಸರ್ಪ ಕ್ರೂರ ಕಲಹ ಕ್ರೂರ, ಸರ್ಪಾತ್ ಕ್ರೂರ ತರಹ ಕಲಹ, ಸರ್ಪ ಶ್ಯಾಮ್ಯತಿ, ಸರ್ಪದಿಂದಲೂ ಕೂಡ ಕ್ರೂರ ಇರ್ತಕ್ಕಂಥ ಕಲೆ ಯಾವುದು, ಸರ್ಪ ಶ್ಯಾಮ್ಯತಿ ಮಂತ್ರಿನ ದುರ್ಜನೋ ನೈವ ಶ್ಯಾಮ್ಯತಿ. ಅದಕ್ಕೆ ಮನುಷ್ಯ ದುರ್ಜನ ಇದ್ದಂದ್ರೆ ಸರ್ಪದಕ್ಕಿಂತಲೂ ಕೆಟ್ಟ ಹೇಳ್ತಾರೆ. ಅಂಥ ದುರ್ಜನ ಮನುಷ್ಯ ಗಾಡಿಯಲ್ಲಿ ಕೂತ್ಕೊಂಡು ಗಾಡಿಯನ್ನಾಗ ಹೊಡೆದುಕೊಂಡು ಮುಂದೆ ಬರ್ತಾ ಇದ್ದಾನೆ. ಗುರುಗಳನ್ನು ನೋಡಿದ, ಆಗ ಅವ್ರ ಕಡೆಯಿಂದ ಗಾಡಿ ಬರಲಿದ್ದ, ಹಾಗ ಅವ್ರ ಕಡೆ ಹೊಡೆದ. ಪೈಲ್ವಾನ್ ಇದ್ದ, ದಷ್ಟ ಪುಷ್ಟು ಇದ್ದ, ಅವನು ಹೀಗೆ ಓದ್ಕಂತವನಿದ್ದ. ಹೊಡೆದ ಗಾಡಿ
ಗುರುಗಳ ಕಡೆ ನೋಡಿದ್ರಿ, ಗಾಡಿ ಸುಮ್ಮನೆ ಬಂತು ಬಂತು ನೋಡಿದ್ರೆ ಹೇಳಿದರು, ಏ ಮೂರ್ಖ, ಅಲ್ಲಿ ಗುರುಗಳಿದ್ದಾರೆ ಅವ್ರ ಕಡೆ ಗಾಡಿಯಕ್ಕೆ ಹೊಡಿತಾ ಇದ್ದಿ, ನಿಲ್ಲಿಸು ಗಾಡಿಯನ್ನು, ಅದು ಹೋಗ್ಬೇಡ, ಏನು ಮಾಡೋದು ಮಾಡಿ ಅಂತ ಹೇಳಿದ್ರು. ಅವ್ನು ನಿಲ್ಲಿಸಲೇ ಇಲ್ಲ, ಹಾಗೆ ಅವ್ರ ಮೇಲೆ ತೆಗೆದುಕೊಂಡೋದು. ಹಾಗೆ ಹೋದ, ಹಾಗೆ ಹೋದ ಹೋದ ಗಾಡಿ ಅವ ಎತ್ತುಗಳು ಒಮ್ಮೆ ಎಂತಿರ್ತಾರೆ ನೋಡಿ, ದನಗಳಿಗೆ ಬುದ್ಧಿ ಬಂತು, ನಿನಗೆ ಬುದ್ಧಿ ಬರಲಿಲ್ಲ, ಪಶುಗಳಿಗೆ ನೀನು ಪಶುವಿಗಿಂತವ್ರ ಕಡೆ ನೀನು ದನಗಳಿಗೆ ಬುದ್ಧಿ ಬರ್ತಾ ಇತ್ತು, ನಾಯಿಗೆ ಹಚ್ಚಂದ್ರೆ ಅದು ಹೋಗಿಬಿಡ್ತದೆ, ಮನುಷ್ಯ ಎದ್ಕೊಂಡು ನೀವು ಒಂದು ಮಾತು ಕೇಳ್ತಾರೆ, ಎಂಥವನಿದೆ ಎಷ್ಟು ಮೂರ್ಖಿದ್ದಿ, ಹಾಂ ಪಶುವಿಗಿಂತ ಕಡೆಪಾನಿ ಅಂತಕೊಂಡು ಹೇಳಿ ಒಮ್ಮೆ ಬೈತಿರ್ತಾರೆ. ಎತ್ತುಗಳು ಇಲ್ಲಿ ಮುಂದಿರ್ತಕ್ಕಂಥವ್ರು ಗುರುಗಳಿದ್ದಾರೆ, ಅವ್ರ ಮೇಲೆ ನಾವು ಹೋಗಬಾರ್ದು ಅಂತಕೊಂಡು ಹೇಳಿ ಅವು ಹಿಂದಿಸ್ತಿರ್ತಾ ಇದ್ದ ಆತ. ಹಾಗೆ ಎತ್ತುಗಳನ್ನು ಹಣೆಗ ಈಗ ಜಗ್ಗಿ ಹಿಡಿದು ಆ ಕಡೆಗೆ ತಿರುಗಿಸಿ ಮತ್ತು ಬಾರ್ಕೊಂಡು ಹೊಡಿತಾ ಇದ್ದಾನೆ ಜೋರಾಗಿ, ನಡ್ರಿ ಮೇಲೆ ಮೇಲೆ ನಡ್ರಿ ಎತ್ತ, ಕೊನೆ ಹೊಡೆಸ್ಕೊಂಡು ಹಿಂದೆ ಸರಿಸ್ಕೊಂಡು ಅಂಬಾ ಅಂತ ಕೂಗಿಬಿಟ್ರಿ, ಅಂಬಾ ಅಂತೇಳಿ ಜೋರಾಗಿ ಒದರಿದು ಕರೆದು, ಗುರುಗಳೇ ನಮ್ಮ ದೋಷ ಇಲ್ಲ, ಈತ ಹೀಗೆ ಮಾಡ್ತಾ ಇದ್ದಾನೆ, ಹಣೆಗವನ ಕೈಯಲ್ಲಿದೆ, ಕೈಯಲ್ಲಿ ಬಾರ್ಕೋಲ್ ಇದೆ, ನಾವು ಬೇರೆ ಕಡೆ ಹೋಗುವಂಥ ತಿರುಗಿಸಿ ತಮ್ಮ ಕಡೆ ತರ್ತಾ ಇದ್ದಾನೆ, ನಮ್ಮಲ್ಲಿ ದೋಷ ಇಲ್ಲ ಗುರುಗಳೇ, ಏನು ಮಾಡೋದು ಅಂತಕೊಂಡು ಜೋರಾಗಿ ಧ್ವನಿ ಅಂತ ಇದ್ದಾವೆ ಅಂಬಾ ಅಂತ ಕರಿತಾ ಇದ್ದಾವೆ. ಆದರೂ ಆ ನೀಚ ಪುರುಷ ಆ ಎತ್ತುಗಳು ಹೊಡೆಯೋದು ಬಿಡಲಿಲ್ಲ. ಹಾಗೆ ಹೊಡೆದ ಹೊಡೆದ ಜನರು ನೋಡಿ ಹೇಳಿದ್ರು, ವೇ ಅವಿವೇಕಿ, ವಿವೇಕರಹಿತ ಮೂರ್ಖ, ಆ ಗುರುಗಳಿದ್ದಾರ ಮುಂದೆ ಅವ್ರ ಕಡೆ ಹೊಡಿತಾ ಇದ್ದೀರ, ಏನು ಮಾಡೋದು ಮಾಡಿ ಅಂತಂದ್ರೆ ಅವ್ನು ಹೇಳ್ತಾ, ಗುರುಗಳನ್ನ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಗುರುಗಳನ್ನ ಕೊಲ್ಲಬೇಕಂತ ಮಾಡಿದ್ದೀನಿ ಅನ್ನೋದು ಗಾಡಿ ಆಯ್ತು, ಕೊಲ್ಲಬೇಕಂತ ಮಾಡಿದ್ದೀರಿ ಅಂತಕೊಂಡು ಹೇಳಿದಾಗ ಎಲ್ಲರೂ ಎದ್ದು ಓಡಿ ಬರ್ತಾ ಇದ್ದಾರೆ, ಓಡಿ ಜನರು ಬರ್ತಾರೆ, ಬರೋ ಅಷ್ಟೇ ಹಾಗೆ ಆ ಗಾಡಿ ಅವ್ರ ಮೇಲೆ ತರ್ತಾರೆ. ಗುರು ಸರಿದ್ರು, ಇತ್ತು ಸರಿದ್ರು, ಹತ್ತು ಸರಿದ್ರು ಸರಿದ್ರು, ಕೊನೆ ಸಂಪೂರ್ಣ ಗಟಾರ ಕಡೆ ಸರಿದ್ರು. ಆದರೂ ಆದರೂ ಆ ಮುದ್ದ ಉದ್ದೇಶಪೂರ್ವಕ ಆ ಕಡೆಗೆ ಹೊಡೆದ್ರಿ, ಆ ಕಡೆ ಹೊಡೆದ ಇನ್ನೇನೋ ಮೇಲ್ಭಾಗ ಮೇಲ್ಭಾಗ ಆ ಗಾಡಿ ಅಲ್ಲಿ ಬಂದಲ್ಲ, ಆ ಗಾಡಿ ಎತ್ತ ಕೂಡಿ ಅವ್ರ ಕಡೆ ಗುರುಗಳ ಕಡೆ ಹೊಡ್ತಾವ, ಇನ್ನೊಂದು ಸ್ವಲ್ಪ ಆಗಿಬಿಟ್ಟು ಮತ್ತೆ ಹಾನಿ ಆಗ್ತದೆ, ಮೇಲ್ಭಾಗ ಗಾಡಿ ಆಯ್ತದೆ. ಅಷ್ಟೊಳಗೆ ಏನಂತಂದ್ರೆ ಗುರುಗಳು ಎತ್ತಿನ ಮುಂದಿರ್ತಕ್ಕಂಥ ಈಸ್ತಲ್ಲ ಗಾಡಿ ಈಸನ್ನು, ಗಾಡಿ ಈಸನ್ನು ಕೈಗಳು ಹಿಡಿದ್ರು, ಗಾಡಿ ಈಸನ್ನು ಕೈಗಳು ಹಿಡಿದು ಎಡಗೈಯಲ್ಲಿ ಹಿಡಿದ್ರು. ಇದೇ ಪ್ರಕಾರವಾಗಿ ಹಿಂದೆ ಶ್ರೀಕೃಷ್ಣ ಭಗವಂತ ಶಕಟಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಇರ್ತಾನೆ ರೀ, ಶಕಟಾಸುರ ಅಂತೇಳಿ ಶ್ರೀಕೃಷ್ಣ ಭಗವಂತನ ಕೊಲ್ಲೋಗೋಸ್ಕರ ಕಂಸ ಮಹಾರಾಜ ಕಳಿಸಿರ್ತಾನೆ, ಶ್ರೀಕೃಷ್ಣ ಭಗವಂತನ ಸಂಹಾರ ಮಾಡುವಂಥ ರಾಕ್ಷಸ. ರಾಕ್ಷಸರ ಎಲ್ಲ ಶಕ್ತಿ ಇರ್ತದೆ ರೀ, ರಾಕ್ಷಸ ಕಟ್ಟಿಗೆ ಗಾಡಿ ಆಗಿಬಿಟ್ರಿ, ಕಟ್ಟಿಗೆ ಗಾಡಿ ಇರ್ತವ್ರು ಅಂತ ಗಾಡಿ ಆಗಿಬಿಟ್ಟೆ ಅವನು, ಅವ್ರಿಗೆ ವಿಶೇಷ ಶಕ್ತಿ ಇರ್ತದೆ ಗಾಡಿ ಅದ. ಅತ್ತಾಗಿತ್ತ ನೋಡ್ತಾನೆ ಯಾರೂ ಇಲ್ಲ, ಈಗಲೇ ಉರುಳುತ್ತಾ ಗಾಡಿಗಳು ಉರುಳುತ್ತಾ ಅವ್ರ ಮೇಲ್ಭಾಗ ಶ್ರೀಬಿಟ್ಟು ಭಗವಂತನ ಮೇಲ್ಭಾಗ ಹೋಗಿ ಅಂಗಳಕ್ಕೆ ಬಂದ ಶ್ರೀಬಿಟ್ಟು ಭಗವಂತ ಮೇಲ್ಭಾಗ ಹೋಗಿ ಹೀಗೆ ಗಾಳಿನ ಹಾಯಿಸಬೇಕು, ಆಗ ಏನಂತಾರೆ ರೀ ಸತ್ತು ಹೋದಾನ ಶ್ರೀಕೃಷ್ಣ ಭಗವಂತ, ನಮ್ಮದೇ ರಾಜ್ಯ ಆಗ್ತದೆ, ಶ್ರೀಕೃಷ್ಣ ಭಗವಂತ ವಿಷ್ಣು ಪರಮಾತ್ಮ ಸತ್ತು ಹೋಗ್ತಾನ, ಹಾಳಾಗಿ ಹೋಗಿ ತಗೊಂಡು ಮೇಲ್ಭಾಗ ಗಾಳಿಯನ್ನು ಈಗ ಹಾಗೆ ಉರುಳುತ್ತಾ ಹೋದ. ಅವನು ಸಮೀಪಕ್ಕೆ ಹೋದ, ಶ್ರೀಕೃಷ್ಣ ಭಗವಂತ ಕೆಳಗೆ ಮೇಲ್ಭಾಗ ಗಾಡಿ ಹೋಗಿಬಿಡ್ತು. ಶ್ರೀಕೃಷ್ಣ ಭಗವಂತ ತನ್ನ ಎಡಕಿನ ಪಾದವನ್ನು ಮೇಲ್ಭಾಗ ಇಟ್ಟು ಎಡಗಾಲಿನಿಂದ ಹೀಗೆ ನೂಕಿಬಿಟ್ರಂದ್ರೆ ಗಾಲಿನ ಆಕಾಶಕ್ಕೆ ಆಡಿ ತಿರುಗುತ್ತಾ 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 ಎಷ್ಟೋ ದೂರ ಹೋಗಿ ದೂರ ದೂರ ಹೋಗಿ ಗಾಡಿ ಕೆಳಗೆ ಬಿತ್ತು. ನಿಜವಾದ ಗಾಡಿನಲ್ಲ, ಅಷ್ಟೆತ್ತರ ಹೋಗಿ ಕೆಳಗೆ ಬಿದ್ದಾಗ ಘೋರ ರಾಕ್ಷಸ ಬಿಟ್ಟು ಪೆಟ್ಟು ಹತ್ತಿದ ರಾಕ್ಷಸ ಅದ. ಎಲ್ಲರೂ ಕುಡ್ಕೊಂಡು ಹೋಗಿ ನೋಡ್ತಾರೆ ರಾಕ್ಷಸ, ಇಷ್ಟು ದೊಡ್ಡ ರಾಕ್ಷಸ ಹತ್ತು ಹೋದ, ಏನಾಯಿತು ಅಂತ. ತಾಯಿ ಓಡ್ತಾ ಬಂದರು, ಮಗುವನ್ನು ಎತ್ಕೊಂಡ್ರು, ಕಂದ ಬದುಕಿದೆಯಾ, ತಾಯಿ ಮಗುನ ಎತ್ಕೊಂಡು ಸಂತೋಷಪಟ್ಟರು, ಬಂದವರ ರಾಕ್ಷಸನ ಕೈಲಿ ಹೇಗೆ ಉಳಿದು ಮಗು ಅಂತಕೊಂಡು ಎಡಪಾದದಿಂದ ನೂಕಿದ್ರೆ ಶಕಟಾಸುರ ಅಂತಕ್ಕಂಥ ರಾಕ್ಷಸ ಸತ್ತು ಹೋಗ್ಬಿಟ್ಟ ಎಡಪಾದದು. ಇಲ್ಲಿ ಕೂಡ ಸದ್ರುಗಳು ಆ ಮೇಲ್ಭಾಗ ಗಾಡಿ ತರ್ತಕ್ಕಂಥ ಪುರುಷದಲ್ಲ, ಹಾಗೆ ತೆಗೆದುಕೊಂಡು ಬಂದ ಗಾಡಿ ಬಂತು ಬಂತು ಬಂತು, ಇನ್ನೇನು ಮೇಲ್ಭಾಗ ಹಾಯ್ಲಿಕ್ಕೆ ಬಂತು ಸದ್ರುಗಳು ಎಡ ತಮ್ಮ ಎಡಗೈಯಿಂದ ಅವ್ರು ದೊಡ್ಡ ಎತ್ತುಗಳನ್ನು ಹೊಡಿತಾರೆ, ಒಳಗೆ ಸಾಮಾನವ ಆತನೂ ಇದ್ದಾರೆ, ಎಡಗೈನ ಹೀಗೆ ತೆಗೆದುಕೊಂಡು
ಎಡಗೈಯಿಂದ ಹೀಗೇನು ಓದ್ತಿರೋದು ಗಾಡಿ ನುಗ್ಸ್ಬಿಟ್ರು. ಭಗವಂತರ ಅವತಾರ ಇರ್ತಾರೆ ಗುರುಗಳು. ಈ ಗಟಾರದಿಂದ ಆ ಗಾಡಿ ಇಲ್ಲಿಂದ ಆ ಗಟಾರ ದಾಟ್ಕೊಂಡು ಆಚೆಗೆ ಹೋಗಿ ಗಟಾರವನ್ನು ದಾಟಿ ಹೋಗಿ ಮುಂದೆ ಒಂದು ಮನೆಗೆ ಬಡಿತೈತ್ರಿ. ಮನೆಗೆ ಬಡ್ದ ಅಲ್ಲಿ ಆ ಎತ್ತುಗಳೇನಂದ್ರೆ ಎತ್ತುಗಳು ಬಿದ್ದುಬಿಟ್ಟು ಗಾಡಿ ಮುರಿದ್ಬಿಡ್ತು ಸಭಾಗ. ಎತ್ತುಗಳಂಬ ಅಂತ ಸೀರ್ಕೊಂಡು ಕೆಳಗೆ ಬಿದ್ದು ಆತನು ಕೂಡ ಆ ಗಾಡಿ ಮುರಿತಲ್ರಿ ಅದರೊಳಗೆ ತಾ ಬಿದ್ದು ನಡ ಮುರ್ಕೊಂಡು ಕೈಕಾಲು ಮುರ್ಕೊಂಡು ಕೆಳಗೆ ಬಿದ್ದ. ಅಷ್ಟು ದೂರ ಹೋಗಿ ಜನರು ಓಡಿ ಬಂದು ಕೇಳಿದರು, ಇದು ಬೇಕಾಗಿತ್ತೆ ಮೂರ್ಖ, ಗುರುಗಳನ್ನು ಕೊಲ್ಲುವುದಕ್ಕಾಗಿ ನಾವು ಹೋಗ್ತಾ ಇದ್ದೀನಿ ಅಂತ ನೀವು ಹೊರಟಿಯಲ್ಲ, ಎಷ್ಟು ಮೂರ್ಖತನ ಮಾಡಿದೆ. ಎಡಗೈಯಿಂದ ನೂಕಿದಾಗ ಅದು ಇಲ್ಲಿ ಪರ್ಯಂತ ಬಂತು, ಒಂದು ಶಾಪನ ಕೊಟ್ಟಿದ್ರು ಏನಾಗ್ತೈತೆ ನಿನ್ನ ಗತಿ ಅಂತಕೊಂಡು ಹೇಳಿ ಹೋಗಿ ಎತ್ತುಗಳನ್ನು ಎತ್ತುಗಳ ಕಡೆ ಗುರುಗಳು ಹೋದರು. ಅವರು ಅವನ ಕಡೆ ಹೋದ್ರು ಕೆಲವೊಬ್ಬರು ಹೋಗಿ ಅವ್ರನ್ನ ಎತ್ತಿ ತೊಗೊಂಡು ಬಂದು ಗುರುಗಳ ಪಾದ ಮೇಲೆ ಹಾಕಿದರು. ಗುರುಗಳೇ, ಈತ ಪಾಪಿ, ಇದನ್ನು ಉದ್ಧಾರ ಮಾಡ್ತಕ್ಕಂಥ ಭಾರ ತಮ್ಮನೇ ಕೂಡಿದ. ಅವನ ಅಜ್ಞಾನ ಹೋಗಿ ಅನುಗ್ರಹ ಮಾಡಿರಿ. ಅವನು ಅಜ್ಞಾನ ಅಂತಕ್ಕಂಥ ಯುದ್ಧ ಮೂಲಕ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಅವನಿಗೆ ಮದ ಬಂದದ, ಯವನ ಮದ, ಆ ಮದಗೋಸ್ಕರ ಹೀಗೆ ಮಾಡಿದ್ದಾನೆ. ಅವನ ಮದವನ್ನು ಕಳೆದು ಉದ್ಧಾರ ಮಾಡಿರಿ ಅಂತಕೊಂಡು ಹೇಳಿದಾಗ ಅಷ್ಟರೊಳಗೆ ಮದನ ಹೋಗಿಬಿಟ್ಟಿದ್ರು. ಮದನ ಹೋಗಿತ್ತು, ಮದನ ಹೋಗಿತ್ತು. ಅದು ಬಿದ್ದಲ್ಲಿ ಹಾಗೆ ಒದ್ದಾಡ್ತಾಯಿದ್ದ. ಗುರುಗಳ ಪಾದ ಮೇಲೆ ಅವನ್ನ ಹಾಕಿದರು. ಕೈಕಾಲು ಮುಡ್ಕೊಂಡು ಮೈಯೆಲ್ಲ ರಕ್ತ ಮಾಡಿಕೊಂಡು ಗುರುಗಳಿಗೆ ಹಾಗೆ ನಮಸ್ಕಾರ, ಸದ್ಗುರುನಾಥ ನನ್ನ ಕ್ಷಮ ಮಾಡಿರಿ, ಅಪರಾಧಿ ನಾನು ಅಪರಾಧಿ ಅಂತೇಳಿ ನಮಸ್ಕಾರ ಮಾಡಿ ಕ್ಷಮ ಕೇಳ್ಕೊಂಡ. ಗುರು ಹೇಳಿದರು, ಅದು ನಿನ್ನ ದೋಷವಲ್ಲವಯ್ಯ, ನಿನ್ನೊಳಗಿರುವ ಮದದಲ್ಲ, ಅದು ಮದದ ದೋಷ. ಮದ ಬಂದಾಗ ಹಾಗೆ ಆಗಲಿಕ್ಕೆ ಆಗ್ತದೆ, ಸ್ವಾಭಾವಿಕ. ಆನೆಗೆ ಮದ ಬಂದಾಗ ಜಗಜ್ಯೋತಿ ಬಸವೇಶ್ವರ ಹತ್ರ ಕರಿಘನ ಅಂಕುಶ ಕಿರಿ ಎನ್ನಬಹುದೇ ಅಯ್ಯ. ಕರಿ ಅಂದ್ರೆ ಆನೆ, ಅಂಕುಶ ಅಂದರೆ ಅದಕ್ಕೆ ಹಾಕಿರ್ತಾರೆ ನೋಡಿ, ಕಿವಿಗೆ ಹಾಕಿರ್ತಾರೆ, ಆ ಕೊಡಲಿ ಅಂತ ಇರ್ತದೆ, ಮುಂದೆ ಸ್ವಲ್ಪ ಬರ್ಸಿ ಅಂತ ಇರ್ತದೆ, ಹಿಂದೆ ಮಣದಿರ್ತದೆ, ಅದನ್ನು ಅದು ಕಿವಿಗೆ ಹಾಕಿಬಿಟ್ಟಿರ್ತಾರೆ, ಕಿವಿಗೆ ಹಾಕಿರ್ತಾರಲ್ಲಿ. ಅದು ಕರಿ ಘನ ಅಂದರೆ ಆನೆ ಭಾಳ ದೊಡ್ಡದು. ಅಂಕುಶ ಕಿರಿ ಅನ್ನಬಹುದು, ಅಂಕುಶ ಎಷ್ಟು ಇರ್ತದೆ ಅದು ಕಿರಿ ಅಲ್ಲಿ ಬರ್ತದೇನು ಅಂತ ಆನೆಯನ್ನು ಮಾವತ ಕೈಯೊಳಗೆ ತೆಗೆದುಕೊಂಡು ಹೀಗೆ ಚುಚ್ಚಿ ಅಂದರೆ ಆನೆ ಆ ಅಂಕುಶವನ್ನು ಆನೆ ಜೋರಾಗಿ ಚೀರ್ಬಿಡ್ತದೆ, ಅದರ ಮದ ಇಳಿದು ಹೋಗ್ಬಿಡ್ತದೆ, ಮದ ಇಳಿತದೆ. ಆಗ ಇಲ್ಲಿ ಕೂಡ ಗುರು ಹತ್ತಿರ ಬಂದಿರತಕ್ಕಂಥ ಮೂರ್ಖ ಗುರುಗಳು ಯಾವಾಗ ಹೀಗೆ ಎಡಗೈಯಿಂದ ನೋಕಿದ್ರು ಅಲ್ಲಿ ಹೋಗ್ಬಿಡ್ತಕ್ಕ ನಡವನ್ನು ಮುರ್ಕೊಂಡು ಕೈಕಾಲು ಮುಡ್ಕೊಂಡು ಆನೆಗೆ ಅಂಕುಶದ ಹಾಗೆ ಗುರುಗಳ ಒಂದು ಶಕ್ತಿ, ಅವರ ಸಾಮರ್ಥ್ಯ, ಅವನ ಅಹಂಕಾರವನ್ನು ಅಡಗಿಸಿಬಿಡ್ತು, ಮದ ಇಳಿದು ಹೋಗ್ಬಿಡ್ತು. ಸಾಷ್ಟಾಗ ಪ್ರಾರ್ಥನೆ ಮಾಡಿ, ಸದುರಾತ ನಾನು ಕ್ಷಮ ಮಾಡಿರಿ, ನಾನು ಪಾಪಿ, ಪರಮ ಪಾತಕಿ, ನಾನು ದುಷ್ಟ, ಅಜ್ಞಾನಿ, ತಿಳಿಯದೇ ನಾನು ಹೀಗೆ ಮಾಡಿದ್ದೇನೆ, ಕ್ಷಮಿಸ್ತೀನಿ ಅಂತ ಹೇಳಿದರು. ಇನ್ನೂ ಕೂಡಿದ್ರೆ ಎಲ್ಲರೂ ಬೈವಾರಿ, ಕೆಟ್ಟದ ಮಾಡಿ ಎಲ್ಲರೂ ಬೈತಾರೆ. ಚಲೋ ಮಾಡಿದ್ರೆ ಒಬ್ಬ ಬರೀತಿರ್ತಾರೆ ರೀ, ಚಲೋ ಮಾಡಿ ಬೈತಾರೆ, ಕೆಟ್ಟ ಮಾಡಿಬಿಡ್ತಾರೆ, ಕೆಟ್ಟ ಮಾಡಿ ತೀರ ಬೈತಾರೆ, ತಿರುಗಾಡಿ ಬೈತಾರೆ. ಹೆಣ್ಮಕ್ಳು ಅಂತ ನೋಡಿ ಕೈ ಮಾಡಿ ಬೈತಾರೆ, ಯಾರು ಹೇಳಿ ಕೇಳಿಲ್ಲ ಹಿಂಗೆ ಮಾಡ್ಕೊಂಡು ಕೂತ್ ನೋಡಿ, ಚಲೋ ಎಲ್ಲ ಕೈ ಮಾಡಿ ಬೈತಾರೆ. ಅದಕ್ಕೆ ಗಂಡ್ಮಕ್ಳಲ್ಲಿ ಬೈರಿ, ಹೆಣ್ಮಕ್ಳ ಕೈಲಿ ಬಯಸಲು ಭಾಳ ಕೆಟ್ಟದು. ಅದಕ್ಕೆ ಯಾರೋ ಅವರು ಒಂದು ಕಡೆ ಒಂದು ವಿಷಯ ಅವ್ರ ಕಡೆ ಕೊಟ್ಟರೆ ಊರು ಸುತ್ತ ಗಳಿಗೆಯಾಗಿ ಹತ್ತಿರ ಬಂದು ಹರವು ಅವ್ರು ಹೇಳ್ತಾರೆ ಅಲ್ಲ ಓಡಿಯಾಗಲ್ಲ. ಇಂಥ ಹೋಗಿ ಅಪ್ಪವ್ರಿಗೆ ಗಾಡಿ ಹಾಸಕ್ಕೆ ಹೋಗಿದ್ದ, ನಡ ಮಾಡ್ಕೊಂಡು ಬಿದ್ದತ್ತು ನೋಡಲಿ, ಸತ್ತ ಬಿದ್ದ ಬೈತಾರ. ಅದಕ್ಕಾಗಿ ಅವ್ರು ಅವ್ರ ಕೈ ಮುಗಿದ ತಾಯಿ ಕೊಡ್ರೆ, ನೀವು ಊರಾಗಿ ಹೇಳ್ಕೊಬೇಡ್ರಿ, ನಮ್ಮ ಮನ್ಯಾಗ ಮದ್ರೆ ಹೇಳಬೇಡ್ರಿ, ನಮ್ಮವ್ರ ಹುಡುಗ ಕೊಡೋದಿಲ್ಲ. ಈಚೆಕಡೆ ತಾಕೀತು ಮಾಡ್ಕೊಂಡು ಅಪ್ಪವ್ರಿಗೆ ನಮಸ್ಕಾರ ಮಾಡ, ಅಪ್ಪರ ಆಶೀರ್ವಾದ ಮಾಡಿದರು. ಗುರುಗಳ ಹಸ್ತ ಸ್ಪರ್ಶ ಆದಾಗ ಮುರಿದ ಕೈಕಾಲುಗಳು ಸರಿಯಾದವು, ತೊರೆದು ಹೋದ ಬುದ್ಧಿ ಮರಳಿ ಅವನಿಗೆ ಒಳ್ಳೆಯ ಬುದ್ಧಿ ಪ್ರಾಪ್ತ ಆಯಿತು. ಅವನು ಬಿಟ್ಟು ಹೋಗಿತ್ತು ಬುದ್ಧಿ, ಎಲ್ಲಿ ಹೋಗಿತ್ತು? ಬುದ್ಧಿಯಿಂದಲೇ ಕರ್ಮವನ್ನು ತಿದ್ದಿಕೊಳ್ಳುವೆನೆಂದೇನೆ ಬೇಡ, ಆ ಬುದ್ಧಿಯನ್ನು ಆ ಕರ್ಮ ಬುದ್ಧಿ ಕೊಲ್ಲುವುದು ಸರ್ವಜ್ಞ ಅಂತ. ಅಂಥವ್ರ ಬುದ್ಧಿಯಿಂದ ಏನೋ ತಿಳ್ಕೊತಾರೆ ಅಂದರೆ ಯಾವುದೋ ಜನ್ಮದ ಕರ್ಮ ಬಂದು ಅಡ್ಡ ಬಂದು ಗುರುಗಳ ಮೇಲೆ ಹಾಯಿಸುವಂತೆ ಆಗಿತ್ತಲ್ಲ ಗಾಡಿ.
ಕರ್ಮ ಅಡ್ಡ ಬಂದು ಅವ್ನು ಬುದ್ಧಿ ಗುದ್ದಿ ಕೊಂದಿತ್ತು. ಈಗ ಅಪ್ಪವ್ರ ಸ್ಪರ್ಶ ಆದಾಗ ಬುದ್ಧಿ ಮತ್ತು ಮರಳು ಜೀವಂತ ಆಯ್ತು. ಎಲ್ಲಿದ್ದು ಗಾಳಿ ಹಾರ್ಕೊಂಡು ಬಂದು ಒಳಗೆ ದೇಹದೊಳಗೆ ಪ್ರವೇಶ ಆಯಿತು. ಸಾಷ್ಟಾಗ ನಮಸ್ಕಾರ ಸದೂರಾತ, ಕ್ಷಮ ಮಾಡಿ ಕ್ಷಮ ಮಾಡಿ. ಲಕ್ಷ್ಮೀ ಬರುವಾಗ ಮೊದಲು ದೇವಿ ಬರುವಾಗ ಎದಿಗೆ ಒತ್ತು ಬಂದುಬಿಡ್ತಾರ್ತಾರೆ, ಎದಿಗೆ ಒದಿತಾರ್ರಿ. ಬಂದು ಒಂದು ಸಲ ಎದಿಗೆ ಒದ್ದ ಬಂದುಬಿಟ್ರಂದ್ರೆ ಯಾರೇ ಬಂದ್ರಂದ್ರೆ ನಮಸ್ಕಾರ ಸಾವುಕಾರ ಒಬ್ಬರು ಯಾರು ಅದಕ್ಕೆ ಯಾವನೇನು ಅಂತ ಎದಿ ಒದಿಸಿ ಎದ್ದು ಶೆಟ್ ಶಬ್ದ. ಅವ್ರು ಹೆಣ್ಮಕ್ಳು ಅಂತ ನೋಡಿ ನೋಡಿ ನೀನು ಶೆಟ್ಟದ ಹೋಗಲಿ ಅಂತ ಇವ್ರ ಶಬ್ದ ಹೋಗಿ ಶೆಟ್ಟದ ಬರೀ ಹಾಳಾಗಿ ಬರೀ ಹಾಗಾಗಲಿ ಹೀಗಾಗಲಿ ಅಂತ. ಅದಕ್ಕೆ ಏನ್ರಿ ಎದಿ ಶೆಟ್ಟಿಸೇನ ಇಡ್ಲಿಕ್ಕೆ ಕಾರಣ ಏನಂದರೆ ಯಾರ ಪಾದ ಸ್ಪರ್ಶ ಇರ್ತದ್ರಿ? ಲಕ್ಷ್ಮೀದೇವಿ ಪಾದ. ಅದಕ್ಕೆ ಲಕ್ಷ್ಮೀದೇವಿ ಪಾದಸ್ಪರ್ಶ ಆಗಿಂದ ಸರಸ್ವತಿ ದೇವಿ ಪಾದಸ್ಪರ್ಶ ಆಗ್ತದ್ರಿ ಅಂತ ಹೇಳ್ರಿ, ಮನುಷ್ಯನಿಗೆ ಉದ್ಧಾರ ಆಗ್ತದೆ. ಅದಕ್ಕೆ ಸದೃಢ ದೇವಿ ಕೃಪಾಶ್ರಮ ವಿದ್ಯೆ ಬಂದಕ್ಕಂತ ಬರ್ಬೇಕು ಹೊರತಾಗಿ ಕೇವಲ ಧನ ಬರಬಾರ್ದು ಮನುಷ್ಯನಿಗೆ. ವಿದ್ಯೆ ಇರಲಿ ಧನವಿರಲಿ, ಮತ್ತು ಧನ ಬಂದ್ರೆ ಹಾಗೆ ಆಗಲಿಕ್ಕೆ ಏನು ಕಾರಣ ಅಂದರೆ ಲಕ್ಷ್ಮೀದೇವಿ ಯಾರಿವರು, ಯಾರ ಪತ್ನಿ? ವಿಷ್ಣು ಪರಮಾತ್ಮನ ಪತ್ನಿ. ಜಗಳ ಆಗಲಿಕ್ಕೆ ಕಾರಣ ಇದು. ಇನ್ನು ಸರಸ್ವತಿದೇವಿ ಯಾರ್ರಿ, ಯಾರ ಪತ್ನಿಯವರು? ಬ್ರಹ್ಮದೇವರ ಪತ್ನಿ. ಬ್ರಹ್ಮದೇವರು ವಿಷ್ಣು ಪರಮಾತ್ಮ ಏನಾಗ್ತಾರೆ? ವಿಷ್ಣು ಪರಮಾತ್ಮ ಬ್ರಹ್ಮದೇವರಿಗೆ ತಂದೆ ಆಗ್ತಾರೆ. ಮತ್ತು ತಂದೆಯ ಪತ್ನಿ ಲಕ್ಷ್ಮೀದೇವಿ ತಾಯಿ ಆಗ್ತಾರೆ. ಮತ್ತು ಅವ್ರು ಕರ್ಕೊಂಡು ಬಂದು ಲಗ್ನ ಮಾಡ್ಯಾರಲ್ಲ, ತಂದೆ ತೆಗೆದುಕೊಂಡು ತಂದೆ ತಗೊಂಡು ಸರಸ್ವತಿದೇವಿನ ಲಗ್ನ ಮಾಡ್ಯಾರ ಯಾರಿಗೆ? ಬ್ರಹ್ಮದೇವರಿಗೆ. ಮತ್ತು ಲಕ್ಷ್ಮೀದೇವಿ ಸರಸ್ವತಿ ಏನಾದರೂ ಅದಕ್ಕೆ ಆಷಾಢದ ಒಬ್ಬರು ಭೇಟಿ ಆಗ್ಬಾರ್ದು. ಅವ್ರು ಆ ಮನೆಗೆ ಹೋದು, ಇವ್ರಿಗೆ ಮನೆಗೆ ಹೋದು. ಆಗ ಈಗಲೇ ನಮ್ಮ ಗಂಡು ಮಕ್ಕಳು ಒಳಗೆಲ್ಲ ಶಾಸ್ತ್ರ ಪುರಾಣಕ್ಕೆ ಪ್ರವಚನಕ್ಕೆ ಬರೀ ಶ್ರಾವಣ ತಿಂಗಳು ಅಂತಕೊಂಡು ಹೇಳಿ ಆ ಪದ್ಧತಿ ಆಗ ಹಾಕ್ಯಾರಿ. ಅವ್ರ ಅತ್ತ ಹೋಲಿ, ಇವ್ರ ಅತ್ತ ಹೋಲಿ, ನಾವು ಶಾಸ್ತ್ರಕ್ಕೆ ನೋಡ್ರಿಪ್ಪ ಈಗ ಪೀಡ ಹೋಗೈತಿ, ಬೈಲ ಬೈಲ ಆಗೈತಿ, ಬಡ ಬಡ ಆಗ ಬಂದು ಬಿಡಿದ್ರು ಮಠಕ್ಕೆ ಬಂದು ಶಾಸ್ತ್ರ ಕೇಳ್ಬೋದು. ಒಂದು ತಿಂಗಳ ತನಕ ಆ ಶಾರದಲ್ಲ, ಈ ಸಲ ಮೂರು ವರ್ಷ ಬರ್ತದೆ, ಅಧಿಕ ಮಾಸ ಬಂದದ. ಆ ಅಧಿಕ ಮಾಸ ಶ್ರಾವಣ ಮೀರಿ ಭಾದ್ರಪದ ಮಾಸದಾಗ ಬಂದದಂತ. ನೀವು ಯಾರು ಬರ್ಲಿಕ್ಕೆ ಹೋಗ್ಬೇಡ, ಅಲ್ಲೇ ಯಾರು ತವ್ರ ಮನೆಯಾಗ ಇರ್ರಿ ಅಂತ. ಅವ್ವ ನಿಂತೆಲ್ಲ ಅಡಿಗೆ ಮಾಡಿಕೊಡು, ಲಘು ಬುದ್ಧಿ ಕಟ್ಟು, ಮಠಕ್ಕೆ ಹೋಗಿ ಅಲ್ಲಿ ಅಪ್ಪಾರ ನಿವೇದ್ಯ ಮಾಡಿ ಶಾಸ್ತ್ರ ಕೇಳ್ಬಿಡ್ತು. ಏನೇನು ಹೇಳಿ ನಾವು ನಿನ್ನ ಬಂದು ಹೇಳ್ತೀವಿ ಅಂತ ತಿಳ್ಕೊಂಡು ಹೇಳಿ ಅರ್ಥ ತಯಾರಾಗಿ ಅಧ್ಯಾತ್ಮ ಶ್ರವಣ ಮಾಡ್ತಾರೆ. ಶ್ರವಣ ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅಂದ್ರೆ ಆಷಾಢ ಮಲ್ತಾಗ ಬರೋದಿಲ್ಲ, ಸುಮ್ಮನೆ ಸ್ವಲ್ಪ ಹೆಚ್ಚು ಹೇಳಿರ್ತೀವಿ, ಏನು ಚಿಂತೆ ಇಲ್ಲ. ಅಂದರೆ ಆಷಾಢ ಮಾಸ ಅಂತಂದ್ರೆ ಅತ್ಯ ಸೊಸೆಗಳು ಕೂಡಿರ್ಬಾರ್ದು ಅಭಿಪ್ರಾಯನು, ಅತ್ಯ ಸೊಸೆ ಕುಡಿದ್ರು ಸ್ವಲ್ಪ ಕಲೆ ಆಗ್ತಲ್ಲ, ಅದಕ್ಕಾಗಿ ತಾಯಿ ಮಕ್ಕಳಿದ್ರೆ ಪ್ರೇಮ ಇರ್ತಲ್ಲ. ಆಗ ಎಲ್ಲರೂ ಅದಕ್ಕೆ ಹೇಳ್ತಾರೆ, ತಂಗಿ ತವರ ಮನೆಗೆ ಪತಿ ಮನೆಗೆ ಹೋದಾಗ ನಿಮ್ಮ ತಾಯಿ ತಂದೆಯನ್ನು ಹೇಗೆ ನೋಡ್ಕೊ, ಅತ್ತೆಮ್ಮವ್ರನ್ನ ಹೇಗೆ ನೋಡ್ಕೊ, ತಾಯಿ ತಂದೆಯಂತೆ ಪ್ರೇಮ ನೋಡ್ಕೊ. ಅಂದ್ರೆ ಅತ್ತೆ ಸೊಸೆ ಅಂತಕ್ಕಂಥ ಭಾವ ಬಂತಂದ್ರೆ ಜಗಳ ಬರ್ತದೆ. ತಾಯಿ ಮಕ್ಕಳಂತ ಇದ್ರೆ ಕಲನೇ ಇಲ್ಲ, ಎಲ್ಲಿ ಕಲ ಇಲ್ಲ ದೇವ್ರತ್ರ, ಎಲ್ಲಿ ಯಾವತ್ತೂ ಜಗಳ ಬರ್ತದ ಕಲಹ ಬರ್ತದೆ. ಆ ಮನೆ ಕೈಲಾಸ ಅಂತ ಯಾವುದಲ್ಲ ನರಕದಂತೆ ಆಗ್ತದೆ. ಅದಕ್ಕೆ ಕಲಹವನ್ನೆಲ್ಲ ತ್ಯಾಗ ಮಾಡಿ ಎಲ್ಲರ ಜೋಡಿ ಪ್ರೇಮದ ಎತ್ಕೊಂಡು ಎದ್ದ ತಕ್ಷಣದಲ್ಲಿ ಅತ್ತೆಗೆ ನಮಸ್ಕಾರ ಮಾಡಿ, ಮಾವನ ನಮಸ್ಕಾರ ಮಾಡಿ, ಪತಿಗೆ ನಮಸ್ಕಾರ ಮಾಡಿ, ಅಲ್ಲಿ ಸ್ನಾನ ಮಾಡಿಕೊಂಡು ಗೊರಳಿ ಹೋಗಿ ನಮಸ್ಕಾರ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಭಕ್ತಿ ಇದ್ದುಕೊಂಡಿದ್ರೆ ಆ ಮನೆ ಕೈಲಾಸ ಆಗ್ತದೆ ರೀ. ಹೆಣ್ಮಕ್ಳಿಗೆ ಏನು ನಡುಗಂಬ ಅಂತ, ನಡುಗಂಬ ನಡುವಗಂಬ ಚಲೋ ಇತ್ತಂದ್ರೆ ಚಲೋ ಇರ್ತದೆ, ನಡುಗಂಬ ಅಂದ್ರೆ ನಲ್ಲಾಡ್ತದೆ ಮನೆ ನಲ್ಲಾಡ್ತದೆ. ಅದಕ್ಕಾಗಿ ನಡುಗಂಬ ಸ್ವಲ್ಪ ಚಲೋ ಇರಲಿ, ಎಲ್ಲ ನಡುಗಂಬಗಳು ಎಲ್ಲ ಚಲೋ ಇರಲಿ. ಅದರೊಳಗಂತೂ ನಮ್ಮ ನಂದೇಶ್ವರ ಬಳಗಂದ್ರೆ ಹೇಳಿಸ್ಕೊಳ್ತಕ್ಕಂಥವ್ರು ಯಾರು ಇರಲಿ, ಎಲ್ಲ ಚಲೋ ಇದ್ದೇವೆ. ಬೇರೆಯವ್ರದ್ರೆ ಏನೋ ಹೆಸರುಗಳು ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಎಲ್ಲ ತಾಯಂದರು ಪರಮ ಪವಿತ್ರ, ಎಲ್ಲ ಪುರುಷಂದರು ಪರಮ ಪವಿತ್ರ, ಎಲ್ಲ ಬಾಲಕರು ಬಾಲಕಿಯರು ಕೂಡ ಪರಮ ಪವಿತ್ರ. ಕಾರಣ ಸದೃಢವರ ದೇವ ಪಾದ ಸ್ಪರ್ಶ ಆಗಿರ್ತಕ್ಕಂಥ ಭೂಮಿ ಕೈಲಾಸ ಇದೆ. ಇಂಥಲ್ಲಿ ನಾವು ಮಾತಾಡ್ತೀವಿ, ಸದಾ ಕೈಲಾಸದಲ್ಲಿ ವಾಸ ಮಾಡ್ತಕ್ಕಂಥ ತೊಂದರೆ ಏನದ. ಗುಲಕೃಪಾಶೀರ್ವಾದ ಆತ್ಮೇರಿ ಎಲ್ಲರಿಗೂ ಒಳ್ಳೆಯದಾಗಲಿ, ಗುಲಕೃಪಾಶೀರ್ವಾದ. ಅದಕ್ಕೆ ಗಾಡಿ ಏನತ್ರಿ ಮುರಿದು ಬಿದ್ದುಬಿಡ್ತು, ಎತ್ತುಗಳ ಹತ್ರ ಗುರುಳು ಹೋಗಿ ಸ್ಪರ್ಶ ಮಾಡಿದರು ಬಸವ. ದುಷ್ಟನ ಸಂಘದ ಮೂಲಕವಾಗಿ ನಿಮ್ಮ ಕಷ್ಟ ಆಯಿತು, ನೀವು ಬೀಳಬೇಕಾಯಿತು, ಇರಲಿ ಒಳ್ಳೆಯದಾಗಲಿ ಅಂತಕೊಂಡೇಳಿ ಹಸ್ತ ಸ್ಪರ್ಶ ಮಾಡಿದರು. ಸದೃಢೇ ಪರಮಾತ್ಮ ಇದ್ದಾರೆ, ಎತ್ತುಗಳೇ ನಂದಿ ಮೂರ್ತಿ. ಸ್ಪರ್ಶ ಮಾಡಿದಾಗ ತಕ್ಷಣದಲ್ಲಿ
ಎರಡೂ ನಂದಿ ಮೂರ್ತಿಗಳು ಎದ್ದು ಗುರುಗಳಿಗೆ ನಮಸ್ಕಾರ ಮಾಡಿ, ಸದ್ಗುನಾಥ ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ಕೃಷ್ಣ ಅಂತಕೊಂಡು ಸಂತರು ಪ್ರಾರ್ಥನೆ ಮಾಡಿದ ಹಾಗೆ, ಸದ್ಗುನಾಥ ನಮ್ಮ ಅಪರಾಧ ಇಲ್ಲ, ಈ ಇಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಕಾರಣ ಆ ದುಷ್ಟ ಮನುಷ್ಯ, ನಾ ಎಷ್ಟು ಹೋಗಬಾರ್ದಂದ್ರೂ ಕೂಡ ಹಗ್ಗವನ್ನು ಎಳೆದು ಜಗ್ಗಿ ನಮ್ಮನ್ನು ಬಾರ್ಕೊಂಡು ಹೊಡೆದು ನಿಮ್ಮ ಕಡೆ ತೆಗೆದುಕೊಂಡು ಬಂದರು. ನಾವು ನಿರಪರಾಧಿಗಳು. ನಾಸ್ತಿ ಸ್ವತಂತ್ರ ಸಮಂ ಸುಖಂ, ನಾಸ್ತಿ ಪರತಂತ್ರ ಸಮಂ ದುಃಖಂ. ಸ್ವತಂತ್ರ ಸಮಾನವಾಗಿರ್ತಕ್ಕಂಥ ಸುಖ ಇಲ್ಲ, ಪರತಂತ್ರಕ್ಕೆ ಸಮಾನವಾಗಿರ್ತಕ್ಕಂಥ ದುಃಖ ಇಲ್ಲ. ನಾವು ಪರತಂತ್ರರು. ನಮ್ಮ ಮುಗದಾಣಕ್ಕೆ ಹಗ್ಗವನ್ನು ಹಚ್ಚಿದ್ದಾನೆ, ಹೆಗಲ ಮೇಲೆ ಬಾರ್ಕೋಲ್ ಹಾಕಿದ್ದಾನೆ, ಅವನು ಹೇಳಿದಂತೆ ಕೇಳಬೇಕು, ಹೊಡೆದ ಹಾಗೆ ಮುಂದೆ ಸಾಗಿಸಿದ. ತಮ್ಮ ಕಡೆಗೆ ಬಂದೀವಿ ಗುರುಗಳೇ, ನಾವು ಏನು ಮಾಡಿಸಿದ್ರೆ ನಾವು ಪಶುಗಳು, ಅನುಗ್ರಹ ಮಾಡಿದ್ರು ಪ್ರಾರ್ಥನೆ ಮಾಡಿ ಗುರುಗಳು ತಥಾಸ್ತು ಆಶೀರ್ವಾದ ಮಾಡಿದರು. ನಿಮ್ಮ ದೋಷವಿಲ್ಲ, ಎಳ್ಳಷ್ಟು ದೋಷವಿಲ್ಲ, ನಿಮ್ಮ ಮಂಗಲವಾಗಿ ಆಶೀರ್ವಾದ ಮಾಡಿದ. ಎರಡು ಎತ್ತುಗಳು ಎದ್ದು ನಿಂತುಬಿಟ್ಟು ಆತನ ನಡ ಮುರಿತಕ್ಕಂಥ ಅವನು ಕೂಡ ಒಳ್ಳೆಯವನಾದ. ಈಗ ಮಹಾತ್ಮರ ಒಂದು ಸನ್ನಿಧಿ ಅಂತಕ್ಕಂಥ ಭಾಳ ಶ್ರೇಷ್ಠದ್ದು. ಮಹಾತ್ಮರ ಸನ್ನಿಧಿ ಬೇಕು ಮನುಷ್ಯನಿಗೆ. ಮಹಾತ್ಮರ ಸನ್ನಿಧಿ ಇರಲಿಲ್ಲ ಭಾಳ ಹಾನಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಶರಣರು, ಕಡೆಗಿಲ್ಲದ ಬಂಡಿ ಹೊಡೆಗೆಡು ಹೋದೆ, ಹೊಡೆಗೆಡು ಹೋದೆ ಮಾಂಬುದೆ, ಕಡೆಗೀಲು ಬಂಡಿಗೆ ಆಧಾರ ಮುರಡ ಶರಣರು ನುಡಿಗಣವೇ, ಕಡೆಗೀಲು ಒಡಲೆಂಬ ಬಂಡಿಗೆ ಆಧಾರ ಕಾಣ ರಾಮನಾಥ ಅಂತ. ಅಂದರೆ ಕಡೆಗಿಲ್ಲದ ಬಂಡಿ, ಬಂಡಿ ಅದ ರೀ, ಅದಕ್ಕೆ ಕಡೆ ಒಂದು ಕೀಲು ಹಾಕಿರ್ತಾರೆ. ನೀವು ನಿಮ್ಮ ಈಗ ಬಹುಶಃ ಏನು ಎತ್ತು ಇವು ಹೋಗಿರ್ತಾರೆ ರೀ, ಎತ್ತನೂ ಕಳಿಸಿರ್ತ ಎತ್ತ ಹೋಗಿರ್ತಾವ, ಮತ್ತು ಗಾಡಿ ರೀ ಎಲ್ಲೋ ಬಿದ್ದು ಜಂಗ ಹತ್ತಿರ್ತಾವೆ, ಚಕ್ರದಲ್ಲಿ ಅಲ್ಲಿ ಉಳಿದಿದ್ರೆ ಅವು ಗಳಿ ಹೋಗಿರ್ತಾವ, ಬುಟ್ಟು ಹೋಗಿರ್ತದೆ, ಅದರ ಗಡ್ಡಿ ಹೋಗಿರ್ತದೆ, ಗಾಲಿದು ಎಲ್ಲ ಹೋಗಿಬಿಡ್ತಾವೆ. ಈ ಶಿವ ಭಾಳ ಕಡಿಮೆ ಇಸ್ತದೆ, ಇವು ಕೆಲವೊಂದಷ್ಟೇ ಇರ್ಬೋದು, ಎಲ್ಲಿ ಊರೊಳಗೆ ಬಂದೇನು ಒಂದು ಹತ್ತಿಪ್ಪತ್ತು ಉಳಿದ್ರೆ ಉಳಿದಿರ್ಬೋದು. ಇದು ಬರ್ಬರ್ತಾವೆ ನೋಡಲಿಕ್ಕೆ ಏನೇನು ಸಂಗ್ರಹಾಲಯದಲ್ಲಿ ಓದಿ ಉಳಿದಿರು ಮುಂದಿನ ಕಾಲಕ್ಕೆ. ಈಗ ಹಿಂದಿನ ಕಾಲದ ಗಾಡಿ ಈಗಿದ್ದು, ಎತ್ತುಗಳು ಈಗಿದ್ದು, ಅಂತ ಎತ್ತಿನ ಮಣ್ಣು ಎತ್ತ ಮಾಡಿ ಮೇಲೆ ಬಣ್ಣ ಕೊಟ್ಟರು. ಹಿಂಗೆ ಬರ್ಬರ್ತಾ ಶಿವಲ್ಲ ಯಾಕೆ ಕಾರಣ ಅಂದರೆ ಅಂಥ ಅಂಥ ಜನರು ಬಂದಾರ ಈಗ. ಅದಕ್ಕಾಗಿ ಆ ಬಂಡಿಗಳಿಗೆ ಕಡೆಗೀಲ ಅಂತ ಆ ಕೀಲು ಹಾಕ್ತಿದ್ರು. ಆ ಕೀಲು ಇತ್ತಂದ್ರೆ ಏನಂತವ್ರಿ, ಗಾಡಿ ಸರಳ ಹೋಗ್ತದೆ. ಕಡೆಗೀಲು ಒಂದು ವೇಳೆ ಕಿತ್ತು ಹೋಗಿಬಿಡ್ತಾನೆ ಅಂತ, ಕೀಲ ಕಿತ್ತಂದ್ರೆ ಮತ್ತೆ ಬಿದ್ದು ಬಿಡ್ತದೆ ರೀ. ಅದಕ್ಕೆ ಹೇಳ್ತಾರಲ್ಲಿ ಶರಣರು, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುಹುದೆ, ಹೊಡೆ ಅಂದ್ರೆ ಹೊಡೆದರೆ ಹೊಡೆಗೆಡುಹುದೆ ಅಂದ್ರೆ ಗೇದೊಳಗೆ ಕೇ, ಕೆಡುವುದೇ ಮಾಂಬುದೇ ಅಂದ್ರೆ ಕೆಡುವುದೇ ಬಿಡುವುದೇ, ಕೆಡವೇ ಬಿಡ್ತಂತ ಕಡೆಗೀಲು ಹೋಗಿಬಿಡ್ತಾನೆ. ಹೊಡೆಗೆಡುವುದೇ ಮಾಂಬುದೇ, ಕಡೆಗೀಲು ಬಂಡಿಗೆ ಆಧಾರ, ಕಡೆಗೀಲು ಬಂಡಿಗೆ ಆಧಾರ, ಕಡೆಗೀಲು ಹೋದ್ರೆ ಮುಗಿತಲ್ಲ, ಒಳಗಿರೋ ಕೀಲುಕಿ ತೋಗಿಬಿಡ್ತಾವೆ, ಗಾಡಿ ಬಿದ್ದ ಮತ್ತೆ ಏನಾಗ್ತದೆ ರೀ. ಆದರೆ ಗುರುಗಳ ಕೃಪಾಶ್ವರ ಇದು ನೆನಪಾಗ್ತದೆ. ನಮ್ಮಲ್ಲಿ ಸೌದಿಯ ಇಲ್ಲಿ ಬರ್ತಿರಲ್ಲ ಇಲ್ಲಿ ಬರ್ತಕ್ಕಂಥ ಹೆಸರು, ತಮ್ಮ ಹೆಸರು ಹೋಗಿಬಿಡ್ತು ಪರಶುರಾಮ. ಒಂದು ಸಲ ಸಪ್ತಾಹ ಬರ್ಲಿಕ್ಕಿದ್ದಾರೆ ಗುರುಗಳ ಕೃಪಾಶೀರ್ವಾದ ಇದ್ದರೆ ಏನೆಲ್ಲ ಸಾಧ್ಯ ಆಗ್ತದೆ. ಒಂದು ಬರುವಾಗ ಏನಾಯ್ತಂದ್ರೆ ಅತ್ಯಂತ ವೇಗವಾಗಿ ಗಾಡಿ ಓಡಿಸ್ಕೊಂಡ್ರೆ ಅಪ್ಪರ ಸನ್ನಿಗೆ ಬಂದರಲ್ಲಿ, ಮಠಕ್ಕೆ ಬಂದರೆ ಮಠಕ್ಕೆ ಹೋಗ್ಬೇಕು, ಅಪ್ಪರ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಅವರು ಮಧ್ಯದೊಳಗೆ ಹುಡುಗರು ಕೀಲು ಹಾಕಿದ್ದು ಕೈ ಹಿಡಿದು ನೋಡ್ತಮ್ಮ ಅಂತ ಅವ್ರ ಅಪ್ಪ ಹೇಳ್ಯಾರ. ಎಲ್ಲ ಸರಿ ಹೇಳಪ್ಪ, ಎಲ್ಲ ಸರಿ ಇತ್ತಂದ್ರೆ ಹಾಗೆ ಗಾಡಿ ಹೊಡ್ಕೊಂಡು ಓಡಿಸ್ಕೋತ ಬಂದಾರೆ, ಓಡಿಸ್ಕೋತ ಬಂದಾರೆ. ಅಪ್ಪರು ಬಂದು ನಮಸ್ಕಾರ ಮಾಡ್ಯಾರ, ಮತ್ತು ಓಡಿಸ್ಕೋತಾ ರೀ, ನಮಸ್ಕಾರ ಮಾಡಿ ಸಪ್ತಾಹ ಮುಗಿಸ್ಕೊಂಡು ಮತ್ತು ಗಾಡಿ ಓಡಿಸ್ಕೋತಾರೆ. ಓಡಿಸ್ಕೊಂಡು ಹೋಗಿ ಎಲ್ಲಕ್ಕೂ ಗುರಳಿತಾರೆ, ಚಿಂತೆ ಮಾಡಬೇಡಪ್ಪ ಗುರಳಿತಾರೆ. ಗುರಳಿದ ಚಿಂತೆ ಏನದ, ಎಲ್ಲ ಕಡೆಗಿಲ್ಲ ಎಲ್ಲ ಹತ್ರ ಏನಾಗಿಲ್ಲ ತಗೊಂಡು ಹೇಳಿ ಓಡಿಸ್ಕೊಂಡು ಬಂದು ಓಡಿಸ್ಕೊಂಡು ಹೋಗಿ ಮನೆ ಮುಂದೆ ಗಾಡಿ ನಿಲ್ಸ್ಯಾರ, ಕೈ ಒಳಗೆ ಹುಡುಗ ಕೀಲ ಹಿಡ್ಕೊಂಬಂದದ್ರು. ಸೌದಿ ಎಷ್ಟು ದೂರ ಆಗ್ತದೆ ರೀ ಇಲ್ಲಿಂದ? ಸಣ್ಣ 8 ಕಿಲೋಮೀಟರ್ ದಾರಿ ಅವ್ರ ತೋಟದ ಇಲ್ತಾಗ. ಅಷ್ಟು ಗಾಡಿ 10-16 ಕಿಲೋಮೀಟರ್ ಹೋಗಿ ಬರೋದು ಕೊಡ್ರೆ ಅಷ್ಟು ದೂರ ಕೀಲಿಲ್ಲದೆ ಇಲ್ತಕ ಬಂದಾರೆ, ಗಾಡಿ ಕೀಲನೇ ಇಲ್ಲದಕ್ಕ ಓಡಿಸ್ಕೊಂಡು ಬಂದ್ರೆ ಅವ್ರೇ ಮತ್ತೆ ಆಗ ಬಂದಿರು ಓಡಿಸ್ಕೊಂಡು ಬಂದ್ರೆ. ಅಲ್ಲಿಂದ ಇಲ್ಲಿ ತನಕ ಬಂದು ಇಲ್ಲಿಂದ ಅಲ್ಲಿ ತನಕ ಓಡಿಸ್ಕೊಂಡು ಹೋದ್ರು ಅದು ಏನಾಯ್ತು, ಅದು ಅವ್ರು ಬೀಳಲಿಲ್ಲ, ಗಾಡಿ ಬೀಳಲಿಲ್ಲ, ಅದಕ್ಕೆ ಕೀಲಿಲ್ಲ, ಚಕ್ರ ಕೊಲ್ಲಾಗಲಿಲ್ಲ, ಏನಾಗಲಿಲ್ಲ, ಎಲ್ಲ ರಕ್ಷಣೆ ಆಯಿತು, ಯಾರೂ ಸಾಯಲಿಲ್ಲ. ಅಷ್ಟು ಓಡ್ದಕ್ಕಂಥ ಗಾಡಿಗಳು ಬಿದ್ದರೆ ಎಷ್ಟು ಏನಾಗಿದ್ದು ಹೇಳಿಕ್ಕಾಗ್ತದೆ. ಆದರೂ ಅಲ್ಲಿ ಕಡೆಗಿಲ್ಲ ಯಾರ್ದು, ಅಲ್ಲಿ ತಕ್ಕಂಥ ಕಡೆಗಿಲ್ಲ ಯಾರು ಹಾಕಿರ ಬೀಳಂತೀವಿ ಸದ್ರೊಳು. ಅದಕ್ಕೆ
ಹೇಳ್ತಾರೆ ಸದೃಢ ಕೃಪಾಶೀರ್ವಾದ ಅಂದರೆ ಎಲ್ಲ ಸಾಧ್ಯ ಇರ್ತದೆ. ಇಲ್ಲಿ ಕಡೆಗೆ ಇಲ್ಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ ಗುರುಳ ಕೃಪಾಶೀರ್ವಾದ ಇರಲಿಲ್ಲ ಅಂದರೆ ಬೇರೆ ಗುರುಳ ಕೃಪಾಶೀರ್ವಾದ ಅದು ಬೇರೆ ಗುರುಳ ಕೃಪಾಶೀರ್ವಾದ ನಾವು ಹೇಳಿದ್ದು ಗುರುಳ ಕೃಪಾಶೀರ್ವಾದ ಇರಲಿಲ್ಲದ ಅವಶ್ಯವಾಗಿ ಮನುಷ್ಯ ಬಿದ್ದುಬಿಡ್ತಾರೆ. ಅದಕ್ಕೆ ಕಡೆಗೀರು ಬಂಡಿಗೆ ಆಧಾರ, ಕಡೆಗೀರು ಬಂಡಿಗೆ ಆಧಾರ ಮುರಳ ಅದರಂತೆ ಮುರಳ ಶರಣರ ನುಡಿಗಡಲನವೇ ಕಡೆಗೀರು ಒಡಲೆಂಬ ಬಂಡಿಗೆ ಆಧಾರ ಕಾಣ ರಾಮನಾಥ. ಮುರಳ ಶರಣರು, ಮುರಳ ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಶಿವಶರಣರು, ಪರಮಾತ್ಮ ಶರಣರು. ಮುರಳ ಶರಣರ ನುಡಿಗಡಲನವೇ ಅವ್ರ ಮುಖಾಂತರ ಬಂದಿರತಕ್ಕಂಥ ನುಡಿಗಳ ಗಡಲ ಅಂದರೆ ಸಮೂಹ, ನುಡಿಗಳ ಸಮೂಹ ಕಡೆಗೀರು ಅದೇ ಕಡೆಗೀರು ಜೀವನಕ್ಕೆ ಮಹಾತ್ಮರ ವಚನಗಳು, ಮಹಾತ್ಮರ ಸನ್ನಿಧಿ, ಶಾಸ್ತ್ರ ಪುರಾಣ ಪ್ರವಚನಗಳು ಅವು ಒಂದು ವೇಳೆ ಇರಲಿಲ್ಲ ಅಂದರೆ ನಮ್ಮ ಜೀವನ ಹೇಗೆ ಸಾಗಿಸೋದು ಅನ್ನೋದು ಗುರುತಾಗದೆ ಏನೇನು ಆಗಿಬಿಡ್ತದೆ. ಈಗಿನ ಕಾಲಕ್ಕಂತೂ ಭಾಳ ಬೇಗನೆ ಎಲ್ಲ ಹಾಳಾಗಿ ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಶಾಸ್ತ್ರ ಪುರಾಣ ಮಹಾತ್ಮರ ವಚನಗಳು ಅವಶ್ಯವಾಗಿ ಕೇಳಬೇಕು. ಅದು ಒಡಲೆ ಅಂಬಂದ್ರೆ ಸೇರಿರತಕ್ಕಂಥ ಈ ಬಂಡಿ, ಈ ಬಂಡಿಗೆ ಮಹಾತ್ಮರ ವಚನವೇ ಕಡೆಗಿಲ್ಲ ರಾಮನಾಥ, ಅದು ಕಡೆಗಿಲ್ಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಬಂಡಿ ಬಿದ್ದುಬಿಡ್ತು, ಅವನ ಕೀಲುಗಳನ್ನು ಮುರಿದು ಹೋಗ್ಬಿಡ್ತು, ದೇಹದಲ್ಲಿರ್ತಕ್ಕಂಥ ದೇಹದ ಮುರಿದು ಹೋಗ್ಬಿಡ್ತು, ಎತ್ತುಗಳು ಬಿದ್ದು ಹೋಗುತ್ತೆ ತೊಂದರೆ ಆಯಿತು. ಆದರೂ ಗುರುಳ ಕೃಪಾಶೀರ್ವಾದ ಗುರುಳು ಹೋಗಿ ಅವಾಗ ಹಸ್ತ ಸ್ಪರ್ಶ ಮಾಡಿದರು. ಏನತ್ರಿ ಅವನು ಒಡಲು ಮತ್ತು ಮುರಿದಿರ್ತಕ್ಕಂಥದ್ದೆಲ್ಲ ಸರಿಯಾಗಿಬಿಡ್ತು. ಆಶೀರ್ವಾದ ಸದೃಢದು ಆತ ತನ್ನ ಶೀನತನಕ್ಕೆ ಮರುಗಿ ಸದೃಢ ಸಾಷ್ಟಾ ನಮಸ್ಕಾರ ಮಾಡಿ ಆತ ಧನ್ಯದ ಗುರು ಆಶೀರ್ವಾದ ಮಾಡಿದರು. ಈಗ ಮನುಷ್ಯನ ಏನ್ಬೇಕು ರೀ, ಆ ಬಂಡಿಗೆ ಹೇಗೆ ಅಲ್ಲಿ ಕಡೆಗಿರಬೇಕು ಅದರಂತೆ ಗುರುಳ ಕೃಪಾಶ್ರು ಅಂತಕ್ಕಂಥ ಕಡೆಗಿರು ನಮ್ಮ ನೀವೆಲ್ಲ ಇತ್ತಂದ್ರೆ ಅವ್ರ ವಚನ ನಾವು ಕೇಳ್ತಿದ್ವಿ ಅಂದ್ರೆ ನಾವು ಅವಶ್ಯವಾಗಿ ಉದ್ಧಾರ ಆಗ್ತಾ ಇದ್ದೀವಿ. ಸುಂದರವಾದ ಸೇರ್ತಕ್ಕಂಥ ಸರ್ವಶ್ರೇಷ್ಠ ಆತ್ಮೀಯರಿ, ಅದಕ್ಕೆ ಅಂಥ ದುಷ್ಟತನ ಅಂತಕ್ಕಂಥದ್ದು ಮಾಡಿ ನಮ್ಮ ಒಳ್ಳೆಯದಾಗಲಿ ಅಂದ್ರೆ ಬೇವಿನ ಮರವನ್ನು ಹಚ್ಚಿ ಮಾವಿನ ಹಣ್ಣು ಬರಲಿ ಅಂತ ಬರುವುದಿಲ್ಲ. ಹಾಗೆ ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವ ಏನು ಹರಿ ಅಂತ. ನಾವು ಮಾಡಿರ್ತಕ್ಕಂಥ ಕರ್ಮನ ಬಲವಂತ ಇದ್ರೆ ಭಗವಂತ ನೀನೇನು ಮಾಡ್ತಾ ಇದ್ದಿ, ನಾವು ಇಂಥ ಕರ್ಮವನ್ನು ಕೆಟ್ಟ ಕರ್ಮವನ್ನು ಮಾಡಿದ ಸದ್ದುರಾತ, ನೀವು ಮಾಡಲಿಕ್ಕೆ ನಿಮ್ಮ ಕಡೆ ತಪ್ಪು ಅಂತಕ್ಕಂಥ ನನ್ನ ಕಡೆ ತಪ್ಪಿರುವಾಗ ನೀವೇನು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ನಾನು ಹಾಗೆ ತಮ್ಮ ಮೇಲೆ ಬಂಡಿನ ಹೆಸರಿಗೆ ಬಂದೆ, ಆದರೂ ಕರುಣಾಮಯರು ನನ್ನ ಕರ್ಮದ ತೊಡಕವನ್ನು ಬಿಡಿಸಿ ಸತ್ತು ಹೋಗುವನನ್ನು ಉಳಿಸಿರಿ, ನನ್ನ ಬಲವಂತ ಇರ್ತಕ್ಕಂಥ ಕರ್ಮ ಹಿಂದೆ ಸರಿಸಿ ನನ್ನ ಉದ್ಧಾರ ಮಾಡಿರಿ. ಅದರಿಂದ ಕರ್ಮ ಒಂದೆಡೆ ಬಂದ, ಕರ್ಮ ಅಂದರೆ ಬಂದು ಉಂಟು ಮಾಡ್ತಕ್ಕಂಥದ್ದು ಅಂಥ ಕೆಟ್ಟ ಕರ್ಮ ನಾನು ಮಾಡಿದೆ. ಆದರೆ ಅಲ್ಲಿ ಸರ್ವ ಕರ್ಮ ಅಖಿಲಂ ಪಾರ್ಥ ಜ್ಞಾನಿ ಪರಿಸಮಾಪ್ತದೆ. ಹೇ ಅರ್ಜುನ, ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಏನೋ ನಾಶ ಜ್ಞಾನ ಪ್ರಾಪ್ತಿ ಆಯ್ತು ಅಂದ್ರೆ ಸಾಕು, ಎಲ್ಲ ನಿವೃತ್ತಿ ಆಗಿಬಿಡ್ತಾವೆ, ನಾಶ ಆಗಿಬಿಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಅಂಥ ಜ್ಞಾನ ನೀಡಿರ್ತಕ್ಕಂಥ ಸದೃಢಗಳು ಸ್ಪರ್ಶ ಆದಾಗ ಅವನ ಅಜ್ಞಾನದ ಎಲ್ಲ ಸಮೂಹ ಇರ್ತಕ್ಕಂಥ ಕರ್ಮ ನಾಶ ಆಗಿಬಿಟ್ಟು ಅಂಥ ದುಷ್ಟ ಮನುಷ್ಯನು ಕೂಡ ಉದ್ಧಾರ ಇರ್ತಕ್ಕಂಥ. ಅದಕ್ಕೆ ಮನುಷ್ಯನಿಗೆ ಹೇಗಿರ್ಬೇಕು ಮನುಷ್ಯ ಅಂದ್ರೆ ನವಣೆ ತೆನೆಯಂತೆ ಹೇಗಿರ್ಬೇಕು ರೀ, ನವಣೆ ತೆನೆ ಹೇಗಿರ್ತಾವ್ರಿ, ಮಹಾತ್ಮನ ಕೈಯಲ್ಲಿರ್ತಕ್ಕಂಥ ಬೆತ್ತದ ಹಾಗೆ ಬಾಯ್ಕೊಂಡಿರ್ತಾವೆ. ನವಣೆ ಈಗಿನ ಕಾಲಕ್ಕೆ ಬಹುಶಃ ಈ ಕಡೆ ಬಿತ್ತೋದು ಕಡಿಮೆ ಅಲ್ಲ, ಮೊದಲು ಇರ್ತಿದ್ರು, ಈಗಿನ ಕಾಲದಲ್ಲಿ ಈ ಕಡೆ ಸ್ವಲ್ಪ ಕಡಿಮೆ ಇರ್ತಾವೆ. ಸಜ್ಜಿರ್ತಾವಲ್ರಿ, ಸಜ್ಜತೆಯನ್ನು ನೋಡ್ತಾರೆ, ಅದಿರಬೇಕು. ಅದು ನವಣಿತೆಯನ್ನು ನೋಡೋದು ಕಡಿಮೆ ಇರಬೇಕು, ಸಜ್ಜತೆಯನ್ನು ಹೆಚ್ಚು ನೋಡ್ಬೇಕು. ಏಕೆಂದರೆ ನವಣಿಗೆ ಬಾಗೋದು ಉರ್ತಿರ್ತದೆ, ಸಜ್ಜಿಗೆ ಶಡಿದು ಉರ್ತಿರ್ತದೆ, ಸಜ್ಜಿಗೆ ಶಡಿತ ಅದಕ್ಕೆ ಆಕಳ ಹಾಲು ಊಟ ಮಾಡಿದ್ರೆ ಏನಾಗ್ತದೆ ರೀ, ಬುದ್ಧಿಶಕ್ತಿ ಚಲೋ ಬರ್ತದೆ. ಆಕಳ ತುಪ್ಪನ್ನು ಸ್ವೀಕಾರ ಮಾಡಿದ್ರೆ ಬುದ್ಧಿಶಕ್ತಿ ಚಲೋ ಬರ್ತದೆ. ಆಕಳ ಹೈನವನ್ನೆಲ್ಲ ಸ್ವೀಕಾರ ಮಾಡಿದ್ರೆ ಒಳ್ಳೆಯದಿರ್ತದೆ. ಅದು ಎಮ್ಮೆ ಹೈನ ಸ್ವೀಕಾರ ಮಾಡಿದರೆ ಎತ್ತಂದ್ರೆ ಎತ್ತೆ ಬಿಡಿದ್ರು ಒಯ್ಯೆ ಅಂದ್ರೆ ಒಯ್ಯದು, ಕೋಣೆಗೆ ನೋಡ್ತದ ಯಜಮಾನ ನೋಡ್ತಾವ ಕೋಣೆ ನೋಡ್ತಾವೆ ನೋಡ್ರಿ, ಹಿಂಡಕ್ಕೆ ಹೋದ್ರೆ ಮೇವು ಹಾಕಲ್ದ ಅದ್ರ ಹತ್ರ ಹೋಗ್ರಿ, ಹೇಗೆ ನೋಡ್ತಾರೆ ಇವ ಯಶಿಮ ನೋಡ್ತದೆ, ಮುಖ ಎತ್ತಾಗ ಕಣ್ಣು ಎತ್ತಾಗ. ಅದಕ್ಕೆ ಎಮ್ಮೆ ಹಾಲು ಹೆಚ್ಚು ಸ್ವೀಕಾರ ಮಾಡಿಕೊಂಡು ಒಂದು ವೇಳೆ ಇದ್ದರೆ ಅದರ ಬೆಣ್ಣೆ, ಅದರ ಮೊಸರು, ಅದರ ತುಪ್ಪ, ಅದರದ ಹಾಲು ಎಲ್ಲ ಅದರದ ಸ್ವೀಕಾರ ಮಾಡಿಕೊಂಡಿದ್ರೆ ಯಾರೇ ಒಬ್ಬರು ಸಜ್ಜನರು ಬಂದಾರಂದ್ರೂ ಈಗ ಯಾಶಿ ಗಣ್ಯ ನೋಡಿದೆ ಅವತ್ತು. ಅದು ಅವ್ರ ದೋಷ ಅಲ್ಲ, ಅದು ಎಮ್ಮೆ ಹಾಲು ಹೆಚ್ಚು ಉಂಡು ಪ್ರವಾದ. ಅದಕ್ಕೆ ಏನಾದರೂ ನಿಮ್ಮ ಮಕ್ಕಳು ಜಾಣರಾಗಲಿ ಚಲೋ ಆಗಲಿ ಒಳ್ಳೆಯವರಾಗಲಿ ಅನಿಸಿತ್ತಂದ್ರೆ ನೀವೆಲ್ಲರೂ ಏನು ಮಾಡಿರಿ, ಎಮ್ಮೆ ಸಾಕ್ರಿ ಅಷ್ಟು. ಏನು ಮಾಡಿದ್ರಿ ಜಾಣ ಚಲೋ ಅಲ್ಲಿ ಏನು ಸಾಕ್ಬೇಕು ಹೇಳ್ರಿ, ಆಕಳ ಸಾಕು. ಇದ್ದ ಆಕಳ ಎಲ್ಲ ಮಾರಿಕೊಂಡು ಅದರೊಳಗೆ ಮತ್ತು ಜವಾರಿ ಆಕಳ ತೊಗೊಂಡು ಒಂದು ಭಾಳಷ್ಟು ನೀರು ಬಿಡ್ತಾವೆ, ಭಾಳಷ್ಟು ಸರ್ತಿ ಬಹುಶಃ ಒಂದು 30-32 ಲೀಟರ್ ಹಾಲು ಕೊಡ್ತಾವೆ. ಬೇರೆ ಹಾಲು ತಂದಿರ್ತಾವೆ ತರ್ತಾರೆ, ಏನು ಜರ್ಸಿ ಆಕಳ
ಅದು ತೊಗೊಂಡ್ರೆ ಉಪಯೋಗ ಇಲ್ಲ. ಅದಕ್ಕಾಗಿ ಜವಾರಿ ಆಕಳುಗಳನ್ನ ರಕ್ಷಣೆ ಮಾಡಿರಿ, ಅದ್ರ ಹೊಟ್ಟೆಗೆ 33 ಕೋಟಿ ದೇವತಿರ್ತಾರೆ. ಅದು ಸ್ವೀಕಾರ ಮಾಡಿ ದೇವತಾ ಬುದ್ಧಿ ಬರ್ತದೆ. ಅಭಿಪ್ರಾಯನು ದೇವತಾ ಬುದ್ಧಿ ಬರ್ತದೆ, ಒಳ್ಳೇದಿರ್ತದೆ, ಸಾತ್ವಿಕ ಬುದ್ಧಿ. ಅದಕ್ಕೆ ದೇವತಾ ಬುದ್ಧಿ ಅಂದರೆ ಏನು? ಸತ್ವ ರಜ ತಮೋ ಗುಣಗಳಲ್ಲಿ ಸಾತ್ವಿಕ ವೃತ್ತಿ ಅವ್ರು ಬರ್ತದೆ. ಸತ್ವ ವೃತ್ತಿಯಿಂದ ಕೊಡಲ್ಪಟ್ಟಂಥ ಮನುಷ್ಯ ದೇವರ ಹತ್ರ ಒಮ್ಮೆ ಅಂತಿರ್ತಾರೆ, ಕೈ ಮುಗಿದ್ರೆ ಏನಪ್ಪ ಒಬ್ರು ಯಾರು ಅಂತಾರೆ, ಎಂಥ ಮನುಷ್ಯ ಭಾಳ ಕೆಟ್ಟರಿ, ಭಾಳ ಕೆಟ್ಟಂಥವ, ಇಂಥವ ನೋಡಿ ಭಾಳ ಕೆಟ್ಟವು. ಅವ್ರ ಥರ ಒಮ್ಮೆ ತಮ್ಮ ಅವ್ರ ಬಗ್ಗೆ ಭಾಳ ಒಳ್ಳೆಯವ್ರದಾರತ್ತೋ ಅನಿಸುತ್ತಂದ್ರೆ, ನಿಜವಾಗಿ ಒಳ್ಳೆಯವ್ರದಾರೆ ಅಂಥವ್ರಲ್ಲ ಅಂತ ಹೇಳಿದಾಗ ಇವ್ರು ಕೆಟ್ಟ ಅಪವಾದ ಕೊಟ್ಟಂಥವು ಇದ್ದಾರೆ ಇಂಥವು ಇದ್ದಾರೆ ಯಾರು ಅಂದ್ರೆ ಅಂತಿರ್ತಾರೆ. ಅಂಥವ್ರ ಬಾಯಿಗಳು ಹುಳ ಬೀಳಲಿ ಅಂತಿರ್ತಾರೆ, ಹುಳ ಬೀಳಲಿ. ಅವ ಅಂಥ ಮನುಷ್ಯರ ಸಾಕ್ಷಾತ್ ದೇವರ ಪರಮಾತ್ಮ ಧರೆಗಿಳಿದು ಬಂದರ್ತ ಅನ್ನಿಸ್ತದೆ. ಸಾಕ್ಷಾತ್ ದೇವರೇ ಸಹಿಪ ದೇವ್ರ ನಾವು ನೋಡ್ಬೇಕಂದ್ರೆ ಅಲ್ಲಿ ಹೋಗು, ಅವನೇ ದೇವರ. ಅಂಥವ್ರಿಗೆ ಹೇಳ್ತಾರಂದ್ರೆ ಅಂದವ್ರಿಗೆ ಹೀಗಾಗಲಿ ಅಂತಕೊಂಡು ಹೇಳ್ತಾರೆ, ತನ್ನ ವಿಶ್ವಾಸ ಇಟ್ಟಿರ್ತಾರೆ. ಅಂದರೆ ಸತ್ವಗುಣ ಇರ್ತದೆ ಅಂತ ಏನು ಅನ್ನಿಸ್ತಾರೆ, ದೇವ್ರ ಅನ್ಸ್ಕೊಂಡ್ಬಿಡ್ತಾರೆ, ದೇವ್ರ ಅನ್ಸ್ಕೊತಾರೆ. ಸತ್ವಗುಣ ಅಂತ ಮನುಷ್ಯರಿರಬೇಕು, ಸಾತ್ವಿಕ ವೃತ್ತಿ ಬರಬೇಕಾದ್ರೆ ಗೋಮಾತೆಯ ಕ್ಷೀರವನ್ನು, ಗೋಮಾತೆಯ ನವನೀತ ಅಂದರೆ ಬೆಣ್ಣೆಯನ್ನು, ಗುರುತವಾದ ತುಪ್ಪವನ್ನು, ಹಾಲನ್ನು ಸ್ವೀಕಾರ ಮಾಡಬೇಕು, ಒಳ್ಳೆಯಿರ್ತದೆ. ಅದು ದೇವರಿಗೆ ಸಲ್ತದೆ, ಇಲ್ಲಾಂದರೆ ಎಮ್ಮೆ ಹಾಲಾಗಲಿ ಮತ್ತೆ ಅವ್ರಲ್ಲಿ ನಾವು ಅಭಿಷೇಕ ಮಾಡ್ತೇವೆ ಅಂದ್ರೆ ಸರಿ ಅಂತ ಸರಿ ಆಗೋದಿಲ್ಲ. ನಾಯಿಯ ಹಾಲು ನಾಯಿಯ ಮರಿಗಲ್ಲದೆ ಪಂಚಾಮೃತಿಗೆ ಸಲ್ಲುವುದೇಯ. ಅದಕ್ಕೆ ಬೇರೆ ಹಾಲು ಬೇರೆ ಸಲ್ಲುವರ್ತಾಗಿ ಅದು ಅದು ಸತ್ಪಾತ್ರಕ್ಕೆ ಸಲ್ಲುವುದಿಲ್ಲ, ಸತ್ಕಾರ್ಯಕ್ಕೆ ಸಲ್ಲುವುದಿಲ್ಲ. ಅದರಂತೆ ಮನುಷ್ಯರಲ್ಲಿ ಏನು ಗುಣ ಇತ್ತು ಅಂದರೆ ಕೆಟ್ಟ ಗುಣ ಇದ್ದರು ಅಂದರೆ ಆ ಕೆಟ್ಟ ಗುಣ ಕಳ್ಕೊಳ್ಳೋ ಪರ್ಯಂತ ಏನು ಯಾವ ಲಾಭ ಅನ್ನೋದಿಲ್ಲ. ಮನುಷ್ಯ ಮೊದಲು ಎಲ್ಲ ನಾಯಿ ಹಾಲಿನ ಅಂತ ಇರ್ತಕ್ಕಂಥ, ಎಮ್ಮೆ ಹಾಲಿನ ಇರ್ತಕ್ಕಂಥ, ಎಮ್ಮೆ ಗುಣ ಇದ್ದಂತೆ ಇದ್ದರೆ, ಕೋಣೆಗಳ ಗುಣ ಇದ್ದರೆ ಮೊದಲು ಎಲ್ಲ ಮಾಡ್ತಾನೆ, ಎಲ್ಲ ದುಷ್ಟರ ಸಂಘದಿಂದ ಬಂದಿರ್ತಕ್ಕಂಥ ಎಲ್ಲ ಕಳ್ಕೊಂಡು ಮೊದಲು ಸಜ್ಜನರಾಗಿ ಏನಬೇಕ್ರಿ, ಎಲ್ಲರೂ ಸಜ್ಜನರು, ಮೊದಲು ಸಜ್ಜನರಾಗಿ ಕೆಟ್ಟದ್ದೆಲ್ಲ ಬಿಟ್ಬಿಡಬೇಕು, ಒಳ್ಳೆಯವರಾಗ ಒಳ್ಳೆಯವ್ರು ಭಾಳ ಸರಳ, ಅಗದಿ ಸರಳ ರೀ. ಹೇಗೆ ಸರಳ ಅಂದ್ರೆ ಇನ್ನೊಬ್ಬರಿಗೆ ಬೈಬಾರ್ದು, ಇನ್ನೊಬ್ಬರಿಗೆ ಕೆಟ್ಟದಾರಿ ತರಬಾರ್ದು, ಎಲ್ಲರಿಗೂ ಸಂತೋಷ ಆಗತಕ್ಕಂಥ ರೀತಿಯಿಂದ ಇರಬೇಕು. ಕೆಟ್ಟದ್ದು ಏನು ಸ್ವೀಕಾರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು, ಶಾಖಾಹಾರ ಸ್ವೀಕಾರ ಮಾಡೋದು. ಕುಡಿತಕ್ಕಂಥದ್ದನ್ನು ಹಾಲು ಕುಡಿಬೇಕು, ಚಾಂತ ಕುಡಿಬಾರ್ದು ಅದು ಅಪಾಯಕಾರಿ, ಹಾಲು ಕುಡಿಲಿ, ಸರಿ ಕುಡಿಬಾರ್ದು, ಹಾಲು ಮಾರಿ ಸರಿ ಕುಡಿಬಾರ್ದು. ಅಂದರೆ ಸರಿಯಾದ ದಾರಿಯೊಳಗೆ ಇದ್ಕೊಂಡಿದ್ರೆ ಏನಿರ್ತಾರೆ, ಒಳ್ಳೆಯಿರ್ತದೆ, ಸತ್ವ ಬುದ್ಧಿ ಬರ್ತದೆ. ಸತ್ವದಿಂದ ಸತ್ವಾತ್ ಸಂಜಾಯಿತಿ ಜ್ಞಾನ, ಸತ್ವದಿಂದ ಜ್ಞಾನ ಪ್ರಾಪ್ತಿ ಅದು. ಅದರಂತೆ ಸತ್ಸಂಗದಿಂದ ಜ್ಞಾನ ಪ್ರಾಪ್ತಿ, ಸತ್ಸಂಗಾತ್ ಸಂಜಾಯಿತಿ ಜ್ಞಾನ, ಸತ್ಸಂಗ ಮಾಡಿದ ಸಮಕಾಲದ ಜ್ಞಾನ ಪ್ರಾಪ್ತಿ ಆಯ್ತು. ಜ್ಞಾನದಿಂದ ಜ್ಞಾನಾದೇವತ ಕೈಯಲ್ಲಿ ಜ್ಞಾನದಿಂದ ಮೋಕ್ಷ ಪ್ರಾಪ್ತಿ ಆಯ್ತು. ಅಂಥ ಮೋಕ್ಷವನ್ನು ಪಡಿಬೇಕಾದ್ರೆ ಏನಂದ್ರೆ ನಮ್ಮ ಸತ್ವಗುಣ ಅವಶ್ಯವಾಗಬೇಕು. ಸತ್ವಗುಣ ಕೂಡಲ್ಪಟ್ಟಂಥವ್ರು ಅಲ್ಲಿ ಸಾಧನ ಚತುರ್ಥಿ ಸಂಪನ್ನತೆ ಅಂತ ಪ್ರಾಪ್ತಿ ಆಯ್ತು. ಸಾಧನ ಚತುರ್ಥಿ ಸಂಪನ್ನನಾಗಿ ಸದೃಢ ಬರೆಸ್ತಾರೆ ನಿಧಿ ಹೋದ್ರೆ ಅವ್ರಿಗೆ ನಮ್ಗೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ. ಬ್ರಹ್ಮಜ್ಞಾನ ದ್ವಾರ ಮೋಕ್ಷ ಪ್ರಾಪ್ತಿ ಆಗ್ತದೆ. ಮೋಕ್ಷಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ಬೇಕಂಥ ಮೋಕ್ಷ ಅಂತ ಹೇಳ್ತಾರೆ. ಅಂಥ ಮೋಕ್ಷವನ್ನು ಪಡೆಯುವಗೋಸ್ಕರವಾಗಿ ಮಾನವ ಜನ್ಮ ನಿಮ್ಮೆಲ್ಲ ಪ್ರಾಪ್ತಿ ಆಗಿದೆ. ಇಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಮಾನವ ಜನ್ಮವನ್ನು ಕೆಡಿಸದೆ ನಾವನ್ನೆಲ್ಲ ಸದೃಢವರ ಸೇವೆಯನ್ನು ಮಾಡಿ ಭಕ್ತಿ ನಿಂತುಕೊಂಡು ಮೊದಲು ಮಾತೃದೇವೋ ಪಿತೃದೇವೋ, ಮೊದಲು ತಾಯಿ ತಂದೆ ಇವರಂತ ಮನೆಯೊಳಗೆ ನಮಸ್ಕಾರ ಮಾಡಿ, ತಾಯಿ ತಂದೆ ನಮಸ್ಕಾರ ಮಾಡಿ, ತಾಯಿ ತಂದೆ ಸೇವೆ ಮಾಡಿರಿ. ನೀವು ಕೂಡ ಹೆಣ್ಮಕ್ಳು ಅತ್ತೆಮಾರು ಸೇವೆ ಮಾಡಿ, ತಾಯಿ ತಂದೆ ಸೇವೆ ಮಾಡಿರಿ. ಆಮೇಲೆ ಪತಿ ಪರಮಾತ್ಮ ತಗೊಂಡು ಅವರು ಸೇವೆ ಮಾಡಿರಿ. ಪತ್ನಿ ಕೂಡ ಅವರು ಪತ್ನಿ ಅಂತಂದರೆ ಅವರು ಕೀಳತ್ತ ಹೀಗೆ ಅಭಿಪ್ರಾಯ ಅಲ್ಲ, ಅವರು ಒಳ್ಳೆಯವರಿದ್ದಾರೆ. ಒಳ್ಳೆಯವರಿರ್ತಕ್ಕಂಥ ಪತ್ನಿ ಇದ್ರೆ ಅವರು ದೇವ್ರ ಸಮಾನ ಇದ್ದಂತೆ ಇರ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡ ಪರಮ ಪತಿವರ್ತಕ್ಕಂಥ ಪತಿವರ್ತೆ ಇರತಕ್ಕಂಥ ಸ್ತ್ರೀಯ ಸರ್ವಶ್ರೇಷ್ಠ, ಗೋಮಾತೆ ಸರ್ವಶ್ರೇಷ್ಠ, ಅವರೆಲ್ಲ ದೇವತಾ ಸ್ವಭಾವ. ಮತ್ತು ಧರ್ಮಪುರುಷ, ಸದ್ಧರ್ಮ ಪುರುಷ ಅಂದರೆ ಸಾತ್ವಿಕ ವೃತ್ತಿಯಿಂದ ಕೊಡಲ್ಪಟ್ಟಂಥ ಮನುಷ್ಯ ಶ್ರೇಷ್ಠತರ. ಅದರಂತೆ ಗುರುಗಳು ಇಲ್ಲಿ ಏನಿರ್ತಾರೆ, ಆಚಾರ್ಯ ಇಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ, ಆಚಾರ್ಯ ದೇವ ಮತ್ತು ಇವೆಲ್ಲ ದೇವತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಅಂಥವ್ರೆಲ್ಲರ ಸೇವೆ ಮಾಡಿರಿ, ಭಕ್ತಿಯಿಂದಿರಿ, ಇವೆಲ್ಲರೂ ಕೂಡ ಸದೃಢ ಒಳ್ಳೆಯದನ್ನು ಮಾಡಲಿ, ಭಕ್ತಿ ಭಾವಾನುಕೂಲ ಶಂಬಲ ಅಂತ ಹೇಳ್ತಾರೆ. ಹೀಗಿರುವಾಗ ಸದೃಢ ದೇವಿ ಕೃಪಾಶೀರ್ವಾದವರು ಸೇವೆ ಮಾಡ್ತಾ ಮಾಡ್ತಾ ಹೋಗಿ ಅವ್ರನ್ನ ನಾವು ಬ್ರಹ್ಮಜ್ಞಾನ ಪಡ್ಕೊಂಡು ಬ್ರಹ್ಮಜ್ಞಾನ ದ್ವಾರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ಬೇಕಂಥ ಮೋಕ್ಷವನ್ನು ನಾವು ಪಡೆಯೋಣ. ಅಂಥ ಶಕ್ತಿಯನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮಜಗದುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢ ನಮ್ಮನೆಯವರು ಅನುಗ್ರಹ ಮಾಡಿಕೊಂಡು ಹೇಳಿ.
ಪ್ರಾರ್ಥನೆ ಮಾಡ್ತಾ, ಶ್ರೀಮ ಚೌಧರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಗ್ರಂಥದ 8ನೇ ಭಾಗದ 2ನೇ ಅಧ್ಯಾಯದ ವಾಗ್ರೂಪ ಪುಷ್ಪಗಳನ್ನು ಸದೃಢವರ ದಿವ್ಯ ಶ್ರೀ ಚರಣ ಕಮಲಗಳಲ್ಲಿ ಸಮರ್ಪಿಸಿ ಹಾಗೂ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದೃಢವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂಡದ ಪ್ರಣಾಮ ಸಮರ್ಪಿಸಿ ಇವತ್ತಿನ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರಮ ಗ್ರಂಥದ 8ನೇ ಭಾಗದ 2ನೇ ಅಧ್ಯಾಯಕ್ಕೆ ಮಂಗಲ ಮಾಡೋಣ. ಸದ್ಗುರು ಎಲ್ಲರಿಗೂ ಮಂಗಲ ಉಂಟುಕೊಳ್ಳಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಶುದ್ಧಲಿಂಗೇಶ್ವರ ಮಹಾರಾಜ ಕೀ ಜೈ ಸಾ